ನಮಸ್ಕಾರ, ನಾನು ಪರಮೇಶ್ವರ್. ನಮ್ಮ ಕೃಷ್ಣ ಸರ್ ಮುಂಗಾರು ಮಳೆಯ ಕ್ಯಾಮ್ರಾಮನ್, ಹೆಬ್ಬುಲಿ, ನಮ್ಮ ಇತ್ತೀಚಿನ ಪೈಲ್ವಾನ್ ಗಜಕೇಸರಿ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಕೂಡ ಹೌದು. ಅವರು ಒಂದು ವಿಶೇಷವಾದ ವಿಷಯನ ನಿಮ್ಗೆ ತಿಳಿಸ್ತಾರೆ. ಸರ್, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲೇ ಸದ್ಯದಲ್ಲೇ ವೀಕ್ಷಿಸಿ ಮುಂಗಾರು ಮಳೆ ಅಂತ ಒಂದು ಸಿನಿಮಾದ ಛಾಯಾಗ್ರಹಕ ನಾನು ಅದರ ಒಂದು ಅನುಭವ ಸ್ಪೆಷಲ್ಲಾಗಿ ಕಲಾ ಮಾಧ್ಯಮ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಅವಾಗ ಯೋಗರಾಜ್ ಸರ್ಗೆ ಜಾಬ್ ಇರಲಿಲ್ಲ, ಅವ್ರ ವೈಫ್ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು. ಅವ್ರು 50 ರೂಪಾಯಿ ಕೊಡೋರು. ಆ ದಮ್ಮು ಎಣ್ಣೆ ಅಷ್ಟರಲ್ಲೇ ಖರ್ಚಲ್ಲಿ ಕೂತ್ಕೊಂಡು ಅಲ್ಲಲ್ಲೇ ಕೂತ್ಕೊಂಡು ಕತೆ ಮಾಡಿದ್ದು. ಒಂದು ದೊಡ್ಡ ಪ್ರೊಡ್ಯೂಸರ್ಗೂ ಕತೆ ಹೇಳಿದ್ದಾರೆ. ಮೊಲ ಅಂತೆ, ಮಳೆ ಅಂತೆ, ಮೊಲಕ್ಕೆ ಹೋಗಿ ಎಷ್ಟೊಂದು ದುಡ್ಡು ಹಾಕ್ತಾರೇನ್ರಿ, ಅವನಾರು ಬುದ್ಧಿದೇನ್ರಿ ನಿಮಗೆ ಅಂತಾನು ಹೇಳಿದ್ದು. ಗಣೇಶ್ ಅವರಂತೂ ಒಂದು ಲೈನ್ ಹೇಳಿದ್ರೆ ಫುಲ್ ಸೀನ್ ಆಕ್ಟ್ ಮಾಡೋರು. 250 ಅಡಿ ಆಳ ಇದು ಅನಿಸುತ್ತಿದೆ, ಬೋಟಲ್ಲಿ ನೀರೊಳಗಡೆ ಇಳಿಬೇಕು. ಯಾರು ಇಳಿತಾರೆ, ಯಾರು ಹೇಳ್ತಾರೆ ಅಂತ ಯೋಚನೆ ಮಾಡಿದ್ರೆ ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ನೀಟಾಗಿ ದುಮ್ಕ್ ಬಿಟ್ರು. ಮುಂಗಾರು ಮಳೆ ಇಸ್ ಟೋಟಲಿ ಟೀಮ್ ವರ್ಕ್. ಈ ಮುಂಗಾರು ಮಳೆ ಟೀಮ್ ಅಂತಂದರೆ ಬೇಸಿಕಲಿ ಯೋಗರಾಜ್ ಭಟ್ ಅವಾಗ ನನಗೆ ಪರಿಚಯ ಇದ್ದಿದ್ದು. ಆ ಟೀಮ್ನಲ್ಲಿ ಯೋಗರಾಜ್ ಭಟ್ರು ನಾನು ಒಡನಾಟ ಬಂದು ಟೆಲಿವಿಷನ್ ಇದ್ರ ನಾನು ಅಶೋಕ್ ಕಶ್ಯಪ್ ಸರ್ ಅಸಿಸ್ಟೆಂಟ್ ಆಗಿದ್ದೆ. ಆವಾಗ ಒಂದು ದೂರದರ್ಶನ್ಗೆ ಒಂದು ಸೀರಿಯಲ್ ಮಾಡ್ತಾಯಿದ್ವಿ. ಆ ಸೀರಿಯಲಿನ ಫಸ್ಟ್ 13 ಕಂತುಗಳು ಯೋಗರಾಜ್ ಭಟ್ ಡೈರೆಕ್ಟರ್ ಆಗಿದ್ದರು. ಅದು ನಮ್ಮ ಸರ್ ಪ್ರೊಡ್ಯೂಸ್ ಮಾಡಿದರು. ಸೊ ಅಲ್ಲಿ ಸೆಕೆಂಡ್ 13 ಕಂತುಗಳು ಸ್ಟೋರಿ ಸ್ಕ್ರೀನ್ ಪ್ಲೇ ಯೋಗರಾಜ್ ಭಟ್ರು ಬರೆಯೋರು. ನಾನು ಅಶೋಕ್ ಸರ್ ಜೊತೆ ವರ್ಕ್ ಮಾಡಬೇಕಂದ್ರೆ ಎಷ್ಟು ಅಸಿಸ್ಟ್ ಟೀಮ್. ಸೊ ಅವಾಗ ಹೋಗಿ ಅವ್ರು ಬರೆದಿದ್ದ ಸ್ಕ್ರಿಪ್ಟನ್ನ ತೊಗೊಂಬಂದು ಕೊಡೋದು, ಆ ಥರದ್ದೊಂದು ಒಡನಾಟ, ಅವತ್ತಿನ ದಿನದಿಂದ ಒಡನಾಟ. ಆವಾಗ ಅವರು ಬಿ ಸುರೇಶ್ ಅವ್ರ ಜೊತೆ ಸಾಧನೆ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದರಲ್ಲಿ ವರ್ಕ್ ಮಾಡ್ತಾಯಿದ್ರು. ದುನಿಯಾ ಸೂರಿ ಅಂತ ಏನು ಕರೆ, ಅವರು ಇಬ್ಬರ ಜೊತೆಲಿ ಅಲ್ಲಿಂದ ನನಗೆ ಅವರಿಬ್ಬರು ಪರಿಚಯ ಆಯಿತು. ಆಮೇಲೆ ಹೀಗೆ ಅದು ಜರ್ನಿ ಅಂದರೆ ಟೆಲಿವಿಷನಲ್ಲಿ ಪುಟ್ ಇಂಡಸ್ಟ್ರಿ ಅವಾಗ ಅಲ್ಲಲ್ಲಿ ಅವ್ರಿಗೊಂದು ಪರಿಚಯ ಆಗೋದು. ಅದಾದಮೇಲೆ ಅವರು ಅವ್ರ ಫಸ್ಟ್ ಸಿನಿಮಾ ಮಾಡಿದ್ರಲ್ಲ, ಅದರಲ್ಲಿ ನನ್ನ ಫ್ರೆಂಡು ಜ್ಞಾನಮೂರ್ತಿ ಅಂತ ಕ್ಯಾಮ್ರಾಮನ್ ಸುಜ್ಞಾನ್, ಸೊ ಅವರು ತಾಯಿ ತೀರೋಗಿದ್ದರು. ಆ ಒಂದು ಪೋರ್ಷನಲ್ಲಿ ಒಂದು ಪುಟ್ಟು ಒಂದು 2 ದಿವಸದ ಪ್ಯಾಚ್ ವರ್ಕು ಅಥವಾ 3 ದಿವಸದ ಪ್ಯಾಚ್ ವರ್ಕಿಗೆ ನಾನು ಯೋಗರಾಜ್ ಭಟ್ ಅವ್ರನ್ನ ಮೀಟ್ ಮಾಡಿದೆ. ಆವಾಗ ವಿ ವರ್ಕ್ಡ್ ಆನ್ ದಟ್ ಫಿಲ್ಮ್ ಅಂದು ಪುಟ್ ಮಣಿಯ ಪ್ಯಾಚ್ ವರ್ಕಲ್ಲಿ ಮೀಟ್ ಮಾಡಿದ್ವಿ. ಅದಂಗೆ ಅಂದರೆ ನಂದು ನೇಚರ್ ಏನಂತಂದರೆ ಆಗಲ್ಲ ಅಂತ ಹೇಳೋದಿಲ್ಲ, ಹೆಂಗೆ ಮಾಡೋದಂತ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ಅವ್ರಿಗೆ ಇಷ್ಟ ಆಯಿತು. ಅದಾದಮೇಲೆ ರಂಗ SLC ಮಾಡಿದ್ವಿ. ರಂಗ SLC ಆದಮೇಲೆ ಈ ನಾನು ಬೇರೆ ಬೇರೆ ಸಿನಿಮಾಗಳು ಮಾಡಿದ್ವಿ. ಅವ್ರಿಗೂ ರಂಗ SLC ಆದಮೇಲೆ ಅದು ಸಿನಿಮಾ ಇರಲಿಲ್ಲ, ನಾನು ಕ್ಯಾಮ್ರಾಮನ್ ಅದೇ. ಸೊ ಹಾಗಾಗಿ ಆ ಸಿನಿಮಾ ಆದಮೇಲೆ ವಿ ಎವರ್ ಹ್ಯಾವ್ ಆನ್ ಅ ಡಿಫ್ರೆಂಟ್ ಜರ್ನಿ. ನಾನು ಒಂದಷ್ಟು ಸಿನಿಮಾಗಳು ಮಾಡಿದೆ. ಆ ಸಿನಿಮಾಗಳಲ್ಲಿ ನನ್ನ ನಿರೀಕ್ಷೆಗೆ ವರ್ಕ್ ಮಾಡೋಕ್ಕೆ ಸ್ಪೇಸ್ ಇರಲಿಲ್ಲ, ಅವಕಾಶ ಇರಲಿಲ್ಲ, ಅಥವಾ ಕೂಡಿ ಬರಲಿಲ್ಲ, ಏನಾರು. ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಅದರಲ್ಲಿ ಏನಂತಂದರೆ ಆ ಥರದ್ದು ಒಂದು ಜರ್ನಿ ನಡಿಬೇಕಂದ್ರೆ ಐ ಡಿಸೈಡೆಡ್ ಟು ಸ್ಟಾಪ್ ಆನ್ ಸಿನಿಮಾಟೋಗ್ರಫಿ, ಫಿಲಮ್ ಸಿನಿಮಾಟೋಗ್ರಫಿ ಸ್ಟಾಪ್ ಮಾಡೋಣ ಅಂತೇಳಿ. ಸೊ ಐ ಡಿಸೈಡೆಡ್ ಟು ಗೆಟ್ ಇನ್ ಟು ಡಾಕ್ಯುಮೆಂಟ್ರೀಸ್. ಆಮೇಲೆ ಕಾರ್ಪೊರೇಟ್ ಫಿಲ್ಮ್ಸ್ಗಳು ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಬ್ರಿಟಾನಿಯಾ, ತನಿಷ್ಕು, ಟೈಟಾನು, ಆಮೇಲೆ ನ್ಯಾಷನಲ್ ಜಿಯೋಗ್ರಫಿಕ್ದು ಒಂದಷ್ಟು ಡಾಕ್ಯುಮೆಂಟ್ರೀಸ್ಗಳು. ಆ ಟೈಮ್ನಲ್ಲಿ ಮತ್ತೆ ಯೋಗರಾಜ್ ಸರ್ ಕರೆದ್ರು, ಒಂದು ಮುಂಗಾರು ಮಳೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅಂದರೆ ಒಂದು ಮಳೆನಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಅವಾಗಿನ್ನೂ ಟೈಟ್ಲ್ ಇಟ್ಟಿರಲಿಲ್ಲ. ಕರೆದ್ರು. ನನಗೇನಂತಂದರೆ ಒಂದು ನೆಗೆಟಿವ್ ಫ್ರೇಮ್ ಆಫ್ ಮೈಂಡ್, ಅಯ್ಯೋ ಇಲ್ಲಿ ಏನೂ ಆಗೋಲ್ಲ, ಸಿನಿಮಾನಲ್ಲಿ ಮಾತಾಡ್ತಾರೆ, ಬೇಸಿಕಲಿ ಏನೂ ಆಗೋಲ್ಲ. ಯಾಕಂದರೆ ಅವಕ್ಕಿಂತ ಲೋ ಬಜೆಟ್ ಸಿನಿಮಾಸ್ ಅಂದರೆ ಮೇಯ್ನ್ ಸ್ಟ್ರೀಮ್ ಆಫ್ ಏನು ದೊಡ್ಡ ಸ್ಟಾರ್ ಸಿನಿಮಾಸ್ಗಳಂತ ಇತ್ತು, ಅವ್ರಿಗೆಲ್ಲ ಫೆಸಿಲಿಟಿ ಇತ್ತು. ಅದನ್ನು ಹೆಚ್ಚಿಗೆ ಮಾಡ್ತಾಯಿದ್ದಿದ್ದು ಸಿನಿಮಾಟೋಗ್ರಾಫರ್ಸ್ ಯಾರು ಕರ್ನಾಟಕದವರಲ್ಲ, ಎಲ್ಲ ತೆಲುಗು ತಮಿಳ್ ಸಿನಿಮಾಟೋಗ್ರಾಫರ್ಸು, ಒಳ್ಳೊಳ್ಳೆ ಸಿನಿಮಾಟೋಗ್ರಾಫರ್ಸ್ ಬಂದು ಕ್ರೀಮ್ ಆಫ್ ದ ಸಿನಿಮಾಸ್ ಮಾಡೋರು. ಆ ಸೆಕೆಂಡ್ ಸೆಗ್ಮೆಂಟ್ ಆಫ್ ಒಂದು ಸಿನಿಮಾಗಳು, ಅದರಲ್ಲೂ ಒಂದಷ್ಟು ಕನ್ನಡದವ್ರು ಇದ್ದರು. ಅಂದರೆ ಗೌರಿ ಸರ್ ಎಲ್ಲ ಅವಾಗಿಂದ ಇದ್ದರು, ಅವರು ರಾಜ್ಕುಮಾರ್ ಕಂಪ್ನಿಯವರ ಸಿನಿಮಾಗಳು ಆ ಥರದ್ದೆಲ್ಲ ಮಾಡ್ಕೊಳ್ಳೋರು. ಅದು ಬಿಟ್ಟು ಇನ್ನೊಂದು ವರ್ಗ ಇತ್ತು, ಅದನ್ನು ನೆಕ್ಸ್ಟ್ ಸೆಗ್ಮೆಂಟ್ ಆಫ್ ಸಿನಿಮಾಸ್ಗಳನ್ನೆಲ್ಲ ಇಲ್ಲಿನ ಒಂದಷ್ಟು ಸಾಕಷ್ಟು ಸಿನಿಮಾಟೋಗ್ರಾಫರ್ಗಳು ಮಾಡೋರು. ಸೊ ಇನ್ನು ಉಳಿದಿದ್ದು ಸಣ್ಣ ಪುಟ್ಟ ಸಿನಿಮಾಗಳಿಗೆ ಹಲವಾರು ಕಾಂಪಿಟೇಷನ್, ಅಂದರೆ ಕಾಂಪಿಟೇಷನ್ ಬೇಸ್ಡ್ ಆನ್ ಮನಿ, ಕಾಂಪಿಟೇಷನ್ ಬೇಸ್ಡ್ ಆನ್ ನಾಟ್ ಆಸ್ಕಿಂಗ್ ಎನಿಥಿಂಗ್, ಆ ಥರ. ಯಾರು ನೀನೇನು ಕೇಳಲ್ಲ, ಹೆಚ್ಚಿಗೆ ಕೇಳಲ್ಲ ಅಂದರೆ ನೀನು ಸಿನಿಮಾಟೋಗ್ರಫ್ ಆಗ್ತದೆ, ದುಡ್ಡು ಕಡಿಮೆ ಇಸ್ಕೊತೀಯ ಅಂದರೆ ಒಂದು ಸಿನಿಮಾಟೋಗ್ರಫರ್ ಆಗಿ. ಸೊ ಆ ಥರದ್ದೆಲ್ಲ ಒಂದಷ್ಟು ಡೈಲಮ್ ಆಗುತ್ತೆ ಈ ಲಿಮಿಟೆಡ್ ಪ್ಯಾರಾಮೀಟರ್ಸಲ್ಲಿ. ಸೊ ಆ ಮೈಂಡ್ ಸೆಟ್ಟಲ್ಲಿ ಒಂದು ಬೇಜಾರಾಗಿತ್ತು. ಅವತ್ತಿಗೆ ಇವ್ರು ಕರೆದಾಗ ನನಗೆ ಇಂಟೆನ್ಷನ್ನು ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅಬ್ದುಲ್ ಕಲಾಂ ಅವ್ರದ್ದು ಮಂಗಳೂರಿಗೆ ಬಂದಿದ್ದರು, ಅವದೊಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೆ. ಆವಾಗ ಫೋನ್ ಮಾಡಿದೆ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಮಂಗಳೂರಿನಿಂದ ಬರಬೇಕಂದ್ರೆ ಫೋನ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಇದೆ, ಬಂದು ಮೀಟ್ ಮಾಡು ಅಂತ. ಆಮೇಲೆ 2 ದಿವಸ ಆದಮೇಲೆ ಹೋಗಿ ಮೀಟ್ ಮಾಡಿದೆ. ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಈ ಸಿನಿಮಾ ಮಾಡಬೇಕು ಅಂತ. ನಾನು ಹೇಳಿ ಈ ಸಿನಿಮಾ ಮಾಡಬೇಕು ಅಂದರೆ ಫಸ್ಟ್ ಐಡಿಯಾ ಎಲ್ಲ ಚೆನ್ನಾಗಿದೆ, ಒಳ್ಳೆ ಲೆನ್ಸ್ ಇರೋ ಕ್ಯಾಮ್ರಾ ಬೇಕು. ನನಗೇನು ದುಡ್ಡು ಕೊಡ್ತಿರೋ ಗೊತ್ತಿಲ್ಲ, ಒಳ್ಳೆ ಲೆನ್ಸ್ ಇರೋ ಕ್ಯಾಮ್ರಾ ಕೊಡಿಸಿದ್ರೆ ಐ ವಿಲ್ ಬಿ ಡೂಯಿಂಗ್ ಇಟ್, ಅದರ್ವೈಸ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಯಾಕೆಂದರೆ ಔಟ್ಪುಟ್ ಬಂದಾಗ ಜನ ನಮ್ಮ ಮನೆಯವರೇ ಬೈತಾರೆ, ನನ್ನ ಹೆಂಡ್ತಿ ನನ್ನ ತಮ್ಮನೇ ಬೈತಾರೆ, ಹೆಂಗೆ ಅಷ್ಟು ಚೆನ್ನಾಗಿಲ್ಲ ಅಂತ. ಸೊ ಅದು ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ ಅಂದರೆ ಮಾಡೋದು ಬೇಡ, ಹೆಂಗೋ ನೆಮ್ಮದಿಯಾಗಿದ್ದೀನಿ. ಒಂದು ವರ್ಷ ಆಗಿಬಿಟ್ಟಿತ್ತು ಸಿನಿಮಾ ಮಾಡಿ. ಸೊ ಒಂದು ಇದೆ, ಓಕೆ, ಒಂದು ಕಡೆ ಕೊರಗಿದೆ, ಬಟ್ ಫೈನಾನ್ಷಿಯಲಿ ತುಂಬ ಸೆಕ್ಯೂರ್ ಆಗಿದ್ದೀನಿ. ಹಾಂ, ಜೋರಾಗಿ ನಡೀತಾ ಇತ್ತು, ಐ ವಾಸ್ ಅರ್ನಿಂಗ್ ವೆರಿ ಗುಡ್. ಸೊ ಯೋಚನೆ ಮಾಡಿದೆ, ಮನೆಗೆ ನಮ್ಮ ಸಿನಿಮಾ ಅಂದರೆ ಮನೆಯವರೆಲ್ಲ ಬೈಯೋರು, ಬೇಡಪ್ಪ ನೀನು ಹೋಗಿ ದುಡ್ಡು ಇರಲ್ಲ ಏನಿರಲ್ಲ ಬೇಡ ಅಂತ. ಸೊ ಆ ಥರದ್ದು ಒಂದು ಸಿಚುವೇಶನ್ ಇತ್ತು. ಅವರು ಪಾಪ ಈಷ್ಟು ಬ್ಯಾಲೆನ್ಸ್. ಅವ್ರಿಗೂ ಏನಾಗಿತ್ತು ಅಂದರೆ, ನಮ್ಮ ಪ್ರೀವಿಯಸ್ 2 ಸಿನಿಮಾ ದೊಡ್ಡ ಸಕ್ಸಸ್ ಆಗದಲ್ಲೇ ಇದ್ದಿದ್ದರಿಂದ ಅವ್ರ ಪಾಪ ತುಂಬ ಚೆನ್ನಾಗಿ ಹೇಳೋರು ಪ್ರೊಡ್ಯೂಸರ್ಗೆ, ಅಣ್ಣ ಈ ಥರದ್ದು ಒಂದು ಕಿಟ್ಟಿ ಒಂದು ಏನೋ ಪ್ಲ್ಯಾನ್ ಮಾಡಿದ್ದಾನೆ, ಅದು ಬಂದರೆ ಸಿನಿಮಾ ಎಲ್ಲ ಹೋಗ್ಬಿಡುತ್ತೆ. ಅಂದರೆ ಅದು ಇದೆ, ಸಿನಿಮಾನಲ್ಲಿ ನಾವು ಅಷ್ಟು ಗ್ಲೋರಿಫೈಡಾಗಿ ಮಾತಾಡಿಲ್ಲ ಅಂದರೆ ಪೀಪಲ್ ನಾಟ್ ಟ್ರಸ್ಟ್ ಅಸ್. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಪಾಪ ಅವ್ರಿಗೆ ಎಷ್ಟು ಡ್ರೀಮ್ ಇತ್ತು ಅಂದರೆ, ಅವರು ಪ್ರೀತು ಈ ಸ್ಕ್ರಿಪ್ಟ್ ಮಾಡಿದರು, ಅವ್ರು ತುಂಬ ಕಷ್ಟದಲ್ಲೇ ಅವರೊಂದು ಸ್ಕ್ರಿಪ್ಟ್ ಮಾಡಿದರು. ಅಂದರೆ ಆ ಸ್ಕ್ರಿಪ್ಟ್ ಮಾಡಿದ್ದೇ ಒಂದು ಒಳ್ಳೆ ಕಥೆ ಇದೆ. ಅವಾಗ ಇಬ್ಬರು ಯೋಗರಾಜ್ ಸರ್ಗೆ ಜಾಬ್ ಇರಲಿಲ್ಲ, ಅವ್ರ ವೈಫು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು, ಅವ್ರು ₹50 ಕೊಡೋರು. ಆ ₹50 ಇಟ್ಕೊಂಡು ಇವರಿಬ್ಬರು ಸ್ಮೋಕಿಂಗ್ ಅಭ್ಯಾಸ ಬೇರೆ ಇತ್ತು ಪ್ರೀತುಗೆ, ಅವರು ಪ್ರೀತಮ್ ಗುಬ್ಬಿಗೆ. ಸೊ ಇವ್ರಿಗೇನೆಂದರೆ ಆ ದಮ್ಮು ಎಣ್ಣೆ ಅಷ್ಟರಲ್ಲೇ ಖರ್ಚಲ್ಲಿ ಕೂತ್ಕೊಂಡು ಅಲ್ಲಲ್ಲೇ ಕೂತ್ಕೊಂಡು ಕತೆ ಮಾಡಿದ್ದಿದ್ದು, ದಿನ ಕೂತ್ಕೊಂಡು ಚುಚ್ಚುರೆ ಕೂತ್ಕೊಂಡು ಕತೆ ಮಾಡಿದ್ದಿದ್ದು. ಸೊ ಆಮೇಲೆ ಆ ಕತೆ ಹೇಳೋಕ್ಕೂ ಭಾಳ ಜನ ಕೇಳಕ್ಕೆ ಹೋಗಿದ್ದೆಲ್ಲ ಒಂದಷ್ಟು ಹಿಸ್ಟ್ರಿ ಇದೆ. ಒಂದು ದೊಡ್ಡ ಪ್ರೊಡ್ಯೂಸರ್ಗೂ ಕತೆ ಹೇಳಿದ್ದಾರೆ ಅವರು, ಇವರು ಕತೆ ಹೇಳಕ್ಕೆ ಶುರುವಾಗಿದ್ದ ತಕ್ಷಣ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ಅವ್ರು ನಿದ್ದೆ ಹೋಗಿದ್ದ ತಕ್ಷಣ 10 ನಿಮಿಷಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲದಲ್ಲೇ ಪ್ರೀತಮ್ಮು ಕ್ಲೈಮ್ಯಾಕ್ಸಿಗೆ ಬಂದುಬಿಟ್ಟಿದ್ದಾನೆ. ಸಿನಿಮಾ ಸ್ಟಾರ್ಟ್ ಮಾಡಿ ಅವ್ರು ಕೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತೀವಿ ಅಂತ. ಸೊ ಇದನ್ನೆಲ್ಲ ನಾವೇ ನಗ್ತಾ ಇದ್ವಿ, ಅವ್ರ ಕಥೆನೇ ಕೇಳಲ್ಲ ಚೆನ್ನಾಗಿದೆ ಅಂತ ಹೆಂಗೆ ಹೇಳಿದ್ರು ಅಂತ. ಆಮೇಲೆ ಕೆಲವೊಂದು ಪ್ರೊಡ್ಯೂಸರು ಬೈದಿದ್ದು ಉಂಟು, ಮೊಲ ಅಂತೆ ಮಳೆ ಅಂತೆ, ಮೊಲಕ್ಕೆ ಹೋಗಿ ಎಷ್ಟೊಂದು ದುಡ್ಡು ಹಾಕ್ತಾರೇನ್ರಿ, ಅವನಾರು ಬುದ್ಧಿದೇನ್ರಿ ನಿಮಗೆ ಅಂತಲೂ ಹೇಳಿದ್ದು ಉಂಟು. ಅದೆಲ್ಲ ನಾನಿರಲಿಲ್ಲ, ಅದೆಲ್ಲ ಯೋಗರಾಜ್ ಸರು ಪ್ರೀತು ಅಂದರೆ ವಿವರ್ ಫ್ರೆಂಡ್ಸ್ ಅಲ್ವಾ, ವಿ ಯೂಸ್ ಟು ಡಿಸ್ಕಸ್ ಹೌದು ಜರ್ನಿ ಆ್ಯಪನ್ ಇದು ಈ ಥರ ಎಲ್ಲ ಅಂದಿದ್ರು, ಇವರು ಹಿಂಗೆ ಅಂದಿದ್ರು ಅಂತ ಅಂದ್ಬಿಟ್ಟು. ಅಲ್ಲಿಂದ ಅವರು ಗಣೇಶ್ಗೆ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡಿದಾಗ ಪಾಪ ಗಣೇಶ್ ಅವರು ಇ. ಕೃಷ್ಣಪ್ಪವ್ರನ್ನ ಮೀಟ್ ಮಾಡಿಸಿದ್ರು. ಅವ್ರು ಇ. ಕೃಷ್ಣಪ್ಪವ್ರು ಏನೂ ಕೇಳಿಲ್ಲ, ಸಿಂಪಲ್ ಕ್ಯಾಶುವಲಾಗಿ ಹೌದಾ ಎಷ್ಟು ಸಿನಿಮಾ ಮಾಡ್ತೀವಿ, ಒಳ್ಳೆ ಸಿನಿಮಾ ಮಾಡಾಯ್ತಪ್ಪ ಅಂತ ಹೇಳಿ. ಅಂದರೆ ಕ್ವೇರೀಸೇ ಇಲ್ದಂಗೆ ಅದೊಂದು ಸಿನಿಮಾ ಆಗಿದೆ. ಅಂದರೆ ನಾವು ಇಷ್ಟೊಂದೆಲ್ಲ ಸ್ಟ್ರಗಲ್ ನಡುವೆ ಒಂದು ವ್ಯಕ್ತಿನೋಗಿ ಮೀಟ್ ಮಾಡ್ತೀವಿ, ಅವ್ರು ಸಿನಿಮಾ ಮಾಡ್ತೀವಿ, ಎಷ್ಟು ಬಜೆಟ್ ಆಯಿತು ಮಾಡ್ಕೊ ಅಂತ. ಆ ಸಿಂಪಲ್ಲು ಅದು ನಾವೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ, ಅದು ನಿಜವಾಗ್ಲೂ ಸಿನಿಮಾ ಆಗುತ್ತಾ, ಏನು ಇಷ್ಟು ಕ್ಯಾಶುವಲಾಗಿ ಹೇಳ್ತಾ ಇದ್ದಾರಲ್ಲ, ಇವ್ರು ಮಾಡ್ತಾರ ಅನ್ನೋದು. ಅಂದರೆ ನಮಗೆ ಒಂದು ಸ್ಟ್ರಗಲ್ ಇತ್ತಲ್ಲ ಆ ಟೀಮ್. ಅಂದರೆ ಬಿಫೋರ್ ಐ ಎಂಟರ್ಡ್ ಆಲ್ ದಿಸ್ ಥಿಂಗ್ಸ್ ಹ್ಯಾಪನ್. ಸೊ ನಾವೆಲ್ಲ ಮಾತಾಡ್ಕೊಬೇಕಂದ್ರೆ ಯೋಗರಾಜ್ ಸರ್ ಇದೆಲ್ಲ ಹೇಳಿದರು, ಈ ಥರ ಎಲ್ಲ ನಡೀತು, ಸೊ ಇವ್ರು ಹಿಂಗೆ ಒಪ್ಕೊಂಡಿದ್ದಾರೆ, ಒಳ್ಳೆ ಮನುಷ್ಯ, ಒಂದು ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ. ಆಮೇಲೆ ಹೇಳಿ ವಿ ಗಾಟ್ ಇನ್ ಆ್ಯರಿಸ್ಕೋಪ್ ಅಂತ ಅಂದ್ಬಿಟ್ಟು, ಆವಾಗ ಇಷ್ಟುದ್ದ ಬರೋದು ಲೆನ್ಸ್, ಅದು ಕೋವಾ ಲೆನ್ಸಸ್ ಅಂತ ನಾವು ಶೂಟ್ ಮಾಡ್ತಾಯಿದ್ವಿ ಸಿನಿಮಾ. ಅದು ಕೋಟಿಂಗ್ಗಳೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಹಳೆ ಲೆನ್ಸಸ್ಸು ಅಷ್ಟು ಚೆನ್ನಾಗಿ ಬರ್ತಾರಲ್ಲ, ಮಳೆಗೆ ಡೀಟೇಲ್ ಕ್ಯಾಪ್ಚರ್ ಮಾಡೋದಕ್ಕೆ ಶಾರ್ಪರ್ ಲೆನ್ಸಸ್ ಬೇಕು ಅನ್ನೋದು ಒಂದೇ ನನ್ನ ರಿಕ್ವೈರ್ಮೆಂಟ್ ಇತ್ತು. ಸೊ ಆಮೇಲೆ ಎಲ್ಲಿ ತರಿಸ್ಬೋದು ಏನು ಅಂದಾಗ RFCನಲ್ಲಿ ಮಾತಾಡಿ, RFCನಲ್ಲಿ ಏನಂದರೆ 5 ಲೆನ್ಸಿಗೆ ಒಂದು ರೇಟ್ ಆಗುತ್ತೆ, ಅಂದರೆ ನಾವು 3 ಲೆನ್ಸ್ ಕೊಡಿ ಅಂತ. ಅವ್ರು 2 ಲೆನ್ಸ್ ನಾವು ಇಟ್ಕೊಂಡು ಏನು ಮಾಡೋದು ಅಂತ, ಏನೋ ಮಾಡಿ ಸರ್ ಒಂದು 3 ಲೆನ್ಸ್ ಕೊಡಿ, ನಮಗೆ ಬಜೆಟ್ ಇಷ್ಟೇ ಇರೋದು ಅಂತ ಹೇಳಿ. ಆವಾಗ ಪಾರ್ ಲೈಟ್ಸು, ಕಿನೋಫ್ಲೋ ಲೈಟ್ಸ್ ಅಂತ ಹೊಸ್ದಾಗಿ ಬಂದಿತ್ತು. ಮಳೆಯಲ್ಲಿ ಏನಂತಂದರೆ ಈ HML ಹಾಕಿದ್ರೆ ಹಾಫ್ ಆಗಿಬಿಟ್ರೆ ತೆಗೆದು ಗಾಳಿ ಬಿಟ್ಕೊಂಡು ಕೂತ್ಕೊಬೇಕು. ಸೊ ಇದೆಲ್ಲ ಆಗೋದಿಲ್ಲ, ಮಳೆ ಕಂಡೀಷನ್ಸ್ ಎಲ್ಲ ಅದೆಲ್ಲ ಫೆಸಿಲಿಟಿ ಆಗೋಲ್ಲ ಅಂತ ಹೇಳಿ ಪಾರ್ ಲೈಟು, ಕಿನೋಫ್ಲೋ ಲೈಟು ಎಲ್ಲ ಹೊಸ್ದಾಗಿ ಬಂದಿತ್ತು ಅವಾಗಿನ. ಹಾಂ, ಸೊ ಆವಾಗ ಕಿನೋಫ್ಲೋ ಅಂದರೆ 2 4 ಬ್ಯಾಂಕು, 1 10 ಬ್ಯಾಂಕು, 2 ಪಾರು, ಇದಿಷ್ಟೂ RFCಯಿಂದ ತರಿಸಿದ್ವಿ. ಅಂದರೆ ಒಂದು ಬೇರೆ ಡಿಸ್ಕೌಂಟ್ ಮಾಡಿ, ನಾವು ಕಾರ್ಪೊರೇಟ್ ಫಿಲ್ಮ್ ಮಾಡ್ತಾ ಇದ್ದಿದ್ದರಿಂದ ಎಕ್ವಿಪ್ಮೆಂಟ್ ಕಳಿಸೋರವರು. ಸೊ ನಾನು ಕಾರ್ಪೊರೇಟ್ ಫಿಲ್ಮ್ಸ್ ಕೊಡ್ತೀನಿ ಸರ್, ಸಿನಿಮಾಗೆ ಒಂಚೂರು ಕಡಿಮೆ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ, ಯಾಕಂದರೆ ಅವತ್ತಿಗೆ ನಮ್ಗೆ ಬಜೆಟ್ ಇರಲಿಲ್ಲ. ಅಂದರೆ ವಿ ಹ್ಯಾಡ್ ಅ ಬಜೆಟ್ ಆಫ್ 1 crore ಒಳಗಡೆ ಸಿನಿಮಾ ಮಾಡೋದು ಅಂತ, ಹೆಂಗೆ ಸಿನಿಮಾ ಮಾಡೋದು ಅಂತ ಇದು ಮಾಡಿದ್ವಿ. ಸೊ ಹಾಗೆ ದ ಜರ್ನಿ ಸ್ಟಾರ್ಟೆಡ್. ಎಲ್ಲ ಕೊಡಿಸ್ತೀನಿ ಅಂತ ಅಂದಾದ್ಮೇಲೆ ಮಾಡೋಣ ಅಂತ ಹೇಳಿ ಕತೆ ಕೂತ್ಕೊಂಡು ಕತೆ ಡಿಸ್ಕಷನ್ ಮಾಡಿಕೊಂಡು. ಆ್ಯಂಡ್ ಗಣೇಶ್ ಅವರು ಕೂಡ ವಾಸ್ ಅ ವೆರಿ ಇಂಟೆಗ್ರಲ್ ಪಾರ್ಟ್ ಆಫ್ ದ ಫಿಲ್ಮ್. ಅವ್ರಿಗೆ ಹೆಂಗಿದ್ರು ಅಂದರೆ ಡೈಲಾಗ್ ವರ್ಷನ್ಸ್ ಎಲ್ಲ ರೀಡಿಂಗಲ್ಲಿ ಕೂತ್ಕೊಂಡು ಅವ್ರ ಕ್ಯಾರೆಕ್ಟ್ರಾಗಿ ಫಿಕ್ಸ್ ಆಗಿ, ಆ ಮಾಡ್ಯುಲೇಷನ್ಸ್ಗಳೆಲ್ಲ ಮೊದಲೇ ಒಂದು ರೌಂಡ್ ಫಿಕ್ಸ್ ಆಗಿ, ಆಮೇಲೆ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಷನು, ಅಂದರೆ ಅವ್ರ ಸ್ಕಿನ್ನಲ್ಲಿ ಒಂದು ಗ್ಲೋ ಬರಬೇಕು, ಒಂದು ರಿಚ್ ಫ್ಯಾಮಿಲಿ ಹುಡುಗ ಆ ಥರ ಆಗಬೇಕು ಅಂತ ಅವ್ರಿಗೆ ಒಂದು ಬೇರೆ ಥರದ್ದೊಂದು ಟ್ರೀಟ್ಮೆಂಟ್ಸ್ಗಳೆಲ್ಲ ಮಾಡ್ಸೋಕ್ಕೆ ಪ್ರೀತು ನಾನು ಎಲ್ಲ ಹೋಗ್ತಾಯಿದ್ವಿ. ಇಟ್ ವಾಸ್ ಅ ನೈಸ್ ಜರ್ನಿ. ಅಲ್ಲಿಂದ ಶುರು. ಅಂದರೆ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಹಾಸನ ದಾಟಿ ಸಕಲೇಶ್ಪುರಕ್ಕೆ ಹೋಗ್ಬೇಕಂತಂದರೆ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ಫಸ್ಟ್, ಇನ್ನೂ ಶೂಟಿಂಗ್ ಶುರುವಾಗೋದಕ್ಕೆ ಮುಂಚೆ. ಆವಾಗ ಯೋಗರಾಜ್ ಸರ್ ಹೇಳಿದ್ರು, ಅಂದರೆ ಜನರಲ್ ಡಿಬೇಟಿಗೆ ಬಂತು, ಇವ್ನು ಗಣೇಶ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ, ಎಲ್ಲ ಫುಲ್ ಡೈಲಾಗ್ಸ್ ಸಮೇತ ಚೆನ್ನಾಗಿದ್ದಾನೆ, ರೆಡಿ ಇದ್ದಾನೆ, ಇನ್ನು ನಾವುಗಳು ಹೆಂಗೆ ಮಾಡ್ತೀವೋ ಏನೋ ಅನ್ನೋ ಥರದಲ್ಲಿ ಅವರು ಮಾತಾಡಬೇಕಂದ್ರೆ ವಿ ಹ್ಯಾಡ್ ಎ ಚಾಲೆಂಜ್, ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಹೂ ವಿಲ್ ಸ್ಕೋರ್ ಬಿಗ್ ಅಂತ. ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ಅದು ಮೆಮೊರಿ. ಊಟ ಮಾಡಿಕೊಂಡು ಅದಕ್ಕೆ ಅಂದರೆ ಯಾರನ್ನ ಜನ ಅಂದರೆ ಪೀಪಲ್ ಅಂದರೆ ನಾವು ಇಷ್ಟು ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿಲ್ಲ. ನಾವಂದರೆ ಏನೋ ಪುಟ್ಟದಾಗ ಸಕ್ಸಸ್ಫುಲ್ ಆಗುತ್ತೆ, ಆ ಪುಟ್ಟ ಸಕ್ಸಸ್ಸಲ್ಲೂ ಹೆಚ್ಚಿಗೆ ಯಾರ ಬಗ್ಗೆ ಮಾತಾಡ್ತಾರೆ ಅನ್ನೋ ಥರದಲ್ಲಿ ಮಾತಾಡ್ಕೊಂಡ್ವಿ. ಆ್ಯಂಡ್ ಯೋಗರಾಜ್ ಸರ್ದು ಡೈಲಾಗ್ಸ್ ಇತ್ತು, ಅವರು ಚೆನ್ನಾಗಿ ಬರ್ಕೊಂಡಿದ್ರು. ಗಣೇಶ್ ಅವರಂತೂ ಹೆಂಗೆ ಅಂದರೆ ಫುಲ್ ಸಿನಿಮಾದು ಡೈಲಾಗ್ ವರ್ಷನ್ ರೆಡಿ ಇತ್ತು ಅವ್ರ ತಲೆಯಲ್ಲಿ. ಅವ್ರು ಒಂದು ಲೈನ್ ಹೇಳಿದ್ರೆ ಫುಲ್ ಸೀನ್ ಆ್ಯಕ್ಟ್ ಮಾಡೋರು. ಅಂದರೆ ನಾವೇ ಸ್ಟಾಪ್ ಹೇಳಬೇಕು ಸಾಕು ಇಲ್ಲಿಗೆ ಅಂತ ಆ ಲೆವೆಲ್ಗೆ ಅವರು ರೆಡಿ ಇದ್ದರು. ಸೊ ಪ್ರೀತು ಹೆಡ್ ಅನ್ನ ನೈಸ್ ಸ್ಕ್ರೀನ್ ಪ್ಲೇ, ಆಮೇಲೆ ಕ್ಯಾಸ್ಟಿಂಗು ಇನ್ನೊಂದು ಅದೆಲ್ಲ ಚೆನ್ನಾಗಿತ್ತು. ಮಳೆ ಇವಾಗ ಹೆಂಗೆ ಸ್ಕೋರ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ತೆಗಿತೀವಿ ಇರೋ ಫೆಸಿಲಿಟೀಸ್ನಲ್ಲಿ ಅನ್ನೋದು ಒಂದು ಥಾಟ್ ಇತ್ತು. ಸೊ ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಆ್ಯಂಡ್ ವೆರಿ ಅಂದರೆ ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಇದ್ದಂಥ ಟೀಮ್. ಎಲ್ಲರೂ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿಂದನೂ ದೇವರ್ ಸೋ ಪ್ಯಾಷನೇಟ್. ಇಬ್ಬರು ಹೊಸ ಹುಡುಗರಿದ್ದರು, ಅಂದರೆ ನಮ್ಗೆ ಆರ್ಟ್ ಡೈರೆಕ್ಟರ್ ಇಲ್ಲ ಸಿನಿಮಾನಲ್ಲಿ, ಒಂದು ಆರ್ಟ್ ಅಸಿಸ್ಟೆಂಟ್ ಒಬ್ಬರಿದ್ದರು, ಇಸ್ಮೇಲ್ ಅಂತ ಬರ್ತಾರೆ. ಅವರು ಬಂದ್ಬಿಟ್ಟು ಲಾಸ್ಟಲ್ಲಿ ಒಂದೇ ಒಂದು ಸಾರಿ ಅಂತ ಒಂದು ಸಾಂಗ್ ಬರುತ್ತಲ್ಲ ಅದನ್ನು ಹಾಕ್ಕೊಟ್ಟವ್ರು, ಸೆಟ್ನ ಹಾಕ್ಕೊಟ್ಟವ್ರು. ಸೊ ಅದು ಅಲ್ಲಿ ಆರ್ಟ್ ಡೈರೆಕ್ಟರ್ ಇಲ್ಲ, ಒಂದು ಕನಕ ಅಂತ ಆರ್ಟ್ ಅಸಿಸ್ಟೆಂಟ್ ಇದ್ದರು. ಅವ್ರು ಸ್ವಲ್ಪ ಸೀನಿಯರ್ ಮೋಸ್ಟ್, ಆರ್ಟ್ ಡೈರೆಕ್ಟರ್ ಥರ ಫೀಲ್ ಅವರು. ಆದರೆ ಫೀಲ್ಡ್ ವರ್ಕಿಗೆ ಹುಡುಗರುಗಳೆಲ್ಲ ಹೆಚ್ಚಿಗೆ ಇರಲಿಲ್ಲ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ನಮ್ಮ ಅಸಿಸ್ಟೆಂಟ್ ಕ್ಯಾಮ್ರಾಮನ್ಗಳು, ಮರ ತೊಗೊಂಬಂದು ಇಡಿ ಅಂದರೆ ಮರ ತೊಗೊಂಬಂದಿಡೋರು, ಎಲ್ಲ ಇದು ಸಪ್ರೇಷನ್ನೇ ಇಲ್ಲ ವರ್ಕ್ ಲೇಬರು ಅದು ಇದಂತ. ವೆರಿ ಪ್ಯಾಷನೇಟ್ ಟೀಮ್. ಹೆಂಗೆ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, 250 ಅಡಿ ಆಳ ಇದು ಅನಿಸುತ್ತಿದೆ ಬೋಟಲ್ಲಿ ಅವರು ಇದು ಮಾಡ್ತಾರಲ್ಲ, ಇಬ್ಬರೇ ಕೂತಿರ್ತಾರೆ ಹೂವು ಆ ಥರ ಡ್ರೆಸ್ ಹಾಕ್ಕೊಂಡು, ಅದು 250 ಅಡಿ ಆಳ ಇದೆ ಅದು. ಹಾಂ, ಸೊ ನಾವೇನೆಂದರೆ ನೀರೊಳಗಡೆ ಇಳಿಬೇಕು, ಯಾರು ಇಳಿತಾರೆ ಅಂತ ಯೋಚನೆ ಮಾಡಿದ್ರೆ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ನೀಟಾಗಿ ಧುಮ್ಕ್ಬಿಟ್ಟು ಅವ್ರೇನೆಂದರೆ ಆ ತೆಪ್ಪನ ಸೆಂಟ್ರ್ ತೊಗೊಂಡೋಗ್ಬೇಕಲ್ಲ, ಸ್ವಿಮ್ ಮಾಡಿಕೊಂಡು ಅವರು ಅದನ್ನು ಪುಷ್ ಮಾಡ್ಕೊಂಡು ತೊಗೊಂಡೋಗಿದ್ದು, ಬಿಟ್ಬಿಟ್ಟು ಆಮೇಲೆ ಸೈಡ್ಗೆ ಹೋಗ್ಬೇಕು. ಅವರು ವೈಡ್ ಶಾಟ್ ತೆಗೆದಿದ್ದ ತಕ್ಷಣ ಅವ್ರು CG ಎಲ್ಲ ಏನೂ ಇರಲಿಲ್ಲ. ಆಮೇಲೆ ಕಟ್ ಅಂದಾಗ ಓಡ್ ಬಂದು ಇಟ್ಕೊಬೇಕು, ಅದು ತುಂಬ ಡೀಪ್ ಇದೆ, ಆ್ಯಕ್ಟರ್ಸ್ಗಳು ರಿಸ್ಕಲ್ಲಿ ಇರ್ತಾರೆ, ಸೊ ಓಡ್ ಬಂದು ಇಟ್ಕೊಬೇಕು. ಆಮೇಲೆ ಆ್ಯಕ್ಟರ್ಸ್ಗಳಿಗೆ ಬೇರೆ ಸುಳ್ಳು ಹೇಳಿದ್ವಿ, ಜಸ್ಟ್ ಒಂದು 20 ಅಡಿ ಇದೆ ಅಂತ ಹೇಳಿದ್ವಿ ನಾವು. ಸೊ ಅದೆಲ್ಲ ಒಂದು ಅಂದರೆ ದ ಟೀಮ್ ವಾಸ್ ಸೋ ಪ್ಯಾಷನೇಟ್. ಪ್ರತಿಯೊಬ್ಬರೂ ಅಂದರೆ ಮುಂಗಾರು ಮಳೆ ಇಸ್ ಟೋಟಲಿ ಟೀಮ್ ವರ್ಕ್. ಅಂದರೆ ಪ್ರತಿಯೊಬ್ಬರು ಹೇಗೆ ಏನು ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ನಿಸ್ವಾರ್ಥವಾಗಿ ಜಗಳ ಆಡ್ತಾಯಿದ್ವಿ. ಅಂದರೆ ನನ್ನ ಕೆಲಸಕ್ಕೆ ಜಗಳ ಆಡ್ತಾ ಇರಲಿಲ್ಲ, ಇದೇನೋ ಮಾಡಿದ್ರೆ ಚೆನ್ನಾಗಾಗುತ್ತೆ, ಅದೇನೋ ಮಾಡಿದ್ರೆ ಚೆನ್ನಾಗಾಗುತ್ತೆ, ಅದು ಹಿಂಗೆ ಮಾಡಿದ್ರೆ ಚೆನ್ನಾಗಿರಲ್ಲ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಎವ್ರಿಬಡಿ ಯೂಸ್ ಟು ಕಾಮೆಂಟ್, ವಿ ಯೂಸ್ ಟು ಹ್ಯಾವ್ ಲಾಡ್ ಆಫ್ ಕ್ವಾರಲ್. ಆಮೇಲೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ನನಗೇನಂತಂದರೆ ಅನಂತ್ ಡಿಬೇಟ್ ನಡೀತು, ಬಜೆಟ್ ವೈಸ್ ಒಂದು ಕನ್ಸ್ಟ್ರಕ್ಟಿವ್ ಬಜೆಟ್ ನಡಿಬೇಕಂದ್ರೆ ಡಿಬೇಟ್ ನಡೀತು. ಒಳ್ಳೆ ಅಂದರೆ ತುಂಬ ಪಾಪ್ಯುಲರ್ ಹೀರೋಯಿನ್ ಬೇಕಾ ಇದಕ್ಕೆ, ಒಂದು ಪಾಪ್ಯುಲರ್ ಕ್ಯಾರೆಕ್ಟರ್ ಅನಂತ್ ನಾಗ್ ಅವರಂತ ಇಟ್ಕೊಂಡು ನಾವು ಬರೆದಿದ್ವಿ ಆವತ್ತಿನ ದಿವಸಕ್ಕೆ. ಸೊ ವಿ ಹ್ಯಾಡ್ ಅನ್ ಲಕ್ಸುರಿ ಆಫ್ ಆಪ್ಟಿಂಗ್ ಇದರ್ ಒನ್. ಸೊ ಯೋಗರಾಜ್ ಸರ್ ಹೇಳಿದ್ರು ನೋ ವಿ ವಿಲ್ ಆಪ್ಟ್ ಫಾರ್ ಅನಂತ್ ಸರ್ ಇರಬೇಕು ನನಗೆ, ಹೊಸ ಹುಡುಗಿ ಆದರೂ ಪರವಾಗಿಲ್ಲ ಹೀರೋಯಿನು. ಸೊ ಇನ್ಷಿಯಲಿ ನಾವು ಸ್ಕ್ರಿಪ್ಟ್ ಪಿಚ್ಚಿನ ಮಾಡಿದ್ದು ಒಳ್ಳೆ ಹೀರೋಯಿನ್ ಬೇಕು, ಅನಂತ್ ಸರ್ ಬೇಕು ಹಿಂಗೆ ಅಂತ. ಆಮೇಲೆ ಬಜೆಟೆಲ್ಲ ಇದು ಮಾಡಿದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕೆಂದರೆ ಆವತ್ತಿನ ದಿವಸ ಗಣೇಶ್ ಅವ್ರದ್ದು ಚೆಲ್ಲಾಟ ಇನ್ನೂ ರಿಲೀಸ್ ಆಗಿರಲಿಲ್ಲ, ಆವಾಗ ಇದು ಮಾಡಿದ್ದು. ಆ ಒಂದು ಶೆಡ್ಯೂಲ್ ಆದಮೇಲೆ ಚೆಲ್ಲಾಟ ರಿಲೀಸ್ ಆಯಿತು ಅನಿಸುತ್ತೆ, ನಂಗೆ ಚೆನ್ನಾಗಿ ಜ್ಞಾಪಕ. ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅವ್ರ ಪ್ರೀತಿಲಿ ಒಂದು ಸಿನಿಮಾ ಮಾಡ್ತಾರೆ ಚೆನ್ನಾಗಿ ಮಾಡಬೇಕು ಅಂತ. ಆಮೇಲೆ ಗಣೇಶ್ ಆಲ್ಸೋ ಯೂಸ್ ಟು ಎನ್ಶ್ಯೂರ್ ದಟ್ ಎಲ್ಲೂ ವೇಸ್ಟೇಜ್ ಆಗಬಾರ್ದು, ಚೆನ್ನಾಗಿ ಮಾಡೋಣ, ನಮ್ಮೊಬ್ಬರು ಸಿನಿಮಾ ಮಾಡ್ತಾಯಿದ್ದಾರೆ ಅನ್ನೋದು. ಯೂಸ್ ಟು ಬಿ ದೇರ್, ಅಂದರೆ ಲಿಟ್ರಲಿ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಯೂಸ್ ಟು ಫಾಲೋ ಅಪ್, ಇದು ಹಿಂಗೆ ಇವಾಗ ಜಾಸ್ತಿ ಆಗಿಬಿಡುತ್ತೆ, ಇದು ಜಾಸ್ತಿ ಆಗುತ್ತೆ ಅಂದರೆ ವಿ ಆಲ್ ವರ್ ಅವೇರ್, ಇದ್ರ ಇಷ್ಟರಲ್ಲೇ ಲಿಮಿಟಲ್ಲಿ ಹಿಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನಾವು ಮಳೆಗೆ ಹೋದ್ವಲ್ಲ, ನಾವು ರೈನ್ ಮಿಷಿನ್ ತೊಗೊಂಡೋಗಿರಲಿಲ್ಲ, ನ್ಯಾಚುರಲ್ ಮಳೆ ಶೂಟ್ ಮಾಡಬೇಕು ಅಂತ ಹೋಗಿದ್ವಿ. ಹಂಗೆ ಆಗೋದಿಲ್ಲ, ರೈನ್ ಮಿಷಿನರು ಬೇಕು, ರೈನ್ ಮಿಷಿನ್ ಅಂದರೆ ತಿರ್ಗಿ ಒಂದು ಸೆಕೆಂಡ್ ಟ್ಯಾಂಕರು ಎಲ್ಲ ಬರ್ಡನ್ ಜಾಸ್ತಿ ಆಗಿಬಿಡುತ್ತೆ ಅಂತ. ಆಮೇಲೆ ಯೋಗರಾಜ್ ಸರ್ ನಾನು ಹೇಳಿದ್ವಿ, ಸರ್ ಅಲ್ಲಿ ಆ ಏರಿಯಾನಲ್ಲಿ ಮಳೆ ಸೀಸನಲ್ಲಿ ಎಲ್ಲ ಕಡೆ ಸಣ್ಣದಾಗಿ ನೀರು ಹರಿತಾ ಇರುತ್ತೆ, ಟ್ಯಾಂಕರ್ ಬೇಡ, ಗಿವ್ ಅಸ್ ಅ ಮೋಟರ್ ಆ್ಯಂಡ್ ಒಂದು 4-5 ಪೈಪು ಅದು ಇದು ಬೇಕೇ ಬೇಕು, ಬಿಕಾಸ್ ಇನ್ ಕೇಸ್ ಮಳೆ ನಿಂತೋದ್ರೆ ವಿ ಕೆನಾಟ್ ಸ್ಟಾಪ್ ದ ಶೂಟಿಂಗ್ ಅಂತ ಅಂದ್ಬಿಟ್ಟು. ಸೊ ವಿ ಹ್ಯಾಡ್ ಟು ಮಿಕ್ಸ್ ದಟ್ ನ್ಯಾಚುರಲ್ ರೈನ್ ಜೊತೆಗೆ ಆರ್ಟಿಫಿಷಿಯಲ್ ರೈನು ಆ್ಯಂಡ್ ಮ್ಯಾಕ್ಸಿಮಮ್ ದೊಡ್ಡ ಸೀನ್ ಆರ್ಟಿಫಿಷಿಯಲ್ ರೈನಲ್ಲಿ ಮಾಡಿದ್ದೀವಿ, ಯಾರಿಗೂ ಗೊತ್ತಾಗಲ್ಲ. ಕುಡಿಯೋ ಸೀನು ಎವ್ರಿಥಿಂಗ್ ಈಸ್ ಆನ್ ಆರ್ಟಿಫಿಷಿಯಲ್ ರೈನ್, ಎಲ್ಲ ವಾಸ್ ಸೆಟಪ್ಪಲ್ಲಿ ಮಾಡಿದ್ವಿ. ಹಾಂ, ಅದೆಲ್ಲ ಫುಲ್ ಆರ್ಟಿಫಿಷಿಯಲ್ ರೈನೇ. ಅವತ್ತು ಮಳೆನೇ ಬರಲಿಲ್ಲ, ಇಡೀ ದಿನ ಮಳೆ ಸುರಿಯೋದು, ಅವತ್ತು ಮಳೆನೇ ಬರಲಿಲ್ಲ. ಸೊ ಅಲ್ಲೇ ಒಂದು ಕೆರೆ ಇತ್ತಲ್ಲ, ಅಲ್ಲೇ ಶೂಟಿಂಗ್, ಆ ಕೆರೆಯಲ್ಲೇ ಪೈಪ್ ಹಾಕ್ಬಿಟ್ಟು ಇಟ್ಕೊಂಡು ಆ್ಯಂಡ್ ವಿ ಹ್ಯಾಡ್ ಎ ನ್ಯೂ ಟೆಕ್ನಿಕ್. ಅದಂದರೆ ಎಷ್ಟು ನ್ಯಾಚುರಲ್ ಆಗಿ ರೈನು ಸ್ಕ್ರೀನ್ ಮೇಲೆ ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮದೇ ಒಂದು ಚಿಕ್ಕದಾಗಿ ಆರ್ ಎನ್ ಡಿ ಮಾಡಿದ್ವಿ. ಅದಕ್ಕೆ ಒಂದು ಗಾಳಿಗೆ ನೀರು ಹೊಡೆದ್ರೆ ಗಾಳಿ ಮಳೆ ಕರ್ಕೊಂಬರೋ ಥರ, ನಾವು ಮಳೆ ಲೊಕೇಶನ್ಗೆ ಆಗ್ತಾ ಇರಲಿಲ್ಲ, ಗಾಳಿಗೆ ಆಗ್ತಾಯಿದ್ವಿ, ಗಾಳಿ ರೈನ್ನ ಕರ್ಕೊಂಬರೋದು. ಹಂಗಾಗಿ ಅದು ನ್ಯಾಚುರಲ್ಲಾಗಿ ಇರ್ತಾಯಿತ್ತು. ಆ್ಯಂಡ್ ವಿ ವರ್ಕ್ ಹಾರ್ಡ್. ನನ್ನ ಸ್ಟೂಡೆಂಟ್ಸ್ಗಳು ಅಷ್ಟೇ, ಇದಾಗ ನಂಗೆ ಮರ ಬೇಕು, ಇಲ್ಲೊಂದು ಗಿಡ ಬೇಕು ಅಷ್ಟೇ ಹೇಳ್ತಾ ಇದ್ದಿದ್ದು. ಅವ್ರು ಹೋಗಿ ಪಾಪ ಅವ್ರಿರೋ ಪಕ್ಕದ ತೋಟದವ್ರನ್ನ ಕೇಳಿ ಕತ್ತರಿಸಿ ತೊಗೊಂಬಂದು ಇಟ್ಟು ಫೋರ್ಗೌಂಡಲ್ಲಿ. ಆ್ಯಂಡ್ ಆಲ್ವೇಸ್ ಹೆಂಗೆ ಅಂತಂದರೆ, ನಂದು ಯೋಗರಾಜ್ ಸರ್ದು ವರ್ಕಿಂಗ್ ಸ್ಟೈಲ್ ಏನಂದರೆ, ವೈಟ್ ಶಾಟ್ ತೆಗೆದ್ರೆ ಸೀನ್ ಓವರ್ ಅಂತ, ಆಲ್ ವೈಟ್ ಶಾಟ್ಸ್ ತೆಗೆದ್ರೆ ಸೀನ್ ಮುಗ್ದೋಯ್ತು ಅಂತ. ಅಸ್ಟೆಂಟ್ ಡೈರೆಕ್ಟ್ರುಗಳೆಲ್ಲ ಟೆನ್ಷನ್ ಆಗಿಬಿಡೋರು, ಸರ್ ಸೀನ್ ಇನ್ನೂ ಎಲ್ಲ ಪೆಂಡಿಂಗ್ ಇದೆ, ಕ್ಲೋಸಪ್ಸ್ ಎಲ್ಲ ಏನೂ ತೆಗ್ದಿಲ್ಲ, ಅದು ಎಲ್ಲಿ ಬೇಕಾದ್ರೂ ತೆಗಿತೀವಿ ಅಂತ. ಅದು ನಾವಿಬ್ಬರು ಟೆಲಿವಿಷನಿಂದ ಬಂದಿರೋದ್ರಿಂದ ನಮಗದೊಂದು ಕಾನ್ಫಿಡೆನ್ಸ್ ಏನಂದರೆ, ಚೀಟಿಂಗ್ ನಾವು ತುಂಬ ಚೆನ್ನಾಗಿ ಮಾಡ್ಕೊತೀವಿ. ಚೀಟಿಂಗ್ಗೆ ಅವ್ರಿಗೂ ತುಂಬ ಅಂದರೆ ಈಸ್ ಮೋಸ್ಟ್ ಕಂಫರ್ಟಬಲ್ ಚೀಟಿಂಗೆ, ನನಗೂ ಚೀಟಿಂಗ್ ಅಂದರೆ ತುಂಬ ಇಷ್ಟ. ಅಂದರೆ ಎಫರ್ಟ್ ಎಲ್ಲಾಗಬೇಕು ಅಲ್ಲಿ ಹಾಕೋಣ, ಈ ಕ್ಲೋಸಪ್ಪಿಗೆ ಏನಕ್ಕೆ ಕಾಯ್ಕೊಂಡು ಕೂತ್ಕೊಬೇಕು, ಚೆನ್ನಾಗಿದೆ. ಅಂದರೆ ಇನ್ನೊಂದೇನೆಂದರೆ, ಮಳೆ ಮೋಡಗಳು ಒಂದೇ ಥರ ಇರೋಲ್ಲ ಥ್ರೂ ಔಟ್, ಅದೊಂದು ಫಾರ್ಮೇಷನ್ ಆಗುತ್ತೆ. ಆವಾಗ ಅದು ವಿ ಶುಡ್ ನಾಟ್ ಮಿಸ್ ಇಟ್. ಸ್ಕ್ರೀನ್ ಮೇಲೆ ಚೆನ್ನಾಗಿರುತ್ತೆ, ಮೋಡ ಚೆನ್ನಾಗಿದೆ ಅಂದರೆ ಇಮಿಡಿಯೇಟ್ ವೈಟ್ ಶಾಟ್, ಇಲ್ಲಾಂದರೆ ಕ್ಲೋಸಪ್ ಏನಾದ್ರು ತೆಕ್ಕೊತಾ ಇರ್ತೀವಿ. ಅದು ನಂದು ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಇಡೀ ಸಿನಿಮಾ ಪೂರ್ತಿ ಮುಗಿಸಿ ನಂಗೆ ಚೆನ್ನಾಗಿದೆ, ಲಾಸ್ಟ್ 4 ದಿವಸದಲ್ಲೇ ಇಡೀ ಸಿನಿಮಾದ ಕ್ಲೋಸಪ್ ತೆಗ್ದಿರೋದು ನಾವು ಕ್ಲೋಸಪ್ಸ್ಗಳು ಎಲ್ಲೂ ತೆಗ್ದಿಲ್ಲ ನಾವು. ಲಾಸ್ಟ್ 4 ದಿವಸ ಹೆಂಗೆ ಅಂತಂದರೆ, ಸೀನ್ ನಂಬರ್ 1, ಸೀನ್ ನಂಬರ್ 1 ಇದು ಹೀರೋ ಕ್ಲೋಸಪ್ ಅಂದರೆ ಹೀರೋ ರೆಡಿ ಇರ್ತಾರೆ, ಹೀರೋ ಬಟ್ಟೆ ಚೇಂಜ್ ಮಾಡೋಕ್ಕೆ 2 ನಿಮಿಷ ಆಗುತ್ತೆ, ಹೀರೋಯಿನ್ ಬಟ್ಟೆ ಚೇಂಜ್ ಮಾಡೋಕ್ಕೆ 10 ನಿಮಿಷ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಹೀರೋಯಿನ್ ತೆಗೆದ್ಬಿಟ್ಟು 10 ನಿಮಿಷ ಕಳಿಸಿದ್ರೆ ಅಷ್ಟರಲ್ಲಿ 2 ಸೀನಿನ ಕ್ಲೋಸಪ್ಪು ಹೀರೋ ತೆಗೆಯೋದು, ಪ್ಲೇಸ್ಮೆಂಟ್ಗಳು ಮಾಡ್ಕೊಳ್ಳೋದು. ಆಮೇಲೆ ಯೋಗರಾಜ್ ಸರ್ಗೂ ವಿಪರೀತ ಮೆಮೊರಿ, ಗಣೇಶ್ ಅವ್ರಿಗಂತೂ ಅದಕ್ಕಿಂತ ಜಾಸ್ತಿ ಮೆಮೊರಿ. ಅಂದರೆ ಫುಲ್ ಸೀನಲ್ಲಿ ಎಲ್ಲಿ ಕೈ ಎತ್ತು ಮಾತಾಡಿದರು, ಎಲ್ಲಿ ಹೆಂಗೆ ಮಾತಾಡಿದರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಇದು ಮಾಡಿದ್ರೆ ಅವ್ರು ಸೇಮ್ ಆ್ಯಕ್ಷನ್ ಕಂಟಿನ್ಯೂಟಿ ಜೊತೆಗೆ ಆ್ಯಕ್ಟ್ ಮಾಡೋರು. ಆಮೇಲೆ ಯೋಗರಾಜ್ ಸರ್ಗೂ ಅಷ್ಟೇ, ಇಲ್ಲ ಅದು ಅವ್ರು ಏನಾರು ಮರ್ತಾರೆ, ಅದು ನೀವು ಬಲ್ಗೈ ಎತ್ಕೊಂಡು ಮಾತಾಡಿದ್ದೆ, ಅವಾಗ ಇದು ಮಾಡಿದ್ದೆ ಅಂತ ಅವ್ರಿಗೂ ಮೆಮೊರಿ ತುಂಬ. ಸೊ ಆ ಥರ ವಿ ಹ್ಯಾವ್ ಟು ಶೂಟ್. ಅಂದರೆ ಸೆಟ್ಟಲ್ಲಿ ಓನ್ಲಿ ಯೋಗರಾಜ್ ಸರ್ ಆ್ಯಂಡ್ ಮೀ ಯೂಸ್ ಟು ನೋ ವಾಟ್ ವಿ ಆರ್ ಡೂಯಿಂಗ್, ಬೇರೆ ಯಾರಿಗೂ ಗೊತ್ತಿಲ್ಲ. ಪಾಪ ಅಸ್ಟೆಂಟ್ಸ್ ಎಲ್ಲ ಟೆನ್ಷನ್ ಆಗೋರು. ನನಗೆ ಯೂಶ್ವಲಿ ಯೋಗರಾಜ್ ಸರ್ ಅದೊಂದು ಲಿಬರ್ಟಿ ಕೊಡೋರು, ಅಸ್ಟೆಂಟ್ ಪ್ರೋಗ್ರಾಮ್ ಹಾಕೊಂಬಂದರೆ ಐ ಶುಡ್ ಓಕೆ ಇಟ್. ಯಾಕೆಂದರೆ ಟಾಪ್ ಲೈಟಲ್ಲಿ ಏನು ಮಾಡ್ತೀವಿ, ಬೆಳಗ್ಗೆ ಏನು ಮಾಡ್ತೀವಿ, ಸಾಯಂಕಾಲ ಏನು ಮಾಡ್ತೀವಿ, ಸೊ ಅದನ್ನು ನಾನು ಸ್ಕೆಡ್ಯೂಲ್ ಮಾಡಬೇಕು. ಸೊ ಹಿ ವಿಲ್ ನಾಟ್ ಸಿ ವಿಶ್ವಲಿ ನಾನು ಇದು ಮಾಡಬೇಕಾದ್ರಿಂದ ಆ ಪ್ರೋಗ್ರಾಮ್ ಆಡಿಕೊಂಡು ಇದು ಮಾಡಿಕೊಂಡೆ. ಎವ್ರಿ ಡೇ ಈವ್ನಿಂಗು ಕ್ಲೈಮ್ಯಾಕ್ಸ್ ಇನ್ ಶೂಟಿಂಗ್, ಒಂದು 10 ದಿವಸ ಆದಮೇಲೆ ಒಂದು ಕ್ಯಾರೆಕ್ಟರ್ಗಳೆಲ್ಲ ಗ್ರಿಪ್ ಸಿಕ್ಕಿದ್ಮೇಲೆ ದಿನ ಸಾಯಂಕಾಲ ಅಲ್ಲಿ ಟ್ರಾವೆಲ್ ಮಾಡಬೇಕು ದೂರ. ಅಲ್ಲೊಂದು 2 ಶಾಟ್ ಆಗ್ತಾಯಿದ್ದು, ಎಲ್ಲ ಸೆಟಪ್ ಮಾಡಿ 2 ಶಾಟ್ ತೆಗೆಯೋಷ್ಟಲ್ಲಿ ಪ್ಯಾಕಪ್ ಆಗೋದು. 6ರಿಂದ 6:30 ಆದರೂ ಎಕ್ಸ್ಟ್ರಾ ಬಟ ಬಂದುಬಿಡುತ್ತೆ, ಎಲ್ಲನೂ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಂತ ಹೇಳಿ 2 ಶಾಟ್ ತೆಗೆದು ಆ ಥರ ಮಾಡ್ತಾಯಿದ್ವಿ. ಆಮೇಲೆ ಅನಂತ್ ಸರ್ ಬಂದಿದ್ದ ದಿನ ಅಂತೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅದು ಪ್ರೀವಿಯಸ್ ಡೇ ಆ ಕುಡಿಯೋ ಸೀನ್ ಮಾಡಿದ್ವಿ. ಕುಡಿಯೋ ಸೀನ್ ಮಾಡಿದ ನೆಕ್ಸ್ಟ್ ಡೇ ಅನಂತ್ ಸರ್ ಫಸ್ಟ್ ಡೇ ಟು ದ ಸೆಟ್. ಆ ಹಟ್ ಒಳಗಡೆ ಲೆನ್ಸ್ಗಳೆಲ್ಲ ಇಟ್ಟಿದ್ವಿ. ಮಳೆ ಜಾಸ್ತಿ ಆಗಿ ಸಾಯಂಕಾಲ ಡ್ಯಾಂಪ್ನೆಸ್ಸಿಗೆ ಲೆನ್ಸೆಲ್ಲ ಒಂಥರ ಫಾಗ್ ಆಗಿಬಿಟ್ಟಿದೆ. ಅದು ತುಂಬ ಲೇಯರ್ಸ್ ಇರುತ್ತೆ, ಮಲ್ಟಿಪಲ್ ಲೇಯರ್ಸ್ ಇರುತ್ತೆ ಲೆನ್ಸ್ ಒಳಗಡೆ ಎಲಿಮೆಂಟ್ಸ್ಗಳು. ಬೆಳಗ್ಗೆ ಹೋಗಿದ್ರೆ ಫುಲ್ ಲೆನ್ಸ್ ಫಾಗ್ ಆಗಿಬಿಟ್ಟಿದೆ, ವ್ಯೂ ಫೆಂಡ್ರ್ ಒಳಗಡೆ ಹಾಕಿ ನೋಡಿದ್ರೆ ಏನೂ ಕಾಣಿಸ್ತಾ ಇಲ್ಲ. ಸೊ ಎಲ್ಲ ಒಂದಷ್ಟು ಲೈಟ್ಗಳು ಹಾಕಿ ಬಿಟ್ವಿ. ಹೀಟ್ ಆದರೆ ಎವಾಪ್ರೇಟ್ ಆಗುತ್ತೆ, ಅದರಲ್ಲಿ ಮಾಯಿಶ್ಚರ್ ಇರೋದೇ ಎವಾಪ್ರೇಟ್ ಆಗುತ್ತೆ ಅಂತ. ಅದು ಎವಾಪ್ರೇಟ್ ಆಗಿ ಆಗಿ ಒಂದು ಲೇಯರ್ ಹೋಗುತ್ತೆ, ಇನ್ನೊಂದು ಲೇಯರ್ ಬರುತ್ತೆ, ಇನ್ನೊಂದು ಲೇಯರ್ ಹೋಗುತ್ತೆ, ಇನ್ನೊಂದು ಲೇಯರ್. ನಾವು ಇದೇನು ಮುಗಿತಾನೆ ಇಲ್ಲ. 11 ಗಂಟೆ ಆಯಿತು, 11:30 ಆಯಿತು, ನಮ್ಗೆ ಆ ಲಕ್ಸುರಿಯೇ ಇಲ್ಲ. ಮುಂಗಾರು ಮಳೆ ವಿ ವರ್ ಆನ್ ಟಾರ್ಗೆಟ್. 7 o'clock ಫಸ್ಟ್ ಶಾಟ್, ಇನ್ನೂ ಮುಂಚೆ ಆದರೆ ಇನ್ನೂ ಮುಂಚೆ ಫಸ್ಟ್ ಶಾಟ್ ಆ ಥರ ತೆಗಿತಾ ಇದ್ದಿದ್ದು. 11:15 ಅನಂತ್ ಸರ್ ಬಂದರು ಫಸ್ಟ್ ಟೈಮ್. ಅವತ್ತೇ ಪಾಪ ಪ್ರೊಡ್ಯೂಸರ್ ಇ ಕೃಷ್ಣಪ್ಪ ಅವ್ರ ವೈಫ್ ಜೊತೆ ಬಂದರು. ಅವ್ರು ಇವತ್ತವರೆಗೂ ಸೆಟ್ಗೆ ಬಂದಿಲ್ಲ, ಅವತ್ತೇ ಬಂದರು. ನಮಗಿನ್ನೂ ಟೆನ್ಷನ್, ಪ್ರೊಡ್ಯೂಸರ್ ಬಂದಿದ್ದು ದಿವಸನೇ ಶಾರ್ಟ್ ತೆಗೆದ್ರು. ಅವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ರು. ಹಂಗೆ ನಮ್ಮ ಶೂಟಿಂಗ್ ಅವ್ರ ಪಾಪ ಏನೂ ಶೂಟಿಂಗ್ ನೋಡೋಕ್ಕೆ ಬಂದಿಲ್ಲ, ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ನಮ್ಮವ್ರು ಹಂಗೆ ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ, ಇಲ್ಲೇ ನೋಡ್ಕೊಂಡು ಹೋಗೋಣ ಅಂತ ಬಂದರು. ಅವ್ರಿಗೆ ಹೇಳಿದ್ರು ಅವ್ರ ಪಾಪ ಏನಿಲ್ಲ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಹೊರಟೋದ್ರು ಅವರು. 12 ಆಯಿತು, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಏನೂ ತೆಗಿತಾಯಿಲ್ಲ. ಯೋಗರಾಜ್ ಸರ್ ಬಂದು ರಿಕ್ವೆಸ್ಟ್ ಮಾಡಿದ್ರು. ಅಂದರೆ ಆ ಬೆಟ್ಟಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ತಾರಲ್ಲ ಅನಂತ್ ಸರ್, ಮೆಟ್ಲು ಎತ್ಕೊಂಡು ಮಗಳನ್ನ, ನಾನು ಎತ್ಕೊಂಡು ಹೋಗೋಕ್ಕಾಗಲ್ಲ ಮಗಳೇ, ವಯಸ್ಸಾಯಿತು ನನಗೆ ಅಂತ ಹೇಳ್ತಾರಲ್ಲ ಆ ಸೀನು. ದಟ್ ವಾಸ್ ಈಸ್ ಫಸ್ಟ್ ಸೀನ್. ಅದು ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಕಿಯಾಲಜಿ ಪರ್ಮಿಷನು, ಮತ್ತೆ ಮತ್ತೆ ಪರ್ಮಿಷನ್ ಮಾಡೋಕ್ಕಾಗಲ್ಲ ಪ್ರೊಡಕ್ಷನ್ಗೆ, ಕಾಂಪ್ಲಿಕೇಟೆಡ್ ಲೊಕೇಶನ್. ಹಾಂ, ಸೊ ಅದು ಪರ್ಮಿಷನ್ ಆಗಬೇಕಂದ್ರೆ ತಿರ್ಗಾ ಡೆಲ್ಲಿಗೆ ಹೋಗಬೇಕು, ಟೈಮ್ ಕೊಡಬೇಕು, ಅದೆಲ್ಲ ಏನೇನೋ ಇತ್ತು. ಏನು ಮಾಡ್ತೀರೋ ಗೊತ್ತಿಲ್ಲ, ಪರ್ಮಿಷನ್ ಆಗಲ್ಲ ಅಂತ. ನಮಗೆ ಲೆನ್ಸು ಸಪೋರ್ಟ್ ಮಾಡ್ತಾಯಿಲ್ಲ. ಅನಂತ್ ಸರ್ ಬೇರೆ ಬಂದಿದ್ದಾರೆ, ಡಿಸಪಾಯಿಂಟ್ ಮಾಡೋಂಗಿಲ್ಲ ನಮ್ಗೆ. ಅನಂತ್ ಸರ್ ವಾಸ್ ವೆರಿ ಲಕ್ಸುರಿ ಅವತ್ತಿನ ದಿನಕ್ಕೆ. ಅವ ಹಂಗಾಗಿ ಸಾರ್ ಜೊತೆ ಫಸ್ಟ್ ಡೇ ವರ್ಕ್ ಮಾಡ್ತಾಯಿದ್ದೀವಿ, ಬೇಜಾರು ಮಾಡ್ಕೊಂಬಿಡ್ತಾರೆ ಅನ್ನೋದು ಒಂದು ಟೆನ್ಷನ್ ಎಲ್ಲರಿಗೂ. ಯೋಗರಾಜ್ ಸರ್ ಕರೆದ್ರು, ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಕಿಟಿ, ನಾನು ವೈಟ್ ಶಾರ್ಟ್ ತೆಗೆದುಬಿಡೋಣ ಕೊಡೋ ಅಂದರು. ನಾನು ಲೆನ್ಸಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಫಿಲಮ್ಸ್ ಅವಾಗ ಮಾನಿಟ್ರ್ ಇಲ್ಲ, ನಾವು ವರ್ಕ್ ಮಾಡಿದ್ದು ಇಡೀ ಸಿಸ್ಟಮಲ್ಲಿ ಮಾನಿಟ್ರ್ ಇಲ್ಲ, ಬರೀ ವ್ಯೂ ಫೈಂಡರ್ ಅಷ್ಟೇ, ನೋ ಮಾನಿಟ್ರ್. ಯೋಗರಾಜ್ ಸರ್ ನನ್ನ ನಂಬರು, ನಾನೇನು ಹೇಳಿದ್ರು ಅವರು ಒನ್ ಮೋರ್ ಅಂದರೆ ಅದೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮಿಬ್ರಿಗೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಸೊ ಅವ್ರು ಪರಿ ಅವರು ಇದರಲ್ಲಿ, ಸೊ ನೋ ಮಾನಿಟ್ರ್. ವರ್ಕ್ ಮಾಡಬೇಕಂದ್ರೆ ಚೆನ್ನಾಗಿ ಹೇಳಿದ್ರು, ಸರ್ ನಾನು ತೆಗಿತೀನಿ, ಇದೇನಾದ್ರು ಬರಲಿಲ್ಲ ಅಂದರೆ ರೀಶೂಟ್ ಇದೆ. ಆಮೇಲೆ ರೀಶೂಟು ಅಂದರೆ ಸಿನಿಮಾಟೋಗ್ರಾಫರ್ ಮೇಲೆ ಬರಬಾರ್ದು, ಅದು ತುಂಬ ದೊಡ್ಡ ಬ್ಲೇಮ್ ಆಗುತ್ತೆ. ಅಂದರೆ ಈಸ್ ನಾಟ್ ಕೇಪಬಲ್, ಕರೆಕ್ಟಾಗಿ ಶೂಟ್ ಮಾಡಿಲ್ಲ ಅನ್ನೋದೊಂದು ಬರುತ್ತೆ ಅಂತ. ಇಲ್ಲ ನಾನು ಇದ್ದೀನಿ ಅಂತ. ಸರ್ ಎಲ್ಲರಿಗೂ ಹೇಳ್ಬಿಡಿ, ನಿಮ್ಮ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಪ್ರೊಡಕ್ಷನ್ ಟೀಮ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಅವರೆಲ್ಲ ಮಾರ್ಕೆಟಲ್ಲಿ ಪೂರ್ತಿ ಕ್ಯಾಮ್ರಾಮನ್ ಸರಿಗೆ ತೆಗ್ದಿಲ್ಲ, ರೀಶೂಟು ಹಂಗೆ ಹಿಂಗೆ ಅಂತ ಬರುತ್ತೆ. ಇಲ್ಲಲ್ಲ ಮಾಡು, ನೀನು ಧೈರ್ಯವಾಗಿ ಮಾಡು ಅಂತ. ನನಗೂ ಭಯ, ನಾನೊಂದು ಇಬ್ಬರು ಮೂರು ಜನ ಫ್ರೆಂಡ್ಸಿಗೆ ಟ್ರೈ ಮಾಡೋಕೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಏನು ಈ ಕಂಡೀಷನ್ ಹೆಂಗೆ ಶೂಟ್ ಮಾಡ್ಬೋದಾ ಏನು ಅಂತ. ಯಾವುದು ಕನೆಕ್ಟ್ ಆಗಿಲ್ಲ ಫೋನು, ತುಂಬ ಟೆನ್ಷನ್ ಆಯಿತು. ಒಂದಷ್ಟು ಕೊಡಕ್ಕೆ ಬುಕ್ಕಲ್ಲಿ ಓದಿದ್ದು ಜ್ಞಾಪಕಗಳಿತ್ತು, ಒಂದು ಈ ಥರ ಸಿಚುವೇಷನಲ್ಲಿ ಹಿಂಗೆ ಮಾಡಿದ್ದೆ ಅಂತ ಒಂದು ಸಿನಿಮಾಟೋಗ್ರಫರ್ ಓದಿದ ಜ್ಞಾಪಕ. ಆ ಥರ ಡೈರೆಕ್ಟರ್ಸ್ ವ್ಯೂ ಫೈಂಡರ್ ಇತ್ತು. ಲೆನ್ಸ್ಗೆ ಮಳೆಯಲ್ಲಿ ಲೆನ್ಸ್ ಹಾಕಿ ಅಗಲಗಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಸೀನಿಯರ್ ಸಿನಿಮಾಟೋಗ್ರಫರ್ ಆರ್ ಸಿ ಮಾಪಾಕ್ಷಿ ಅಂತ, ಅವರು ಇವಾಗಿಲ್ಲ, ಅವ್ರ ಹತ್ರ ನಾನು ತೊಗೊಂಡಿದ್ದೆ. ಅವರು ಪಾಪ ಪ್ರೀತಿಯಿಂದನೂ ಕೊಟ್ಟಿದ್ದರು, ಇಟ್ಕೋ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವ್ರಿಗೆ ದುಡ್ಡು ಕೊಟ್ಟು ತೊಗೊಂಡಿದ್ದೆ. ಅದನ್ನು ಇಟ್ಕೊಂಡು ಲೆನ್ಸ್ ರಫಾಗಿ ಇದು ಮಾಡಿಬಿಟ್ಟು ಅಲ್ಲಿ ಕ್ಯಾಮ್ರಾ ಲೆನ್ಸ್ ಇಟ್ಬಿಟ್ಟು ಒಯ್ದು 4 ಶಾರ್ಟ್ ತೆಗೆದ್ವಿ. ಅಂದರೆ ನನಗೆ ವ್ಯೂ ಪಾಯಿಂಟಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಶಟರ್ ಕ್ಲೋಸ್ ಮಾಡಿ ಎಕ್ಸ್ಪೋಜರ್ ಇಟ್ಟು ಆ ಲೆನ್ಸ್ ಹಾಕಿ ಆ ರೇಂಜಲ್ಲಿ ಇರುತ್ತೆ ಅನ್ನೋದು ಒಂದು ಸೇಫ್ಟಿನಲ್ಲಿ ಫ್ರೇಮ್ ಮಾಡಿಬಿಟ್ಟು ಬ್ಲೈಂಡಾಗಿ 4 ಶಾರ್ಟ್ ಇಟ್ಬಿಟ್ಟು ತೆಗೆದು ಎಲ್ಲರಿಗೂ ಹೇಳಿದ್ದು, ಏನೂ ಆಗಿಲ್ಲ ಅಂದರೆ ರೀಶೂಟ್ ಆಗುತ್ತೆ ಅಂತ. ಓಕೆ ಓಕೆ ಅನ್ನೋ ಥರದಲ್ಲಿದ್ದು 4 ಶಾರ್ಟ್ ತೆಗೆದಿದ್ದು. ಆ ಡೈರೆಕ್ಟರ್ಸ್ ವ್ಯೂ ಫೈಂಡರ್ ತೊಗೊಂಡು ಒಂದು ಜಾಗದಲ್ಲಿ ನೋಡಿ ಏನು ರೇಂಜ್ ಅಂತ ಗೊತ್ತಾಗುತ್ತಲ್ಲ, ಅದೇ ಲೆನ್ಸ್ ಹಾಕ್ಬಿಟ್ಟು ಅಲ್ಲಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಅದೇ ಹೈಟಿಗೆ ಬರಬೇಕು. ಸೊ ದಟ್ ವಾಟ್ ಎವರ್ ಐ ಸಾ ಶುಡ್ ಬಿ ಕ್ಯಾಪ್ಚರ್ಡ್ ಅನ್ನೋ ಒಂದು ಆ್ಯಂಗಲಲ್ಲಿ ಅದು ಇಟ್ಬಿಟ್ಟು 4 ಶಾರ್ಟ್ ತೆಗೆದ್ವಿ. ನನಗೂ ಗೊತ್ತಿಲ್ಲ, ವ್ಯೂ ಫೈಂಡರ್ ಇಟ್ಬಿಟ್ಟು ಅದು ಅನಂತ್ ಸರ್ಗೂ ಗೊತ್ತಿಲ್ಲ. ಅನಂತ್ ಸರ್ ನೆವರ್ ಇನ್ವಾಲ್ವ್ಸ್ ಇನ್ ಟೆಕ್ನಿಕಾಲಿಟೀಸ್. ಅವ್ರು ಬಂದರು, ಅವ್ರ ಪಾಡಿಗೆ ಅವ್ರು ಆ್ಯಕ್ಟ್ ಮಾಡೋದ್ರು, ನಮಗೆ ಮಾತ್ರ ಟೆನ್ಷನ್ ಇದ್ದಿದ್ದು. ಅವ್ರು ಹೋದರು, ಆಯಿತು ಅಂತ ಹೇಳಿದೆ. ಅವರು ಏನು ಇದು ಜಲ್ದಿ ಶೂಟಿಂಗ್ ಮುಗಿದೋಯ್ತಾ ಅಂತ, ಅಂದರೆ ಲೆನ್ಸ್ ರೆಡಿ ಆಗಿಲ್ಲ, ನಾವು ಇನ್ನೇನೋ ತೆಗಿಯೋಕ್ಕಾಗಲ್ಲ. ನಾನು ಹೇಳಿದೆ, ಇದ್ರ ಮೇಲೆ ನಾನೇನೋ ತೆಗಿಯೋಲ್ಲ, ಯಾಕಂದರೆ ಅದು ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಏನು ಅಂತ. ಆಮೇಲೆ ತಿರ್ಗಾ ಮಧ್ಯಾಹ್ನದಷ್ಟಲ್ಲಿ ಒಂಚೂರು ರೆಡಿ ಆಯಿತು. ಆಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಇಂಟರ್ವಲ್ ಬ್ಲಾಕಲ್ಲಿ ಆ ಬೆಂಕಿ ಬೀಳುತ್ತಾ ದೇವ್ರ ಹತ್ರ ಹೋಗ್ತಾರೆ, ಒಂದು ಅದೆಲ್ಲ ಇಮ್ಯಾಜಿನರಿ ದೇವರು ನಾವೇ ಇಟ್ಬಿಟ್ಟು ಆ ಡೈರೆಕ್ಟ್ರಲ್ಲಿ ಇಟ್ಟು ಮಾಡಿದದು. ಸೊ ಆ ಪೋರ್ಷನ್ಸ್ಗಳು ಶೂಟ್ ಮಾಡಿದ್ವಿ ಮಧ್ಯಾಹ್ನ ಅಷ್ಟರಲ್ಲಿ. ಅನಂತ್ ಸರ್ನ ಕಳಿಸ್ಬಿಟ್ಟು ಹೀರೋ ಹೀರೋಯಿನ್ ಪೋರ್ಷನ್ಸ್ಗಳಿತ್ತು, ಅದನ್ನೆಲ್ಲ ಮಾಡ್ಕೊಂಡ್ವಿ. ಮಾಡಿ ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅದಾದಮೇಲೆ ಲ್ಯಾಬಿಗೆ ಫೋನ್ ಮಾಡಿದೆ ಒಂದು ಸ್ವಲ್ಪ ದಿವಸ ಆದಮೇಲೆ. ಲ್ಯಾಬ್ ಅವರು ಹಿಂಗಿದೆ ಅಂತಂದರು. ಅವರು ನಾನು ಅಂದರೆ ಏನೂ ಬಂದಿಲ್ಲ ಅಂತ ಹೇಳ್ತಾರೆ ಅನ್ನೋದು ನಂದೊಂದು. ಅವರು ಚೆನ್ನಾಗಿದೆ, ಸ್ವಲ್ಪ ರೆಡ್ ಬ್ಲೂ ಗ್ರೀನ್ ವ್ಯಾಲ್ಯೂಸ್ ಯಾಕೆ ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡಿಲ್ಲ ನೀವು ಅಂತ ಅಂದರು. ಅಂದರೆ ಗೊಂಬೆ ಕಾಣಿಸ್ತಾ ಇದೆಯಾ ನಿಮಗೆ ಅಂತ ನಾನು. ಯಾಕೆ ಏನಾಯಿತು ಅಂದರು. ಇಲ್ಲ ಈ ಥರ ಫಾಗ್ ಆಗಿತ್ತು ಲೆನ್ಸು, ಅದರಲ್ಲಿ ಶೂಟ್ ಮಾಡಿದೆ ನಾನು ಅನ್ನ. ಇಲ್ಲ ಸ್ವಲ್ಪ ವ್ಯಾಲ್ಯೂಸ್ ಚೇಂಜ್ ಆಗಿದೆ, ಗ್ರೇಡ್ ಮಾಡ್ಕೊಬೋದು ಅಂದರು. ಆ ಶೂರ ಎಲ್ಲ ರೀಶೂಟ್ ಮಾಡಬೇಕು, ಇಲ್ಲ ಗ್ರೇಡ್ ಮಾಡ್ಬೋದು ಅಂದರು. ಓಕೆ ಅಂತೇಳಿ ಅದರ ಶೂಟಿಂಗ್ ಮಾಡಬೇಕಂದ್ರೆ ತಿರ್ಗಿ ಅದೇ ಜಾಗಕ್ಕೆ ಹೋಗ್ಬೇಕಲ್ಲ, ಪರ್ಮಿಷನ್ ಇಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಇಟ್ಸ್ ಕಾಸ್ಟ್ಲಿ ಲೊಕೇಶನ್ ಫಾರ್ ಅಸ್. ಸೊ ಒಂದು ಮನೆ ತೋಟದಲ್ಲಿ ಒಂದು 1/2 ಫೀಟು, 1 ಫೀಟು, 1.5 ಫೀಟು, 2 ಫೀಟು ಸ್ಟೂಲ್ ಹಾಕ್ಬಿಟ್ಟು ಅವ್ರ ಕ್ಲೋಸಪ್ಸ್ಗಳು ಒಂದು ಮನೆ ತೋಟದಲ್ಲಿ ಹಿಂದೆ ಗ್ರೀನ್ ಮನೆ ಮುಂದೆ ಸಕಲೇಶ್ಪುರದಲ್ಲೆಲ್ಲ ಹಾಕ್ಕೊಂಡಿರ್ತಾರೆ, ಅಲ್ಲಿ ಕುಣಿಸಿದ್ದು ನಾವು. ಅನಂತ್ ಸರ್ ಬಂದರು, ನೋಡಿದ್ರು, ನೋಡಿಬಿಟ್ಟು ಇಸ್ ದಟ್ ಓಕೆ ಅಂತಂದರು. ಓಕೆ ಸರ್ ಅಂತಂದೆ. ಸೈಡಿಗೆ ಕರ್ಕೊಂಡೋದ್ರು. ಯೋಗರಾಜ್ ಸರ್ನ ನನ್ನ, ಐ ಕ್ಯಾನ್ ಗಿವ್ ಯು 1 more day, ಇನ್ಫ್ಯಾಕ್ಟ್ ಐ ನಾಟ್ ಚಾರ್ಜ್ ಯು ಆಲ್ಸೋ, ನಿಮಗೇನು ಮಾಡ್ಕೊಳ್ಳಿ, ಆ ಥರ ಯಾಕೆ ಈ ಥರದ್ದೆಲ್ಲ ಮಾಡ್ತೀರಿ, ಇಡೀ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಇಲ್ಲ ಸರ್ ಚೆನ್ನಾಗಿ ಬರುತ್ತೆ ಅಂತ. ಯೋಗರಾಜ್ ಸರ್ ಏನಂದರೆ ಹಿ ಡಿಫೆಂಡ್ಸ್ ಹಿಸ್ ಟೆಕ್ನಿಷಿಯನ್ಸ್, ಹಿ ವಿಲ್ ನಾಟ್ ಗಿವ್ ಏನೇ ತಪ್ಪಾದ್ರೂ ಬಿಟ್ಕೊಡಲ್ಲ ಅವರು. ಇಲ್ಲ ಸರ್ ಕಿಟ್ಟಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ನೀವು ಅವನೇನಾರು ಇದ್ದರೆ ಹೇಳ್ಬಿಡ್ತಾನೆ ಸರ್, ಏನು ತೊಂದರೆ ಇಲ್ಲ ಸರ್, ವಿಲ್ ಶೂಟ್ ಅಂತ ಅವರು ಅಂದರು. ಹೇಳಿದ್ರು ಐ ವಿಲ್ ಶೂಟ್ ಓಕೆ, ಆದರೆ ಏನಾದ್ರು ನಿಮ್ಗೆ ಡೌಟ್ ಅನಿಸೋದು ಸ್ಲೈಟೆಸ್ಟ್ ಥಿಂಗ್, ಐ ವಿಲ್ ಗಿವ್ ಯು 1 more date ಅಂತ ಹೇಳಿದ್ರು. ನಾವು ಅಲ್ಲಿ ಇಟ್ಟು ಒಂದು ಮನೆ ಹತ್ರ ಹೀಗೆ ಅವರು ಅಮ್ಮ, ಮಗಳು, ಅಪ್ಪ ಅವ್ರ 3 ಜನ ಇಟ್ಸು. ಅವ್ರಿಗೇನಾದ್ರು ಆ್ಯಂಬಿಯನ್ಸ್ ನೋಡಿದ್ರೆ ಆ ಆ್ಯಂಬಿಯನ್ಸ್ಗೆ ಈ ಆ್ಯಂಬಿಯನ್ಸ್ ಸಂಬಂಧ ಇಲ್ಲ ಅಂತ. ಇಲ್ಲ ಸರ್ ಮ್ಯಾಚ್ ಆಗುತ್ತೆ ಅಂಥೇಳಿ ಒಂದು ಮನೆ ಇದರಲ್ಲಿ ತೆಗೆದಂಥ ಇದು. ಸೊ ಆ್ಯಂಡ್ ಆಫ್ಟರ್ ವೆನ್ ಯು ವೆಂಟ್ ಟು ಡಬ್ಬಿಂಗ್ ನಂಗೆ ತುಂಬ ಚೆನ್ನಾಗಿ, ನಾವು ಸುವಿ ಸುವಲ್ಲಿ ಸಾಂಗ್ ಶೂಟ್ ಮಾಡ್ತಾಯಿದ್ವಿ, ಅನಂತ್ ಸರ್ ಡಬ್ ಮಾಡ್ತಾಯಿದ್ರು. ಅಲ್ಲಿಂದ ಫೋನ್ ಮಾಡಿದ್ರು, ವಿ ಕೆನಾಟ್ ಮೇಕ್ ಔಟ್ ಎಟ್ ಆಲ್ ಅಂತ. ನನಗೆ ಏನಂತಲೇ ಅರ್ಥ ಆಗಿಲ್ಲ, ಸಡನ್ನಾಗಿ ನಾನು ಮರ್ತೋಗಿದ್ದೀನಿ, ಅದಾಗಿ ಭಾಳ ದಿವಸಗಳಾಗ್ಬಿಟ್ಟಿದೆ. ಒಂಚೂರು ಗೊತ್ತೇ ಆಗೋದಿಲ್ಲ ಚೀಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಹಿ ಸಾ ಜೋಗ್ ಫಾಲ್ಸ್ ಶಾರ್ಟ್ಸ್ ಎಲ್ಲ ಅವರೇ ಫಸ್ಟು ನನಗೆ ಹೇಳಿದ್ದು ಇಟ್ಸ್ ವಂಡರ್ಫುಲ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಂದರೆ ನಮ್ಗೆ ಯಾರಿಗೂ ಅದು ತುಂಬ ಎಕ್ಸೈಟ್ ಮಾಡುತ್ತೆ ಆಡಿಯನ್ಸ್ನ, ದಟ್ ವಿಲ್ ಬಿ ಒನ್ ಆಫ್ ದ ಟಾಕ್ ಅನ್ನೋದು ಗೊತ್ತಿಲ್ಲ. ಕತೆ ಒಂದು ಆ್ಯಂಗಲಲ್ಲಿ ಎಷ್ಟು ಚೆನ್ನಾಗಾಗುತ್ತೋ ಶೂಟ್ ಮಾಡೋದಂತ. ಅನಂತ್ ಸರ್ ವಾಸ್ ದ ಫಸ್ಟ್ ಆಡಿಯನ್ಸ್ ಥರ ಅವ್ರು ನೋಡಿ ತುಂಬ ಚೆನ್ನಾಗಿದೆ ಕೃಷ್ಣ, ಇವಾಗ ಬ್ರೈಟ್ ಫ್ಯೂಚರ್ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು. ಅದು ಹಂಗಾಗಿ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ್ಯಂಡ್ ಇಡೀ ಸಿನಿಮಾನೂ ಅಷ್ಟೇ, ಕ್ಲೋಸಪ್ಸ್ಗಳೆಲ್ಲ ಆಲ್ಮೋಸ್ಟ್ ಒಂದು 2-3 ಜಾಗದಲ್ಲಿ ತೆಗ್ದಿದ್ವಿ. ಟಾಕಿ ಎಲ್ಲರೂ ಆಗ್ಬೋದು, ವೈಡ್ ಶಾರ್ಟ್ಸು, ಕ್ಲೋಸಪ್ಸ್ಗಳೆಲ್ಲ ಬೇರೆ ಬೇರೆ ಕಡೆ. ಅಂದರೆ ಅವ್ರು ಗಣೇಶ್ ಅವರಂತೂ ಸೋ ಫಾಸ್ಟಿಂಗ್ ಚೇಂಜಿಂಗ್ ಡ್ರೆಸ್ಸಸ್, ಆಮೇಲೆಲ್ಲ ಬಟ್ಟೆಗಳಲ್ಲಿ ಮಾರ್ಕ್ ಮಾಡಿದ್ವಿ ಸೀನ್ ನಂಬರ್ಗಳು. ಆ ಸೀನ್ ನಂಬರ್ 11 ಆ ಬಟ್ಟೆ, ನೆಕ್ಸ್ಟು ಆ ಬಟ್ಟೆ ತಿರ್ಗೆಲ್ಲರೂ ರಿಪೀಟ್ ಆಗಿದ್ದರೆ ಅದೇ ಸೀನಿನ ಕ್ಲೋಸಪ್ ತೆಗೆದುಬಿಟ್ಟು ತಿರ್ಗಾ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು. ಅದು ತುಂಬ ಮಲ್ಟಿ ಟಾಸ್ಕಿಂಗ್. ಊಟಕ್ಕೆ ಕೂತ್ಕೊಂಡ್ರೆ ತಟ್ಟೆ ಕೆಲವು ಜಾಗದಲ್ಲಿ ಬಿಸಿ ಬಿಸಿ ಅನ್ನ ಬರೋದು, ಸಾರು ಬರೋದು, ಮೇರ್ ಮಳೆಯಾನಿ ಬೀಳ್ತಾ ಇರೋದು. ಇವ್ರು ಯೋಗರಾಜ್ ಸರ್ ತಲೆ ಜೆತ್ಕೊಳ್ಳೋರು, ಇವನಿಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಇವನಿಗೆ ಕನ್ನಡ ಓದ್ತಾನೆ ಬರೆಯಲ್ಲ, ನಿಮ್ಮಿಬ್ಬರಿಗೆ ನಾನು ಡೈಲಾಗ್ ವರ್ಷನ್ ಕರೆಕ್ಷನ್ ನೀವಿಬ್ರು ನಾನು ಮಾಡ್ತಾ ಇದ್ದೀರಾ, ಎಂತ ವಿಪರ್ಯಾಸ ಅಂತ. ಸರ್ ಎಮೋಷನ್ ಇಲ್ಲ ಅಂತ ಹೇಳಿ ಸರ್ ಅಂತ. ನಾವಿಬ್ರು ಇಲ್ಲೇ ಇದ್ದೀವಿ, ಅವ್ರು ಅಲ್ಲಿ ಇರೋದೆ. ಎಮೋಷನ್ ಇಲ್ಲ ಅಂತ ಹೇಳಿ ಸರ್ ಅಂತ ಅಲ್ಲಿಂದ ಗಣೇಶ್ ನಿಂತ್ಕೊಂಡು ಹೇಳೋದೇನಂದ್ರೆ, ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಹೇಳಿ ಸರ್, ಅವನಿಗೆ ಎಮೋಷನ್ ಎಲ್ಲ ಏನೂ ಬರಲ್ಲ ಅಂತ ಹೇಳಿ ಅನಂತ್ ಸರ್ ಹೇಳಿದ್ರು. ನನ್ನ ಶಂಕರ್ ಆದ್ಮೇಲೆ ಈ ಥರದ್ದು ಒಂದು ಎನರ್ಜೆಟಿಕ್ ಟೀಮ್ ನಿಮ್ಮನ್ನೇ ನೋಡಿದ್ದು ಅಂತ. ಕಾರ್ ಒಳಗಡೆ ಶೂಟ್ ಮಾಡಬೇಕಾಗಿತ್ತು ತುಂಬ. ಅಂದರೆ ಕಥೆಯಲ್ಲಿ ಏನು ಗೊತ್ತಲ್ಲ, ಕಾರಲ್ಲಿ ಅಮ್ಮ ಮಗ ಊರಿಗೆ ಹೋಗ್ಬೇಕಂದ್ರೆ ಇದೆ, ಹುಡುಗಿನ ಜೊತೆ ಕಾರಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ, ಅವನೊಬ್ಬನೇ ಹೋಗ್ತಾನೆ, ತುಂಬ ಕಾರ್ ಒಳಗಡೆ ಟ್ರಾವೆಲಿಂಗ್ ಇತ್ತು. ಸೊ ಒಂದು ಇಂಟ್ರೆಸ್ಟಿಂಗಾಗಿ ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು ಅಂತ ಯೋಗರಾಜ್ ಸರ್ ನಾವು ಡಿಸ್ಕಸ್ ಮಾಡಿದ್ವಿ. ಆವಾಗ ಹೊಸದಾಗಿ ಗರುಡ ಅಂತ ಅಂದ್ಬಿಟ್ಟು ಒಂದು ಬಂದಿತ್ತು. ಅದು ಪ್ಯಾನ್ ಮಾಡಿದ್ರೆ ಪ್ಯಾನ್ ಮಾಡ್ಬೋದಾಯಿತು ವಿತ್ ಟ್ರ್ಯಾಕಿಂಗ್. ಸೊ ದಟ್ ವಾಸ್ ಓನ್ಲಿ ಥಿಂಗ್. ಅದನ್ನು ಆರ್ಡರ್ ಮಾಡೋಣ ಅಂತ, ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಸ್ಕೆಡ್ಯೂಲ್ ಹಾಕ್ಬಿಟ್ಟು ಆರ್ಡರ್ ಮಾಡಿದ್ವಿ. ನನಗೇನೆಂದರೆ ಹೊರಗಡೆ ನೇಚರಿಂದ ಹಂಗೆ ಒಳಗಡೆ ಬರೋದು ಆ ಥರದ್ದೆಲ್ಲ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಅವ್ರು ಬಂದವರು ಏನು ಮಾಡಿದ್ರು, ವಿಡಿಯೋ ಅಸಿಸ್ಟ್ ಡೋರ್ ತಂದಿಲ್ಲ. ಆಮೇಲೆ ನಮ್ಮದು ಮಾನಿಟ್ರ್ ಇಲ್ಲ, ಅವ್ರು ನಮ್ಮ ಹತ್ರ ಮಾನಿಟ್ರ್ ವಿಡಿಯೋ ಅಸಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಡೋರ್ ತಂದಿಲ್ಲ. ಸೊ ದಟ್ ವಾಸ್ ಆಫ್ ನೋ ಯೂಸ್. ಸೊ ಏನು ಮಾಡೋದು ಅಂತ, ಸೊ ಶೂಟಿಂಗ್ ನಿಂತೋಗುತ್ತೆ. ಆ ಲಕ್ಸುರಿನೇ ಇಲ್ಲ, ಒಂದು ದಿವಸ ಶೂಟಿಂಗ್ ನಿಲ್ಲಿಸೋ ಲಕ್ಸುರಿನೇ ಇಲ್ಲ. ಏನು ಮಾಡೋದು ಅಂದರೆ ಒಂದು ಕಾಂಪೌಂಡ್ ಒಳಗಡೆ ಹಾಕ್ಸ್ತೀವಿ. ಕಾಂಪೌಂಡ್ ಒಳಗಡೆ ಹಾಕ್ಸ್ಬಿಟ್ಟು ಇಡೀ ಸಿನಿಮಾನಲ್ಲಿ ಕಾರ್ ಪಾಸಿಂಗ್ ಶಾಟೆಲ್ಲ ಒಂದು ಕಾಂಪೌಂಡಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಶೂಟ್ ತೆಗೆದಿರೋದು. ಇಡೀ ನಮ್ಮ ಟೀಮ್ ಅವರ ಲೈಟ್ ಮ್ಯಾನ್ಗಳಿಗೆ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ಗಳಿಗೆ ಗಿಡ ಕಟ್ ಮಾಡಿಕೊಟ್ಟಿದ್ದೆ. ಅವ್ರು ಹಿಂಗೆ ಹೋಗಬೇಕು, ಹಿಂಗೆ ಬರಬೇಕು. ಸೊ ಅದು ಇಮೇಜ್ ಪಾಸಿಂಗ್ ಥರ ಇರುತ್ತೆ. ಕಾರ್ ಮೇಲ್ಗಡೆ ಒಬ್ಬನ ಶವರ್ ಕೊಟ್ಬಿಟ್ಟು, ಶವರ್ ಹಾಕ್ಕೊಂಡು ಗ್ಲಾಸ್ ಮೇಲೆ ವೈಪರ್ ವರ್ಕ್ ಆಗೋ ಥರದ್ದು ಅವನಿಗೊಂದು ಶವರ್ ಒಂದು ಇದು ಹಿಂದೆಗಡೆ. ಆ ಹಿಂದೆಗಡೆ ಏನಂತಂದರೆ ನಮ್ಮದೇ ಒಂದು 4 ಗಾಡಿ ಹಿಂಗೆ ಬರುತ್ತೆ, ಅವಾಗವಾಗ ಹಿಂಗೆ ಹೋಗುತ್ತೆ ಯಾವ್ದಾರು ಒಂದೊಂದು ಶಾಟಿಗೆ ಅಷ್ಟೇ. ಹಿಂದೆಗಡೆ ಒಂದು ಗಾಡಿ ಥರದ್ದು ಮೂಮೆಂಟ್ ಇರಬೇಕಲ್ಲ, ಆ ಥರದಕ್ಕೆ ಒಂದೊಂದು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಎಂಟಿ. ಸೊ ಆ ಥರ ಇದ್ದಿದ್ದರಿಂದ 4 ದಿವಸ ಒಂದೇ ಜಾಗದಲ್ಲಿ ಕಾರ್ ನಿಲ್ಲಿಸಿ ಫುಲ್ ಎಲ್ಲ ಕಾರ್ ಪಾಸಿಂಗ್ ಒಳಗಡೆ ನಡೆಯೋ ಟಾಕಿ ಪೋರ್ಷನ್ ಎಲ್ಲ ನಿಂತು ನಾನು ಯೋಗರಾಜ್ ಸರ್ ಬಿಟ್ಟರೆ ಬೇರೆಯವರೆಲ್ಲರೂ ಯೋಚನೆ ಮಾಡ್ತಾವ್ರು, ಏನು ತೆಗಿತಾವ್ರು ಇವರು, ಕಾರ್ ಪಾಸಿಂಗ್ ಅಂತಾರೆ, ಕಾರ್ನ ನಿಲ್ಲಿಸ್ಬಿಟ್ಟವ್ರೆ. ಅವಾಗ ಸಿಜಿ ಬೇರೆ ಇಲ್ಲ, ಏನು ತೆಗಿತಾ ಇದ್ದಾರೆ ಇವರು ಅಂತ. ನಾವು ಅಷ್ಟೇ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರೆ 4 ದಿವಸ ಪೂರ್ತಿ ಅಳ್ಳಾಡೇ ಇಲ್ಲ. ಆ ಪಾಸಿಂಗು, ಇವ್ರ ಪಾಸಿಂಗು, ಡ್ರೆಸ್ ಚೇಂಜು, ಇದು ಹುಡುಗರು ಗಿಡ ಚೇಂಜ್ ಮಾಡ್ಕೊಳ್ಳೋದು, ಹಿಂಗೆ ಹೋಗೋದು, ಹಿಂಗೆ ಹೋಗೋದು, ಬರೋದು. ಅಂದರೆ ಏನಂದರೆ ಅದು ರಿಫ್ಲೆಕ್ಷನ್ ಬರುತ್ತಲ್ಲ ಗ್ಲಾಸಲ್ಲಿ, ಕಾರ್ ಪಾಸಿಂಗ್ ಹೇಳ್ಬೇಕಾದ್ರೆ ಏನು ಬರುತ್ತೆ ಅದನ್ನು ಕ್ರಿಯೇಟ್ ಮಾಡೋದು ಅಂತ. ಹಿಂಗೆ ಹೋಗಿ ಅವ್ರು ಹಿಂಗೆ ಉಲ್ಟಾ ಬರಬೇಕು, ಮತ್ತೆ ಜಾಯ್ನ್ ಆಗಬೇಕು. ಯಾಕೆಂದರೆ ಇಲ್ಲೆಲ್ಲ ಬಂದರೆ ಮತ್ತೆ ಕ್ಲಾಶ್ ಆಗುತ್ತೆ. ಆಮೇಲೆ ವಾಪಸ್ ಬರೋಂಗಿಲ್ಲ, ಅವ್ರು ಹಿಂಗೆ ಹೋಗಬೇಕು, ಹಂಗೆ ಹೊರಗಡೆಯಿಂದ ಬಂದು ಮತ್ತೆ ಹಿಂಗೆ ಅದೊಂದು ಚೈನ್ ಥರ ಹಿಂಗೆ ಹೋಗ್ತಾ ಇರುತ್ತೆ. ಸೊ ಆ ಥರದ್ದೊಂದು ಇದು ಮಾಡಿಕೊಂಡು ಅದನ್ನು ಶೂಟ್ ಮಾಡಿದ್ದು. ಅದಕ್ಕೆ ವೈಡ್ ಶಾರ್ಟ್ಸ್ ಎಲ್ಲ ಬಂದ್ಬಿಟ್ಟು ಹೆಂಗೆ ಅಂತಂದರೆ, ನಾವು ಹಿಂಗೆ ಎಲ್ಲಿ ಶೂಟ್ ಮಾಡ್ತಾ ಇರ್ತೀವೋ ಅಲ್ಲೆಲ್ಲ ಕಾರ್ ಪಾಸಿಂಗ್ ವೈಡ್ ಶಾರ್ಟ್ಸ್ ಬೆಸ್ಟ್ ಶಾರ್ಟ್. ಯಾಕಂದರೆ ಕಾರ್ ಪಾಸಿಂಗ್ ತುಂಬ ಬ್ಯೂಟಿಫುಲ್ ಆಗಿರೋ ಶಾರ್ಟ್ಸ್ ಇದೆ, ನೀವು ಸಿನಿಮಾ ಅಬ್ಸರ್ವ್ ಮಾಡಿದ್ರೆ. ವಿ ಕೆನಾಟ್ ಶೂಟ್, ಅಂದರೆ ಯೂಶ್ವಲಿ ಏನಾಗುತ್ತೆ ಬೇರೆ ಸಿನಿಮಾಗಳಲ್ಲಿ ವಿ ಪ್ಲ್ಯಾನ್ ಕಾರ್ ಪಾಸಿಂಗ್ಸ್ಗೆ ಅಂತಲೇ ಒಂದು 2-3 ದಿವಸ ಇಟ್ಬಿಟ್ಟು ಬೇರೆ ಬೇರೆ ಆ್ಯಂಬಿಯನ್ಸು, ಬೇರೆ ಬೇರೆ ಜಾಗಗಳು ಮಾರ್ಕ್ ಮಾಡಿಬಿಟ್ಟು ಶೂಟ್ ಮಾಡ್ತೀವಿ. ನಮಗೆ ಆ ಬಜೆಟ್ ಇರಲಿಲ್ಲ ಅವತ್ತಿನ ದಿನಕ್ಕೆ. ಸೊ ವಾಟ್ ವಿ ಯೂಸ್ ಟು ಡೂ ಇಸ್, ಇಲ್ಲೊಂದು ಸೀನ್ ತೆಗಿತಾ ಇದ್ದೀವಿ ವೈಡ್ ಅಂತ ಅಂದರೆ, ಇದೆಲ್ಲ ಓಡಾಡ್ತೀವಲ್ಲ, ಇಲ್ಲಿ ಯಾವುದೋ ಬ್ಲಾಕ್ ಚೆನ್ನಾಗಿದೆ ಅಂದರೆ ಇವರು ಡೈಲಾಗು ಕಾಸ್ಟ್ಯೂಮು ಏನೋ ಚೇಂಜ್ ಮಾಡೋಷ್ಟರಲ್ಲಿ ತೊಗೊಳ್ಳೋಷ್ಟರಲ್ಲಿ ಕ್ಯಾಮ್ರಾ ಲೆನ್ಸ್ ತೊಗೊಂಡೋಗಿ ಅಲ್ಲಿ ಇಟ್ಕೊಳ್ಳೋದು. ಪ್ರೀತಮ್ ಗುಬ್ಬಿ ಯೂಸ್ ಟು ಬಿ ದ ಕಾರ್ ಡ್ರೈವರ್. ಪ್ರೀತು ಕಾರ್ ತೊಗೊಂಬ ಅಂತ ಹೇಳಿದ್ರೆ ಆ ಕಾರ್ ತೊಗೊಂಡು ಪಾಸಿಂಗೆಲ್ಲ ಪ್ರೀತಮ್ ಗುಬ್ಬಿ ಓಡಿಸೋದು. ನೆಕ್ಸ್ಟ್ ಇಲ್ಲಿ ಬಂದರೆ ಇಮಿಡಿಯೇಟ್ ಸೀನ್ ಸ್ಟಾರ್ಟ್ ಶೂಟಿಂಗ್. 10 ನಿಮಿಷ ಗ್ಯಾಪಲ್ಲಿ ಪ್ರತಿ ಜಾಗದಲ್ಲೂ ಕಾರ್ ಪಾಸಿಂಗ್ ತೆಗೆದಿದ್ವಿ. ಸೊ ದಟ್ car passing also looks interesting, unusual angles could sigate. Amele adukkoskara 2-3 dina waste agala. So athara we had a very beautiful and very positive team. Ellaru ella kelsa madbeku, yarge ivanu ide kelsa madodu adu Yograj sir helodu, department error madre kopa madkonbidodu, ella kelsa madbeku neen adu adu anta illa. And so that was the spirit. Inta kelsa intonu madala nangilla, naan including naan agbodu Yograj sir agbodu, naavu ella kelsa marta iddu. ಊಟಕ್ಕೆ ಕೂತ್ಕೊಂಡ್ರೆ ತಟ್ಟೆ ಕೆಲವು ಜಾಗದಲ್ಲಿ ಬಿಸಿ ಬಿಸಿ ಅನ್ನ ಬರೋದು, ಸಾರು ಬರೋದು, ಮೇರ್ ಮಳೆಯಾನಿ ಬೀಳ್ತಾ ಇರೋದು. ಶೆಲ್ಟರ್ ಇಲ್ಲ ನಮಗೆ ಎಷ್ಟೊಂದು ಜಾಗದಲ್ಲಿ. ಬಿಸಿ ಬಿಸಿ ಹಾಕೊಂಡು ತಿಂದಿದ್ದೀವಿ, ಯಾಕಂದರೆ 20 ಜನ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಆ್ಯಕ್ಟರ್ಸ್ಗಳಿಗೆ ಸ್ಪೇಸ್ ಕೊಡ್ತೀವಿ, ಅವ್ರು ನೆಂದು ನೆಂದು ಒದ್ದೆ ಆಗಿರ್ತಾರೆ, ಅವ್ರೊಂದು ಕಡೆ ಇರ್ತಾರೆ, ಅವ್ರೊಂದಷ್ಟು 10-15 ಜನ ಇದ್ದರೆ ಈಗೇನು ಮಾಡೋದು. ನಾವು ಯೋಗರಾಜ್ ಸರ್ ಪ್ರೀತು ಎಲ್ಲ ಬಂದ್ಬಿಟ್ಟು ಲೈಟ್ ಹುಡುಗರು ಪಾಪ ಹಂಗೆ ತಿಂತಾರೆ, ಅವ್ರ ಜೊತೆ ನಾವು ನಿಂತ್ಕೊಂಡು ತಿಂತಾರೆ, ಅವರೆಲ್ಲ ಖುಷಿ ಬಿಡೋರು. ಆಮೇಲೆ ಆಂಧ್ರದಿಂದ ಬೇರೆ ಕ್ಯಾಮ್ರಾ ಅವ್ರು ಬಂದಿದ್ದಿರಲ್ಲ, ಅವ್ರಿಗೆ ಮುಂಗಾರು ಮಳೆ ಅಂದರೆ ಮಳೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರೇನಾದ್ರೆ ಮಳೆ ಅಂದರೆ ಏನು ಅಂತವ್ರೆ, ಸರ್ ಮಳೆ ಅಂತ ಗೊತ್ತಿರೋ ದೇವರಣೆ ಬರ್ತಾರಲ್ಲ ಸರ್, ಒಳಗೆ ಬರ್ತಾಯಿದ್ದಿಂದ ಇಲ್ಲೇನು ಸರ್ ಹಿಂಗೂಗಿತ್ತೆ ಮಳೆ ನಮ್ಮೂರ. ಅವ್ರು ಬಿಸಿಲಲ್ಲಿ ಅಭ್ಯಾಸ ಆಗಿಬಿಟ್ಟು ದಿನ ಮಳೆ, ಏನು ಸರ್ ಇದು ಕಾಲೆಲ್ಲ ಸೆಳ್ತೋಗುತ್ತೆ ಕೊಳ್ತೋಗುತ್ತೆ ಅಂತ ಜಿಗ್ನೆಗಳು. ನಾವು ಪೆಟ್ರೋಲ್ ಡೀಸೆಲ್ ಹಾಕ್ಕೊಳ್ಳೋದು, ಇದೇ ಥರ ಶೂಟ್ ಮಾಡ್ಕೊಂಡು ಹೋಗ್ತಾ ಇರೋದು, ಅದು ಒಂದು 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 ಹ್ಯೂಜ್ ಇದು. ಆಮೇಲೆ 5 ಬೆಡ್ ಹಾಸ್ಪಿಟ್ಲಲ್ಲಿ ಫಿಕ್ಸು, ಜ್ವರ ಕೆಮ್ಮು ನೆಗಡಿ ಹಿಂಗೆ ಬಂದರೆ ಶಿಫ್ಟ್ ಆಗೋರು, ಇವರಿಬ್ಬರು ಹೋದರೆ ಇನ್ನೊಂದಿಬ್ಬರು ಬರೋರು. ಅದೊಂದು ಹಾಸ್ಪಿಟಲ್ ಕಂಟಿನ್ಯೂಷನ್ ಇತ್ತು ನಮಗೆ. ಇವತ್ತು ಯಾರೋ ಹೋದ್ರು ಹಾಸ್ಪಿಟ್ಲಿಗೆ, ಅವ್ನು ಬಂದ ಇವ್ನು ಯಾರೋ ಒಬ್ಬ ಬಂದಿದ್ದಾನೆ ಹಾಸ್ಪಿಟ್ಲ್ ಅಂದರೆ ಇವ್ನು ಬಂದಿದ್ದಾನೆ, ಯಾರಾದ್ರು ಹಾಸ್ಪಿಟ್ಲಿಗೆ ಅಂದರೆ ಅವನು ಹೋದ ಸರ್ ಹೋದ. ಬೆಡ್ 5 ಬೆಡ್ ಖಾಲಿ ಅಲ್ಲಿ ಇದ್ದಿದ್ದು. ಆಮೇಲೆ ಒಂದು ಚೌಟ್ರಿ, ಅವಾಗೆಲ್ಲ HK ಲಾಡ್ಜಿಂಗ್ ಇರಲಿಲ್ಲ, ಒಂದು ಚೌಟ್ರಿನಲ್ಲೇ ಲೈಟ್ ಹುಡುಗರಿಗೆಲ್ಲ ಲಾಡ್ಜಿಂಗ್ ಎಲ್ಲ ಮಾಡಿದ್ವಿ. ಅಲ್ಲೇ ಒಳ್ಳೆ ಊಟದ ವ್ಯವಸ್ಥೆ, ಒಳ್ಳೆ ಕುಕ್ಕು ಎಲ್ಲ ಇದ್ದರು. The moral of the team was, including light tower agbodu, yare agbodu, very high. Obru cribbing, obru crying, ಯಾಕಂದರೆ ಶಾಕ್ಸ್ಗಳು ಹೊಡೆಯೋದು ತುಂಬ ಮಳೆಯಲ್ಲಿ. ಇಟ್ ವಾಸ್ ವೆರಿ ಟಫ್. ಅದರ ಕೈನಲ್ಲಿ ಇಟ್ಕೊಂಡಿರ್ಬೇಕಾಯ್ತು ಲೈಟ್ಗಳು, ಕರೆಂಟ್ಗಳು ಹೊಡೆದ್ರು ಪಾಪ. ಯಾರು ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ, ಅದನ್ನೇ ಸ್ಪೋರ್ಟಿವ್ ಆಗಿ ತಮಾಷೆ ಮಾಡ್ಕೊಳ್ಳೋರು. ಸರ್ ಇವನು ಕರೆಂಟ್ ಹೊಡೀತು, ಅವ್ನಿಗೆ ಕರೆಂಟ್ ಹೊಡೀತು ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಮೆಮೊರೇಬಲ್. ಅಂದರೆ ಫ್ರಮ್ ಯೋಗರಾಜ್ ಸರ್ ಇಂದ ಹಿಡಿದು ಪ್ರತಿದಿನ ಯಾರು ಕಾಲು ಎಳೆಯೋದು. ಆಮೇಲೆ ಯೋಗರಾಜ್ ಸರ್ದೇ ಕಾರ್, ಅದು ರೆಡ್ ಕಲರ್ ಇದೆಯಲ್ಲ ಅವ್ರದ್ದು, ವೈಟ್ ಕಲರ್ ಎಸ್ಟೀಮ್ ಇತ್ತು, ತುಂಬ ಚೆನ್ನಾಗಿತ್ತು ಗಾಡಿ. ನಮಗೆ ನಾವೇನೇನೋ ಬೇರೆ ಥರ ಕಾರ್ ಕೇಳಿದ್ವಿ, ಅದು ಸಿಕ್ಕಿಲ್ಲ ಆವಾಗಿನ ದಿನಕ್ಕೆ. ಏನು ಮಾಡೋದು ಅಂತ ಅಂದಾಗ ಯೋಗರಾಜ್ ಸರ್ ಕಾರ್ನೇ ಯಾಕೆ ರೆಡ್ ಕಲರ್ ಪೇಂಟ್ ಓಡಿಸ್ಬಾರ್ದು ಅಂತ, ನಾವು ಫೆರಾರಿ ರೆಡ್ ಓಡಿಸಿ ಗ್ರೀನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಕೊಟ್ವಿ. ಅವ್ರು ಯಾರೋ ಮಾಡಿದವ್ರು ಏನು ಮಾಡಿದ್ರು, ಪೇಂಟೆಲ್ಲ ಹೊಡೆದ್ರು, ಆ ಗ್ಲಾಸ್ ಈ ಎಲ್ಲ ಕರೆಕ್ಟಾಗಿ ಫಿಟ್ಟಿಂಗೇ ಮಾಡಿಲ್ಲ ಪಾಪ. ಎಷ್ಟು ನೀಟಾಗಿತ್ತು ಇವ್ರ ಕಾರ್ ಅಂದರೆ ಅಷ್ಟು ಹದ್ಗೆಡಿಸಿ ಅವ್ರು ಕೊಟ್ಟರು. ಅದ್ರ ಕೆಳಗಡೆ ಇಷ್ಟು ಗ್ಯಾಪ್ ಇರೋದು, ಮಳೆಯಲ್ಲಿ ನೀರೆಲ್ಲ ಒಳಗಡೆ ಬಿಡೋದು, ಅದು ಡ್ರೈವ್ ಮಾಡಬೇಕಂದ್ರೆ ಅದು ಅದು ಓಡಾಡ್ತಾ ಇದ್ದೀವಿ. ನಾನು ಪ್ರೀತು ಯೋಗರಾಜ್ ಸರ್ 3 ಜನ. ಅದು ಹೋಟ್ಲಿಂದ ಲೊಕೇಶನಿಗೆ ತರೋದು, ನಮಗೆ ಟ್ರಾವೆಲಿಂಗ್ ಕಾರ್ ಅದೇನೆ. ಕ್ವಾರ್ಲಿಂಗು ಟ್ರಾವೆಲಿಂಗು ಎಲ್ಲ ಅದರಲ್ಲೇ ಆಗೋದು, ಎಲ್ಲ ಮಾತಾಡಿಕೊಂಡು ಹೋಗೋದು, ಹಾಡು ಕೇಳ್ಕೊಳ್ಳೋದು, ದಿನ ಮುಂಗಾರು ಮಳೆ ಸಾಂಗ್ಸ್ ಇರೋದು ಕೇಳ್ಕೊಳ್ಳೋದು, ಹೋಗೋದು ಬರೋದು. ಆ ಕಾರ್ ಏನಂದರೆ ಯೋಗರಾಜ್ ಸರ್ದೇನೆ. ಶೂಟಿಂಗಿಗೆ ನಾನು ಪ್ರೀತು ಎಲ್ಲ ಓಡಾಡ್ತಾ ಇದ್ದರೆ ಅಲ್ಲೇನೆಂದರೆ ನಾನು ಯೋಗರಾಜ್ ಸರ್ ಎಲ್ಲ ಅಂದರೆ ಚೆನ್ನಾಗಿ ತಿಂತೀವಿ. ಬೆಳಗ್ಗೆ ಎಲ್ಲರೂ ಪುಟ್ಟು ಹೋಟ್ಲೊಂದು ಸಾಕ್ರೆ ನಿಲ್ಸೋ ನಿಲ್ಸೋ ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಹೋಗಿ ತಿನ್ನೋಕ್ಕೆ ಶುರು ಮಾಡೋದು. ನಮ್ಮ ಪ್ರೊಡಕ್ಷನ್ ಅವ್ರು ಪಾಸ್ ಆಗ್ತಾರೆ ಊಟ ತಿಂಡಿ ತೊಗೊಂಡು. ನಾವು ಸೆಟ್ಟಿಗೆ ಹೋಗಿದ ತಕ್ಷಣ ಫಸ್ಟ್ ನಾವೇ ತಿಂಡಿಗೆ ಹೋಗಿ ಕೂತಿರ್ತೀವಿ. ಅವ್ರು ಇವಾಗ ತಾನೇ ಅಲ್ಲಿದ್ರಲ್ಲ ಸರ್, ನಾವು ಹೌದು ಅಲ್ಲೋ ತಿಂದ್ವಿ ಇಲ್ಲೋ ತಿಂದ್ವಿ, ನಿಂಗೇನಪ್ಪ ಪ್ರಾಬ್ಲಮ್ ಕೊಡು ಅಂತ. ಸೊ ಚೆನ್ನಾಗಿ ತಿನ್ನೋದು ಒಂಥರ, ಇಟ್ ವಾಸ್ ಎ ವೆರಿ ಫನ್. ಆಮೇಲೆ ಇನ್ಕ್ಲೂಡಿಂಗ್ ಪೂಜಾ ಗಾಂಧಿ ಅವರಾದ್ರೂ, ಶಿ ನೆವರ್ ನ್ಯೂ ದ ಲ್ಯಾಂಗ್ವೇಜ್ ಬಟ್ ಶಿ ಯೂಸ್ ಟು ನೋ ಫುಲ್ ಡೈಲಾಗ್ಸ್. ಉಚ್ಚಾರಣೆಯಲ್ಲಿ ಕ್ಲಾರಿಟಿ ಇಲ್ಲ, ಬಟ್ ಲಿಪ್ಪು ಪರ್ಫೆಕ್ಟ್, ಡಬ್ಬಿಂಗಿಗೆ ಪರ್ಫೆಕ್ಟ್, ಮಾಡ್ಯುಲೇಷನ್ನು ಇನ್ನೊಂದು ಅಲ್ಲ. ಅಂದರೆ ಕೆಲವು ಪದಗಳು ಅರ್ಥ ಆಗದಲ್ಲೇ ಇರ್ಬೋದು ಸೆಟ್ಟಲ್ಲಿ, ಬಟ್ ಡಬ್ಬಿಂಗಿಗೆ ಪರ್ಫೆಕ್ಟು. ಯೋಗರಾಜ್ ಸರ್ ಅದೆಲ್ಲ ನೋಡ್ಕೊಳ್ಳೋರು ಚೆನ್ನಾಗಿ, ಇದು ಸಾಕು ಅಂತ. ಆ್ಯಂಡ್ ಶಿ ವಾಸ್ ವೆರಿ ಕಮಿಟೆಡ್. ಆ್ಯಂಡ್ ಎಂಟೈರ್ ಟೀಮ್, ಆ್ಯಕ್ಟರ್ಸ್ಗಳು ಬರೋ ಎಲ್ಲರೂ ಬಂದು ಹೋಗೋರೆಲ್ಲ ಒಂದು ಸಖತ್ತು ಪಾಸಿಟಿವ್ ಆಗಿ ಒಳ್ಳೆ ಟೀಮ್ ಇತ್ತು. ಆ್ಯಂಡ್ ಅನಂತ್ ಸರ್ ಹೇಳಿದ್ರು, ನನ್ನ ಶಂಕರ್ ಆದಮೇಲೆ ಈ ಥರದೊಂದು ಎನರ್ಜೆಟಿಕ್ ಟೀಮ್ ನಿಮ್ಮನ್ನೇ ನೋಡಿದ್ದು ಅಂತ. ನಾವೆಲ್ಲ ಎಷ್ಟು ಎಕ್ಸೈಟ್ ಆಗಿಬಿಟ್ಟಿದ್ವಿ ಅಂದರೆ ಅದೊಂದು ವರ್ಡ್ಗೆ ನಾವೆಲ್ಲ ಮೇಲಿದ್ವಿ. ನಾನು ಯೋಗರಾಜ್ ಸರ್ ಎಲ್ಲ ಏನಂದರೆ ಹೆಂಗೋ ಕಿಟ್ಟೆ ನಾವು ಹೆಂಗೆ ಟೀಮ್ ಅಂತ, ಅವರು ನಾವು ಸರ್ ಹೆಂಗೆ ಸರ್ ಏನು ಆ ಲೆವೆಲ್ಗೆ ನಮ್ಮ ಹೊಗಳ್ಬಿಟ್ಟವ್ರೆ ಅಂದರೆ ನಾವು ಏನೋ ಮಾಡ್ತೀವಿ ಅಂತ ಅಂದ್ಬಿಟ್ಟು. ವಿ ಹ್ಯಾಡ್ ಗುಡ್ ಫನ್. ಯಾರಿಗೂ ಏನಾಗುತ್ತೆ, ಇದು ದೊಡ್ಡ ಹಿಟ್ಟಾಗುತ್ತೆ ಎಕ್ಸ್ಪೆಕ್ಟೇಷನ್ ಇಲ್ಲ, ದಿ ಬೆಸ್ಟ್ ಮಾಡಬೇಕು. ಇರೋ ಫೆಸಿಲಿಟೀಸ್ನಲ್ಲಿ ದಿ ಬೆಸ್ಟ್ ಹೆಂಗೆ ಮಾಡೋದು ಅಷ್ಟೇ ಯೋಚನೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಎವ್ರಿ ಡೇ ಆ ಒಂದು ನಗು, ದಿನ ಸಂಜೆ ಪ್ಯಾಕಪ್ ಆದರೆ 6 ಗಂಟೆ ಪ್ಯಾಕಪ್ ಆದರೆ 7 ಗಂಟೆ ಲಾಡ್ಜಿಗೆ ಬಂದರೆ ನಾವು ಅಲ್ಲೇನಂದರೆ ಬೆಡ್ಡು ಕೊರಿಯುತ್ತೆ, ದಿಂಬು ಕೊರಿಯುತ್ತೆ, ರಗ್ಗು ಕೊರಿಯುತ್ತೆ. ಆ ಥರ ಚಳಿಗೆ ಒಂಥರ ಮಳೆಲಿದ್ದರೆ ಒಂಥರ ಆಗಿಬಿಡುತ್ತೆ, ಹೆಂಗೋ ನೆಂದು 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 ಅಭ್ಯಾಸ ಆಗಿಬಿಡುತ್ತೆ. ಈ ಮಳೆ ನಿಂತಾದ್ಮೇಲೂ ಒಳಗಡೆ ಬಂದರೆ ಆ ಚಳಿ ಇರೋದು. ಆ ಒಂದು 7 ಗಂಟೆ 7:30ಗೆ ಬಂದರೆ 8 ಗಂಟೆವರೆಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟವ್ರ ಜೊತೆ ಮೀಟಿಂಗ್. 8 o'clock ಆದಮೇಲೆ ನಾನು, ಯೋಗರಾಜ್ ಸರ್, ಪ್ರೀತು 3 ಜನ. ಸೊ ಬೇರೆ ಯಾರೂ ಬರೋಂಗಿಲ್ಲ ಒಳಗಡೆ. ಆಫ್ಟರ್ 8 o'clock ನೋಬಡಿ ಸಪೋಸ್ ಟು ಕಮ್. ನಮ್ಮದು ಅದೊಂದು ಕ್ವಾರಲ್ ಟೈಮು, ನೆಕ್ಸ್ಟ್ ಡೇ ಸೀನ್ ಓದೋ ಟೈಮು, ಆಮೇಲೆ ಡಿಸ್ಕಸ್ ಮಾಡೋ ಟೈಮು. ಅದು ನಮಗೇನಂದ್ರೆ ಟೀಮಲ್ಲಿ ಇವ್ರಿಗೆ, ಯೋಗರಾಜ್ ಸರ್ಗೆ ಭಾಳ ಒಂದು ಸಾಹಿತ್ಯ ಜ್ಞಾನ ಅದು ಇದೆಲ್ಲ ತುಂಬ ಜಾಸ್ತಿ ಇರೋರು, ಲಿಟ್ರೇಚರು ಅದು ಇದೆಲ್ಲ. ಪ್ರೀತು ಆರ್ಮಿ ಸ್ಕೂಲಲ್ಲಿ ಓದಿರೋದು, ಅವ್ನು ಕನ್ನಡ ಓದೋಕ್ಕೂ ಬರೆಯೋಲ್ಲ, ಬರೆಯೋಕ್ಕೂ ಬರೋಲ್ಲ. ನನಗೆ ಕನ್ನಡ ಓದೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಬರೆಯೋಕ್ಕೆ ಅಷ್ಟೊಂದು ಫ್ಲೂಯೆಂಟಾಗಿ ಬರೋಲ್ಲ. ಇವ್ರು ಯೋಗರಾಜ್ ಸರ್ ತಲೆ ತೆತ್ಕೊಳ್ಳೋರು, ಇವನಿಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ, ಇವನಿಗೆ ಕನ್ನಡ ಓದ್ತಾನೆ ಬರೆಯೋಲ್ಲ, ನಿಮ್ಮಿಬ್ಬರಿಗೆ ನಾನು ಡೈಲಾಗ್ ವರ್ಷನ್ ಕರೆಕ್ಷನ್ ನೀವಿಬ್ಬರು ನಾನು ಮಾಡ್ತಾಯಿದ್ದೀರಾ, ಎಂಥ ವಿಪರ್ಯಾಸ ಅಂತ. ನಾವೇನೋದೇನೆಂದರೆ ನಾವು ಆಡಿಯನ್ಸು ಸರ್, ನಾವು ಆಡಿಯನ್ಸು ಅಂತ ಹೇಳೋದು. ಸೊ ಅಂದರೆ ವಿ ಯೂಸ್ ಟು ಹ್ಯಾವ್ ಸೋ ಮಚ್ ಫನ್ ಅಂತಂದರೆ ಐ ಕ್ಯಾನ್ ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿ ಡೇ ಹೌ ಯು ಪಾಸ್ಟ್ ಅಂದರೆ. ಆಮೇಲೆ ನಾವು ಯಾರೂ ಇಷ್ಟು ದೊಡ್ಡ ಸಿನಿಮಾ ಇಟ್ಟಾಗುತ್ತೆ ಅಂತಲ್ಲ, ಆ ಛತ್ರಿ ಸೀನ್ಗಳೆಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಎಲ್ಲ ಬ್ಲ್ಯಾಕ್ ಮಧ್ಯೆ ಹಿಂಗೆ ಬರಬೇಕು ಅಂತ, ಏನು ಮಾಡೋದು ಅಂತ ನಾವು ಒಂದು 200-300 ಛತ್ರಿ ತೊಗೊಂಬಿಟ್ಟು ನಾವೇ ಎಲ್ಲರಿಗೂ ಕೊಟ್ಬಿಡೋಣ ಅಂತ ಹ್ಞೂ ಅಂತ ಆಯಿತು. ಎಲ್ಲರಿಗೂ ಕೊಟ್ವಿ, ಎಲ್ಲರಿಗೂ ನಾವೇ ಬ್ಲ್ಯಾಕ್ ಬೇರೆ ಬೇರೆ ನಿಮ್ಮ ಛತ್ರಿಗಳು ಮಡಚಿಟ್ಕೊಳ್ಳಿ, ಈ ಛತ್ರಿ ತೊಗೊಳ್ಳಿ ಅಂತ. ಒಂದು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಅರ್ಧ ಮುಕ್ಕಾಲು ಛತ್ರಿಗಳೇ ಇಲ್ಲ, ಅವರೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನಾವೇನಂದರೆ ಅವ್ರು ಇರ್ತಾರೆ ಅಲ್ಲಿ ಸೆಟ್ ಲೊಕೇಶನಲ್ಲಿ ಅಂತ ನಮ್ಮ ಭಾವನೆ. ಅವರು ಎಷ್ಟೊತ್ತು ಊರಿಂದ ಬಂದಿದ್ರು ಸಂತೆಗೆ, ನಾವು ಸಂತೆ ದಿವಸನೇ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿದ್ದದು. ಎಷ್ಟೊತ್ತಿರ್ತಾರೆ ಪಾಪ, ಅವ್ರ ಊರುಗಳ್ಗೆ ಹೋಗ್ಬೇಕಲ್ಲ, ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಎಲ್ಲ ಛತ್ರಿ ತೊಗೊಂಡ್ರು, ಹೊಟ್ಟೋದ್ರು. ಛತ್ರಿ ನಾವು ನಕ್ಕು ಅಂದರೆ ವಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್, ಲಾಟ್ ಆಫ್ ಥಿಂಗ್ಸ್ ಟು ಇದು. ಆಮೇಲೆ ನಾವು ಏನಂದರೆ ವಿ ಹ್ಯಾಡ್ ಎ ಸಕಲೇಶ್ಪುರ ಯಾಕೆ ಅನ್ನೋದಕ್ಕೊಂದಷ್ಟು. ಸಕಲೇಶ್ಪುರ ಆ ಕಥೆ ಮಡಿಕೇರಿ ಅಂತ ಇದ್ದಿದ್ದರಿಂದ ನಮಗೊಂದು ರಿಸರ್ಚ್ ಮಾಡ್ಕೊಂಡ್ವಿ. ನಾವೇನಂದರೆ ಮಡಿಕೇರಿ ಈಸ್ ಮೋರ್ ಆಫ್ ಎ ಡೆನ್ಸ್ ರೈನ್, ಹೆವಿ ಮಳೆ, ಬ್ಯಾಕ್ಗ್ರೌಂಡ್ ಕಾಣಿಸಲ್ಲ. ಆಮೇಲೆ ಮಡಿಕೇರಿನಲ್ಲಿ ಎಲೆಗಳು ಡಾರ್ಕೆಸ್ಟ್ ಗ್ರೀನ್, ತುಂಬ ಡಾರ್ಕ್ ಆಗಿರುತ್ತೆ, ಕಾಣಿಸೋದಿಲ್ಲ, ಟ್ರಾನ್ಸ್ಪರೆನ್ಸಿ ಕಡಿಮೆ. ಅದು ಬಿಟ್ಟರೆ ನೆಕ್ಸ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋದು ಮಳೆಯಲ್ಲಿ ಅಂತಂದರೆ ಚಿಕ್ಕಮಂಗ್ಳೂರು, ಬ್ರೈಟರ್ ಗ್ರೀನ್, ಒಂಥರ ವೈಬ್ರೆಂಟ್ ಗ್ರೀನು, ಮಳೆ ಇನ್ಕನ್ಸಿಸ್ಟೆಂಟ್ ರೈನ್. ಸೊ ಎರಡೂ ಸೂಟ್ ಆಗೋಲ್ಲ. ಸೊ ಸಕಲೇಶ್ಪುರ್ ಎರಡೂ ಬ್ಯಾಲೆನ್ಸ್ ಆಗೋದು, ಕನ್ಸಿಸ್ಟೆಂಟ್ ರೈನು ಇತ್ತು, ಗ್ರೀನು ನಾಟ್ ವೆರಿ ವೈಬ್ರೆಂಟ್ ಬಟ್ ನಾಟ್ ಡಾರ್ಕರ್ ಲೈಕ್ ಮಡಿಕೇರಿ. ಸೊ ಹಂಗಾಗಿ ಲೊಕೇಶನ್ ನಾವು ಒಂದೇ ದಿನದಲ್ಲಿ ಓಕೆ ಮಾಡಿದ್ದಲ್ಲ. ಆಮೇಲೆ ಇಡೀ ಲೊಕೇಶನ್ ಏನಂದರೆ ಅದೊಂದು 7 kilometers ರೋಡ್ ಇದೆ, ಇದು ರೋಡು, ಹಾಂ, ಆದಷ್ಟರಲ್ಲೇ ಇಡೀ ಶೂಟ್ ಮಾಡಿರೋದು. ನಾವು ಹೆಂಗಂದರೆ ನಾನು ಯೋಗರಾಜ್ ಸರ್ ಭಯಾನಕ ಒಂಥರ ಚೀಟಿಂಗ್ ಸ್ಪೆಷಲಿಸ್ಟ್ ಥರ. ಈ ಬ್ಲಾಕ್ ನೋಡಿದ್ರೆ 3 ಬ್ಲಾಕ್ ನೋಡಿದ್ರೆ ಇಬ್ಬರು ವಿಪರೀತ ಆಸೆ ಬೀಳೋರು, ಸರ್ 3 ಬ್ಲಾಕ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿ, ಇದು ಚೆನ್ನಾಗಿದೆ, ಹೌದಾ ಅಂತ. ಈ ಸೀನು ಇಲ್ಲಿ ವೈಟ್ ಬ್ಲಾಕು, ಈ ಸೀನು ಇಲ್ಲಿ ವೈಟ್ ಬ್ಲಾಕು, ಅಲ್ಲೇ ಕ್ಯಾಮ್ರಾ ತಿರುಗಿಸಿದ್ರೆ ಬೇರೆ ಬೇರೆ ಬ್ಲಾಕ್ ಕಾಣಿಸುತ್ತೆ. ಬಟ್ ಈ ಸೀನಲ್ಲಿ ಈ ಆ್ಯಂಗಲ್ ತೋರಿಸೋದೇ ಇಲ್ಲ ನಾವು, ಈ ಸೀನಲ್ಲಿ ಬೇರೆ ಸೀನು, ಹಂಗೆ ಅಲ್ಲಲ್ಲೇ ಇಲ್ಲ, ವೈಡ್ ಮುಗಿಸಿದ್ರೆ ಹಾಂ ಸೊ ಸೀನ್ ಮುಗೀತು ಅಂತ. ಅಸ್ಟೆಂಟ್ ಡೈರೆಕ್ಟರ್ಗಳು ಬರೋರು, ಎಲ್ಲಿ ಸೀನ್ ಮುಗೀತು, ಇವ್ರು ಯಾರು ಕ್ಲೋಸಪ್ಪೇ ತೆಗೆದಿಲ್ಲ, ಏನು ಸೀನ್ ಮುಗೀತು ಅಂತಾರೆ. ಅವ್ರು ಬಂದು ನನಗೆ ಹೇಳೋರು, ಸರ್ ಸೀನ್ ಪೆಂಡಿಂಗ್ ಇದೆ ಅಂತ. ಹಾಂ ಇಟ್ಕೊಪ್ಪ, ನಮ್ಮ ಪ್ರಕಾರ ಮುಗೀತು, ನೀನು ಪೆಂಡಿಂಗ್ ಇಟ್ಕೊ. ಸರ್ ಇದು ಇಷ್ಟೊಂದು ಪೆಂಡಿಂಗ್, ಲಾಸ್ಟಲ್ಲಂತೂ ಸರ್ ಎಲ್ಲ ಸೀನ್ದು ಬ್ಯಾಲೆನ್ಸ್ ಇದೆ, ಅದು ಮುಗೀತಲ್ವ, ಯಾವುದು ಮುಗ್ದಿಲ್ಲ ಸರ್, ನೀವು ಮನಸ್ಸಲ್ಲಿ ಹಾಕ್ಕೊಳ್ಳಿ ಇದು ಎಲ್ಲ ಪೆಂಡಿಂಗ್ ಇದೆ ಅಂತ. ಲಾಸ್ಟಲ್ಲಿ ಒಟ್ಟಿಗೆ 4 ದಿವಸ ಹಾಕಿ ಇಡೀ ಸಿನಿಮಾ ಕ್ಲೋಸಪ್ಗಳು ತೆಗೆದು, ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನಮಗೆ. ಜೋಗ್ ವಾಸ್ ಒನ್ ಆಫ್ ದ. ನಾವು ಒಂದು ವಾರ ಮುಂಚೆ ಲೊಕೇಶನ್ ನೋಡೋಕೆ ಹೋದ್ವಿ, ಅಂದರೆ ಫಸ್ಟು ಕೇರಳ ಫಾಲ್ಸು, ಬೇರೆ ಬೇರೆ ಫಾಲ್ಸು, ಆ ಥರದ್ದೆಲ್ಲ ಯೋಚನೆ ಮಾಡಿದ್ವಿ. ಕಥೆನಲ್ಲಿ ಏನಂದರೆ ಒಂದು ಹುಡುಗಿ ತನ್ನ ತಂದೆ ಅಂದರೆ ಚಿಕ್ಕ ವಯಸ್ಸಿಂದ ಆಸೆ ಬಿದ್ದಿದ್ದ ಜಾಗಕ್ಕೆ, ಯಾರೂ ಕರ್ಕೊಂಡು ಹೋಗ್ದಲ್ಲೇ ಜಾಗಕ್ಕೆ ಅವ್ನು ಲವರ್ ಕರ್ಕೊಂಡು ಹೋಗ್ತಾನೆ ಅನ್ನೋದು ಕಥೆಯ ಗ್ರಾಫ್. ಸೊ ಇಟ್ ಶುಡ್ ನಾಟ್ ಬಿ ಆಕ್ಸೆಸಬಲ್ ಟು ಎವ್ರಿ ಒನ್. ಈಗ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅವ್ರ ತಂದೆನೇ ಕರ್ಕೊಂಡೋಗಿರೋರಲ್ಲ, ಅವ್ರ ತಂದೆಗೆ ಅಷ್ಟೊಂದು ಸಲ ಕೇಳಿದ್ರೆ ಕರ್ಕೊಂಡೋಗಿಲ್ಲ ಅಂತಂದರೆ ಈಗ ಒಂದು ಲವಲ್ಲಿ ಒಂದು ಅಡ್ವೆಂಚರಸ್ ಮೋಡ್ ಇರುತ್ತಲ್ಲ, ಆಗ ಒಂದು ಲವರ್ ಕರ್ಕೊಂಡು ಹೋಗ್ತಾನೆ ಅನ್ನೋದು ಕಥೆಯ ಒಂದು ಗ್ರಾಫ್. ಸೊ ಎಲ್ಲೋದ್ರೂ ಜನಕ್ಕೆ ಆಕ್ಸೆಸಿಬಿಲಿಟಿ ಇರೋ ಫಾಲ್ಸ್, ಜೋಗ್ ಫಾಲ್ಸಲ್ಲಿ ಮಾಡ್ಬೋದು ಅನ್ನೋದು ಒಂದು ಸಲ ಇದು ಮಾಡಿ ಹೋದ್ವಿ. ನಾವು ನೋಡ್ಕೊಂಬಂದ್ವಿ, ಸಕಲೇಶ್ಪುರ ಪೋರ್ಷನ್ ಮುಗಿಸ್ಕೊಂಬಂದಾದಮೇಲೆ ಇದು ಸಪ್ರೇಟಾಗಿ ಶೂಟ್ ಮಾಡಿದ್ದು. ಹೋದ್ವಿ, ನೋಡ್ಕೊಂಬಂದರೆ ಫಾಲ್ಸ್ ನೀರೆಲ್ಲ ಚೆನ್ನಾಗಿ ಹೋಗ್ತಾಯಿತ್ತು. ಆ ಹಿಂದೆಗಡೆ ಹೋದ್ವಿ, ಅಲ್ಲೊಂಚೂರು ಹೋಗ್ಬೋದು ಅಂತೆಲ್ಲ ಹೇಳಿದ್ರು. ಅಂದರೆ ದಾಟಕ್ಕಾಗಲ್ಲ ಸರ್, ಇಲ್ಲೇ ನಿಂತ್ಕೊಬೋದು, ಏನೋ ಒಂದು ಮ್ಯಾನೇಜ್ ಮಾಡೋಣ ಅನ್ನೋ ಥರದಲ್ಲಿ ಯೋಚನೆ ಮಾಡ್ಕೊಂಬಂದ್ವಿ. ಒಂದು ವಾರ ಆಯಿತು, ಒಂದು ವಾರ ಆದಮೇಲೆ ಇಲ್ಲಿಂದ ಹೊರಡಬೇಕಂತ ಅಂದಾಗ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು. ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ನಾವು ಇಡೀ ಸಿನಿಮಾನಲ್ಲಿ ಜಿಮ್ಮಿ ಜಿಬ್ ಬೇಕು ಅಂತ ಕೇಳಿದ್ವಿ, 2 days ಜಿಮ್ಮಿ ಜಿಬ್ ಬೇಕು ಅಂತ ಹೇಳಿದ್ವಿ, ಅದು ಇದೇ ಪೋರ್ಷನ್ಸ್ಗೆ. ಅದು ಜಿಮ್ಮಿ ಜಿಬ್ ಇಲ್ಲ, ಅದು ಆಮೇಲೆ ಗೊತ್ತಾಗಿದೆ. ಅಂದರೆ ಸುದೀಪ್ ಸರ್ ಶೂಟ್ ಮಾಡ್ತಾಯಿದ್ರು ಅವ್ರ ಸಿನಿಮಾಗೆ. ಆಮೇಲೆ ನಾವು ಕೇಳಿದ್ದಕ್ಕೆ ನಾವೊಂದೆರಡು ದಿವಸ ಡಿಲೇ ಮಾಡ್ಕೊಂಡ್ವಿ ಶೆಡ್ಯೂಲು. ಹೋದರೆ ಜಿಮ್ಮಿ ಜಿಬ್ ಜೊತೆ ಹೋದರೆ ಫಾಲ್ಸ್, ವಾಟರ್ಫಾಲು ತುಂಬ ಸಣ್ಣ ಆಗಿಬಿಟ್ಟಿದೆ, ಅಂದರೆ ನೀರಿಲ್ಲ, ತುಂಬ ಕಡಿಮೆ. ಅಂದರೆ ಡಿಸಪಾಯಿಂಟಿಂಗು. ಅಲ್ಲೋಗಿ ಪ್ರೀವಿಯಸ್ಸಲ್ಲಿ ಹೋಗಿ ಜೋಗ್ ಫಾಲ್ಸ್ ಎದುರುಗಡೆ ಐಬಿನಲ್ಲಿ ನಿಂತ್ಕೊಂಡು ನೋಡಿದ್ವಿ ನಾವು. ಇವಾಗ ಹೋಗಿ ನಿಂತ್ಕೊಂಡ್ರೆ ಏನು ನೀರೇ ಬೀಳ್ತಾಯಿಲ್ಲ. ನನಗೆ ಡಿಸ್ಟರ್ಬ್ ಆಗಿದೆ ಇಡೀ ರಾತ್ರಿ. ಯೋಗರಾಜ್ ಸರ್ ಇಲ್ಲಿ ಏನೋ ಮಾಡ್ಬೋದು ಬಿಡೋ, ಯಾಕೋ ತಲೆ ಕೆಡ್ಸ್ಕೊಂತ ಏನೋ ಮಾಡೋಣ ಬಿಡೋ, ಏನೋ ಮಾಡೋಣ ಅಂತ ಹೇಳೋರು. ಏನು ಮಾಡೋದಂತ ಈಗ ಗೊತ್ತಿಲ್ಲ. ಫಾಸ್ಟ್ ನನಗೂ ಒಂಚೂರು ಡಿಸ್ಟರ್ಬೆನ್ಸ್ ಇತ್ತು. ಏನೋ ಇದೊಂದು ಒಳ್ಳೆ ಸ್ಕೋರಿಂಗ್ ಎಲಿಮೆಂಟ್ ಅಂತ ಅಂದ್ಕೊಂಡಿದ್ವಿ, ಹೆಂಗಾಗೋಯ್ತಲ್ಲ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದರೆ ಯೂಶ್ವಲಿ ನಾನು ಯೋಗರಾಜ್ ಸರ್ ಹೆಂಗೆ ಅಂದರೆ ಮೇಯ್ನ್ ಈವೆಂಟಿಗೆ ಕೈ ಹಾಕ್ತೀವಿ. ಈ ಸಬ್ ಅಂದರೆ ಈ ಕ್ಲೋಸಪ್ಪು, ಲಾಸ್ಟಲ್ಲಿ ಏನೋ ಒಂದು ಕೈ ಶಾಟು ಆ ಥರದ್ದೆಲ್ಲ ತೆಗಿಯೋಲ್ಲ ನಾವು. ಪ್ರಿಯಾರಿಟಿ ಲೈಟ್ ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ಶಾರ್ಟ್ಸ್ಗಳು ತೆಕ್ಕೊಳ್ಳೋಣ, ಆಮೇಲೆ ಕ್ಲೋಸ್ ಒಂಚೂರು ಲೈಟ್ ಹೆಚ್ಚು ಕಡಿಮೆ ಆದರೂ ಬ್ಯಾಲೆನ್ಸ್ ಮಾಡ್ಕೊಬೋದು ಅನ್ನೋದೊಂದು. ಆ ಪರ್ಟಿಕ್ಯುಲರ್ ಪೋರ್ಷನ್ ಮಾತ್ರ ಅವ್ರು ಕೈ ತೋರಿಸ್ತಾರಲ್ಲ. ಯಾಕಂದರೆ ಕೌಂಟ್ರಲ್ಲ ಸಕಲೇಶ್ಪುರ ಬ್ರಿಡ್ಜ್ ಮೇಲೆ ತೆಗೆದಿದ್ವಿ, ಅವ್ರು ನಿಂತ್ಕೊಂಡು ಫಾಲ್ಸ್ ತೋರಿಸ್ತಾರೆ, ಅದೆಲ್ಲ ಸಕಲೇಶ್ಪುರದಲ್ಲಿ ತೆಗೆದಿದ್ವಿ. ಅವ್ರ ಎದುರುಗಡೆ ಇರೋದು ಪೋರ್ಷನ್ನ ಇಲ್ಲಿ ಜೋಗ್ ಫಾಲ್ಸಲ್ಲಿ ತೆಗಿಬೇಕಾಯ್ತು. ಸೊ ಹಂಗಾಗಿ ಹೀರೋಯನ್ನ ಕರ್ಕೊಂಡೋಗಿ ಬರೀ ಕೈ ಇಟ್ಕೊಂಡು ಕೈಯಿಂದ ಫಾಲ್ಸು ಔಟ್ ಆಫ್ ಫೋಕಸಿಂದ ಶಿಫ್ಟ್ ಮಾಡೋದು, ಅದು ಪುಟ್ ಶಾರ್ಟ್ಸ್ ಅವೆಲ್ಲ ಬೇಸಿಕಲಿ ನಮಗೆ. ಅದನ್ನು ನಾವು ಯಾವತ್ತೂ ಫಸ್ಟ್ ಕೈ ಹಾಕಲ್ಲ, ಅವತ್ತು ಫಸ್ಟ್ ಕೈ ಹಾಕಿದ್ವಿ. ಅಂದರೆ ತಲೆ ಓಡ್ತಾಯಿಲ್ಲ, ಅಂದರೆ ಏನು ಮಾಡೋದು, ಟು ಗೆಟ್ ಇನ್ ಟು ಮೇಯ್ನ್ ಟ್ರ್ಯಾಕ್ ಹೋಗ್ತಾಯಿಲ್ಲ, ಅದೆಲ್ಲ ತೆಗೆದ್ವಿ. ಆಮೇಲೆ ಅಲ್ಲೋದ್ವಿ, ಅಲ್ಲೋಗಿ ಶಿಫ್ಟ್ ಆಗಿ ಆಮೇಲೆ ಮೆಷರ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಜಿಮ್ಮಿ ಜಿಬ್ ಡಿಸ್ಟೆನ್ಸು, ಸೊ ಎಲ್ಲಿ ಟ್ರಾವೆಲ್ ಮಾಡ್ಬೋದು, ಅಂದರೆ ಈ ಕಂಪಾಸ್ ಥರ ಎಲ್ಲಿಟ್ಟರೆ ಅದು ಏನೇನು ಆ್ಯಂಗಲ್ ಕವರ್ ಆಗುತ್ತೆ. ಯಾಕಂದರೆ ಶಿಫ್ಟ್ ಮಾಡೋಕ್ಕಾಗಲ್ಲ, ಅಲ್ಲಿ ತುಂಬ ಸ್ಟೀಪು, ಗಾಳಿ ಇದೆ, ಆಮೇಲೆ ಇಟ್ ವಿಲ್ ಟೇಕ್ ಲಾಡ್ ಆಫ್ ಥಿಂಗ್ಸ್ ಡೌನ್. ಅಲ್ಲಿ ಮರಗಳಿಲ್ಲ, ಏನಿಲ್ಲ, ಎಲ್ಲ ದೊಡ್ಡ ದೊಡ್ಡ ಬಂಡೆ ಇದೆ, ಕಟ್ಟೋಕ್ಕೆ ಆಗಲ್ಲ, ಅಂದರೆ ಅಷ್ಟು ದೊಡ್ಡ ದಾರ ಇಟ್ಕೊಂಡು ಕಟ್ಟೋಕ್ಕಾಗಲ್ಲ. ಸೊ ಇಡೀ ಟೀಮ್ ಕೂತ್ಕೊಂಡು ಮೆಷರ್ಮೆಂಟ್ ಟೇಪ್ ಇಟ್ಕೊಂಡು ಏನೇನೋ ಮಾಡಿಕೊಂಡು ಅದೆಲ್ಲ ಒಂದು ಜಾಗ ಐಡೆಂಟಿಫೈ ಮಾಡಿ ಏನೇನು ಶಾರ್ಟ್ ಸಿಗುತ್ತೆ ಅಂತ ಎಲ್ಲ ಫಿಕ್ಸ್ ಮಾಡಿಕೊಂಡು ಮಾಡಿದ್ವಿ. ಕ್ರಾಸ್ ಮಾಡೋಕ್ಕೂ ಈಸಿ ಇತ್ತು, ನೀರು ಅಷ್ಟೊಂದು ಇರಲಿಲ್ಲ ಆವಾಗೆಲ್ಲ ಮಾಡಬೇಕಂತಂದರೆ ಈ ಕ್ಯಾಮ್ರೆಲ್ಲ ಹಾಕಿದ್ವಿ. ಅದ್ಮೇಲೆ ಹಾಕಿ ಸುಮ್ಮನೆ ಮಾಡಬೇಕಂದ್ರೆ ಒಂದು ಸುಮ್ಮನೆ ಕ್ಯಾಮ್ರಾ ಹಿಂಗೆಲ್ಲ ಹೋಗ್ಬೇಕಂದ್ರೆ ವಿ ಗಾಟ್ ಎನ್ ಐಡಿಯಾ, ಓಕೆ ಇದೇನೋ ಬೇರೆ ಇದೆ, ಏನೋ ಬೇರೆ ಮಾಡೋಣ ಅಂತ. ಕೆಳಗಡೆ ತರೋದೇ ಬೇಡ, ಯೂಶ್ವಲಿ ಜಿಮ್ಮಿಲ್ ಹಿಂಗೆ ಮೂಮೆಂಟೆಲ್ಲ ಹೋಗ್ತೀವಿ ಕೆಳಗಡೆ ತರೋದೇ ಬೇಡ, ಬರ್ಡ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ತೆಗೆದ್ಬಿಡೋಣ, ಯಾರೂ ನೋಡಿರಲ್ಲ. ಹಕ್ಕಿಗಳ ಪಾಯಿಂಟ್ ಆಫ್ ವ್ಯೂನಲ್ಲಿ ತೆಗೆದ್ರೆ ಅವ್ರು ಹೆಂಗೆ ನಮ್ಮ ಪ್ರಪಂಚ ನೋಡ್ತಾರೋ ಆ ಥರ ತೆಗೆದ್ಬಿಡೋಣ, ಅನ್ಯೂಶ್ವಲ್ ಆ್ಯಂಗಲ್ ಇರುತ್ತೆ. ಅಂದರೆ ಜೋಗ್ ಫಾಲ್ಸ್ ಎಷ್ಟೊಂದು ಸಿನಿಮಾಲಿ ಶೂಟ್ ಮಾಡಿದರು, ಸೊ ನಾವೇನು ತಿರ್ಗಿ ಅದೇ ಥರ ತೋರಿಸಿದ್ರೆ ಇಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಅನ್ನೋ ಆ್ಯಂಗಲ್ ಇಟ್ಕೊಂಡು ಆವಾಗ ವಿ ಗಾಟ್ ಇನ್ ಟು ದಟ್ ಮೋಡ್. ವಿ ಓನ್ಲಿ ಸ್ಟಾರ್ಟೆಡ್ ಶೂಟಿಂಗ್ ಆಫ್ಟರ್ 1 ಗಂಟೆಗೆ ಫಸ್ಟ್ ಶಾರ್ಟ್ ತೆಗೆದಿದ್ದು ನಾವು ಜೋಗ್ ಫಾಲ್ಸ್ ಮೇಲೆ. ಅಂದರೆ ವಿ ಟುಕ್ ಅವರ್ ಟೈಮ್ ಟು ಫಿಗರ್ ಔಟ್. ಆಮೇಲೆ 2 ದಿವಸ ಅಂದ್ಕೊಂಡಿದ್ವಿ ಆ ಪೋರ್ಷನ್ನ. ವಿ ಫಿನಿಶ್ಡ್ ಎವ್ರಿಥಿಂಗ್ ಬೈ 4:30. 4 ಅವರ್ ಎಲ್ಲ ಮುಗೀತು. 6 ಗಂಟೆಗೆ ಕ್ಲೈಮ್ಯಾಕ್ಸ್ ಶಾರ್ಟ್ ತೆಗೆಯೋದಿತ್ತಲ್ಲ, ಅವರು ಮೊಲದ್ದು ಇದಿಟ್ಕೊಂಡು ಮಲ್ಲಿಗೆ ಹೂವು ಮುಚ್ಚಿ ಅದು ಇಟ್ಕೊಂಡು ನಿಂತ್ಕೊಳ್ಳೋದೆಲ್ಲ ಎಲಿಮೆಂಟ್ ಇತ್ತಲ್ಲ, ಅದಕ್ಕೆ 6 o'clock ಆಗಲಿದೆ. ಸೊ ಆ ಟ್ವೈಲೈಟು ಲೇಟ್ ಬ್ಲೂ ಲೈಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು. ಬಟ್ ಏನಂದರೆ ಅಲ್ಲಿ ಹೋಗೋದಕ್ಕೆ ಇದಿಲ್ಲ, ಬೆಳಕಿಲ್ಲ ಅಥವಾ ಪಾತಿಲ್ಲ, ಎಲ್ಲ ಬೆಟ್ಟ ಗುಡ್ಡದ ಮೇಲೆ ಬಂದಿರೋದು. ಆ್ಯಂಡ್ ಇಡೀ ಟೀಮ್ ಅಷ್ಟು ಒಂದು ಕತ್ತಲೆಯಲ್ಲಿ ಏನೋ ಕಾಣಿಸಲ್ಲ, ಜಾರುತ್ತೆ, ಸ್ವಲ್ಪ ಸ್ಲಿಪ್ಪರಿ ಏರಿಯಾ. ಸೊ ಎಲ್ಲ ಇಡೀ ಟೀಮ್ ವಾಸ್ ಲೈಕ್ ಹೆಂಗೆ ಅಂತಂದರೆ ಮಾಡೋಣ ಅಂತ. ಆಮೇಲೆ ಆ ಫಾಲ್ಸ್ ತುದಿಲೋಗಿ ನಿಂತ್ಕೊಳ್ಳೋದಕ್ಕಷ್ಟೇ ಗಣೇಶ್ ಅವರು ಅಂದರೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕಂದ್ರೆ ಅಲ್ಲಿ ನಿಂತ್ಕೊಂಡ್ರೆ ಭಯ ಆಗುತ್ತೆ. ಇಟ್ಸ್ ನಾಟ್ ವೆರಿ ಈಸಿ ಟು ಸ್ಟ್ಯಾಂಡ್ ಆ್ಯಂಡ್ ಆ್ಯಕ್ಟ್. ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಜ್ಞಾಪಕ ಇದೆ, ಗಣೇಶ್ಗೂ ಪ್ರೀತಿಗೂ ದೇ ಆರ್ ಜೊತೇಲಿ ಓದ್ದವರು, ಅವರಿಬ್ಬರು ಕ್ಲಾಸ್ಮೇಟ್ಸ್. ಅವರಿಬ್ಬರು ಕಿತ್ತಾಡ್ಕೊಂಬಿಟ್ಟಿದ್ರು ಕೆಲಸದ ವಿಚಾರಕ್ಕೇ. ಈ ಪ್ರೀತಿಯನ್ನು ಕಮೆಂಟ್ ಮಾಡಿದ್ದು ಗಣೇಶ್ಗೇನೋ ಇಷ್ಟ ಆಗಿಲ್ಲ, ಗಣೇಶ್ ಅವ್ರು ಏನು ಹೇಳಿದ್ದು ಪ್ರೀತಿಗೇನೋ. ಅವರಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್. ನಾನು ಯೋಗರಾಜ್ ಸರ್ ಹೆಂಗಂದರೆ ಅವರಿಬ್ಬರು ಜಗಳಕ್ಕೆ ನಾವು ಹೋಗ್ಬಾರ್ದು ಕಣೋ, ಅವರಿಬ್ಬರು ಫ್ರೆಂಡ್ಸು, ನನ್ನ ಮಕ್ಕಳು, ಅವರಿಬ್ಬರು ಒಂದಾಗಿ ನಮ್ಮ ಮೇಲೆ ಬಂದುಬಿಡ್ತಾರೆ, ಬೇಡ ನಾವಿಬ್ಬರು ನ್ಯೂಟ್ರಲ್ ಆಗಿರೋಣ ಅಂತ. ಅವರಿಬ್ಬರು ಏನೇ ಜಗಳ ಆಡಿದ್ರು ನಾವಿಬ್ಬರು ಎಂಟರ್ಟೈನೇ ಮಾಡಲ್ಲ. ಗಣೇಶ್ ಬಂದ್ಬಿಟ್ಟು ಅವನೇನು ಹಂಗೆ ಹೇಳ್ತಾನೆ ಅಂದರೆ ಓಕೆ ಅನ್ನೋದು, ಪ್ರೀತು ಬಂದು ಹಿಂಗೆ ಹೇಳಿ ಸರ್ ಸರಿಗಿಲ್ಲ ಆ್ಯಕ್ಟಿಂಗು ಅಂತ, ಇನ್ನೊಂಚೂರು ಹಿಂಗೆ ಮಾಡೋಕ್ಕೆ ಹೇಳಿ, ಹಾಂ ಆಯಿತು ಅಂತ ಹೇಳೋದು, ಇಬ್ಬರು ಕಳಿಸೋದು. ಅಲ್ಲೋದ್ರೆ ಇದು ಜಿಮ್ಮಿ ಜಿಬ್ಬಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ, ಇಲ್ಲಿಂದ ಅವಾಗ ಮೆಗಾಫೋನ್ ಬರುತ್ತೆ ನಮಗೆ, ಮೈಕೆಲ್ಲ ಲಗ್ಜುರಿಲ್ಲ ಮೆಗಾಫೋನ್ ಇಟ್ಕೊಂಡು. ಪ್ರೀತಮ್ ಹೇಳ್ತಾನೆ ಸರ್ ಎಮೋಷನ್ ಇಲ್ಲ ಅಂತ ಹೇಳಿ ಸರ್ ಅಂತ, ನಾವಿಬ್ರು ಇಲ್ಲೇ ಇದ್ದೀವಿ, ಅವನು ಅಲ್ಲಿರೋದೆ, ಎಮೋಷನ್ ಇಲ್ಲ ಅಂತ ಹೇಳಿ ಸರ್ ಅಂತ. ಅಲ್ಲಿಂದ ಗಣೇಶು ನಿಂತ್ಕೊಂಡು ಹೇಳೋದೇನೆಂದರೆ, ಇಲ್ಲಿ ಬಂದು ನಿಂತ್ಕೊಳ್ಳೋಕೆ ಹೇಳಿ ಸರ್, ಅವನಿಗೆ ಎಮೋಷನಲ್ಲ ಏನೂ ಬರೋಲ್ಲ ಅಂತೇಳಿ. ನಾವು ಇವರಿಬ್ಬರೇ ಮಾತಾಡ್ಕೊಬೋದಲ್ಲ, ನಮ್ಮಿಬ್ಬರು ಹೆಸರು ಯಾಕೆ ತೊಗೊತಾರೆ ಸೆಂಟರ್ನಲ್ಲಿ ಅಂತ. ಒಂದು ಅದೊಂಥರ ಫನ್ನು. ಅಂದರೆ ಫ್ರೆಂಡ್ಸು ಕಿತ್ತಾಟದ ನಡುವೆ ಅದೊಂದು ಏನೇ ಅಂದ್ರೂ ಇಟ್ ವಾಸ್ ವೆರಿ ಸ್ಕೇರಿ. ಫಸ್ಟು ಆಗಲ್ಲ ಆಗಲ್ಲ ಅನ್ನೋ ಥರ ಇತ್ತು. ನನ್ನ ಅಸ್ಟೆಂಟು ಇದ್ದರು ಇಬ್ಬರು, ಅವರಿಬ್ಬರನ್ನ ಕಳಿಸ್ದೆ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವರು ಹೋಗಿ ಅವ್ರು ನಿಂತ್ಕೊಂಡು, ನಾವು ಕ್ಯಾಮ್ರಾ ಎಲ್ಲ ಮಾನಿಟ್ರ್ ಮಾಡಬೇಕಲ್ಲ, ಅದಕ್ಕೆ ಅವ್ರನ್ನ ನಿಲ್ಸೋಕ್ಕಲ್ಲ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, 1.5 hour ಅವ್ರು ನಿಂತ್ಕೊಬೇಕು. ನಾನು ಕ್ಯಾಮ್ರಾ ಎಲ್ಲ ಟ್ರ್ಯಾಕ್ ಮಾಡಿ ಏನೇನು ಶಾರ್ಟ್ಸ್ ಅಂತ ನಾನು ಡೈರೆಕ್ಟ್ರ್ ಇಬ್ಬರು ಓಕೆ ಮಾಡ್ಕೊಳ್ಳೋದಕ್ಕೆ ಒಂದು ಟೈಮ್. ಸೊ ದೇ ಸ್ಟೂಡ್. ಅದಾದಮೇಲೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ಅಲ್ಲೋಗಿ ನಿಂತ್ಕೊಬೋದು ಅಂತ. ಆ್ಯಂಡ್ ಬೋತ್ ಹೀರೋ ಹೀರೋಯಿನ್ ಇಬ್ರಿಗೂ ಹ್ಯಾಟ್ಸ್ ಆಫ್. ಏನಕ್ಕೆ ಅಂದರೆ ಇಟ್ಸ್ ಎ, ನನಗೆ ಕ್ಯಾಮ್ರಾ ಕೊಡೋಲ್ಲ ಅಂದರು, ಆ ಜಾಗ ನೋಡಿದ ತಕ್ಷಣ ನನ್ನ ಕ್ಯಾಮ್ರಾ ಕೊಡೋಲ್ಲ ಅಂದರು ಹೈದ್ರಾಬಾದ್ನವ್ರು. ಐ ಕೆನಾಟ್ ಗಿವ್ ಸರ್, ಆಗಲ್ಲ, ಯಾಕಂದರೆ ಇಲ್ಲಿಂದ ಏನೋ ಹೋದರೂ ಏನೂ ಆಗಲ್ಲ ಅಂತ. ಆವಾಗ ರಿಕ್ವೆಸ್ಟ್ ಮಾಡಿದ್ವಿ, ಆಮೇಲೆ ಪ್ರೊಡ್ಯೂಸರ್ ಹೇಳಿದ್ರು ಏನಾರು ಆದರೆ ನಾನು ಇರ್ತೀನಿ ಅಂದರು. ಆಮೇಲೆ ದೇ ಗಿವ್ ದ ಕ್ಯಾಮ್ರಾ. ಆ ಥರದ ಸಿಚುವೇಷನಲ್ಲಿ ಅಲ್ಲೋಗಿ ನಿಂತ್ಕೊಳ್ಳೋದು, ಹಸುವು ಒಂದು ಏನಾದ್ರು ಒಂದು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಹಸುವು. ಆಮೇಲೆ ಆ ಭಯ ಎಲ್ಲ ಇಲ್ಲ, ಕ್ಯಾಲ್ಕುಲೇಟ್ ಮಾಡಿಲ್ಲ ಅವ್ರು ಯಾರು, ನನಗೇನಾಗುತ್ತೆ ಲಿಟ್ರಲಿ ಅವನೊಂದು ಭಯ ಆಗುವಂಥ. ದೇ ಶುಡ್ ಸ್ಟ್ಯಾಂಡ್ ಫಾರ್ 2 hours. ತಲೆ ಸುತ್ತುತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಅಲ್ಲಿ ಮುಂದೆಗಡೆ ಇನ್ನೇನು ಇಲ್ಲಲ್ಲ ಸರ್, ಆ ಕಡೆ ತಿರುಗಿ ನಿಲ್ಸಿದ್ರೆ ಅವ್ರು ಏನು ನೋಡ್ತಾರೆ, ಎಷ್ಟೊತ್ತದ್ದು ಅಲ್ಲಿ ನೋಡ್ತಾರೆ. ಏನೇ ಅಂದರೂ ಕಾಲು ಕೆಳಗಡೆ ಏನಾಗ್ತದೆ, ಕಾಲು ಒಂಚೂರು ನಮ್ನೆಸ್ ಬರುತ್ತೆ, ಕೆಳಗಡೆ ನೋಡಬೇಕು. ಆಮೇಲೆ ಒಂದೇನಂದರೆ ಪ್ರಾಬ್ಲಮ್ ಬಂದು ಹೋಗೋಕ್ಕೆ ಮತ್ತೆ ಭಯ ಆಗುತ್ತೆ. ಒಂದು ಸಲ ಅಲ್ಲಿ ಬಂದ್ಬಿಟ್ಟಿದ್ದೀವಿ, ನೀವೆಲ್ಲ ಜಲ್ದಿ ತೆಕ್ಕೊಳ್ಳಿ, ನಾನು ಇಲ್ಲಿ ನಿಂತ್ಕೊತೀವಿ ಅಂತ. ನಮಗೂ ಟೈಮ್ ಆಗುತ್ತೆ, ದೇರ್ ಆರ್ ಲಾಟ್ ಆಫ್ ಶಾರ್ಟ್ಸ್ ಟು ಬಿ ಟೇಕನ್. ಬಟ್ ಇಟ್ ವಾಸ್ ಒನ್ಸ್ ಅಗೇನ್ ಒಂಥರ ಒಂದು ಮ್ಯಾಜಿಕ್. ಅಂದರೆ ಓರ್ ಗ್ರೀಡಿ ಥರ, ನಾವು 2 ದಿವಸಕ್ಕೆ ಕೇಳಿದ್ವಲ್ಲ, 1 ದಿವಸಕ್ಕೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಜಿಮ್ಮಿ ಜಿಪ್ ಕಳಿಸ್ಬಿಡೋಣ ಅಂತ, ಹೇ ಇಲ್ಲ ಇಲ್ಲ ಇಲ್ಲ, ನಾವು 2 ದಿವಸ ಹೇಳಿದ್ವಿ, 2 ದಿವಸ ಬೇಕು ಅಂತ. ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ಆ ಕುಣಿದು ಬರೀ ಸಾಂಗ್ ಹಾಕ್ಕೊಂಡು ಅದರಲ್ಲೆಲ್ಲ ಶಾರ್ಟ್ಸ್ಗಳು ತೆಗೆದ್ವಿ. ಇಟ್ ವಾಸ್ ಓರ್ ಆ್ಯಂಬಿಷಿಯಸ್. We never planned the second day for that. We had only planned 2 days. ಈ ಪರ್ಟಿಕ್ಯುಲರ್ ಸೀಕ್ವೆನ್ಸು, ಯಾಕಂದರೆ ಫಾಲ್ಸು ತೆಗಿಯೋದು ಎಲ್ಲ ತುಂಬ ಕಾಂಪ್ಲಿಕೇಶನ್ ಇರುತ್ತೆ ಅಂತ ಅಂದ್ಬಿಟ್ಟು. ಲಕ್ಕಿಲಿ ಲೇಟಾಗಿ ಶುರು ಮಾಡಿದ್ರು, ವಿ ಕ್ರ್ಯಾಕ್ಡ್ ಇಟ್. ಒಂದು ಸಲ ಒಂದು ರಿದಮಿಗೆ ಸಿಕ್ಕಿದ ತಕ್ಷಣ ನಾವು ಎಷ್ಟು ಶಾರ್ಟ್ಸ್ ಹಾಕಿ ತೆಗೆದಿದ್ದೀವಿ ಅಂದರೆ, ನಾವೇನು ಹಾಕಿದ್ದೀವಲ್ಲ ಅದಕ್ಕಿಂತ ವೆರೈಟಿಯಾಗಿ ಇನ್ನೂ 4-5 ಇದೆ. ಅಂದರೆ ದಿಸ್ ವರ್ ದ ಬೆಸ್ಟ್. ಇನ್ನೂ ನಾಟ್ ಸೋ ಓಕೆ ಅನ್ನೋದು ಒಂದು 8 ಶಾರ್ಟ್ ಇದೆ, ನಂಗೆ ತುಂಬ ಚೆನ್ನಾಗಿದೆ. ಯೋಗರಾಜ್ ಸರ್ ಎಡಿಟಲ್ಲಿ ಫಸ್ಟ್ ಎಡಿಟಲ್ಲಿ 8 ಶಾರ್ಟ್ ಹಾಕಿದ್ರು. ನಾವು ರೇಗಿಸ್ತೀವಿ ಸರ್, ಡಾಕ್ಯುಮೆಂಟ್ರಿ ಥರ ಇದೆ ತೆಗೆದಾಕಿ ಅಂತ ಅಂದ್ಬಿಟ್ಟು. ಫಸ್ಟ್ ಕಟ್ಕೊಂಡು ಆಮೇಲೆ ತೆಗೆಯೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಗೇವ್ ದ ಲಿಬರ್ಟಿ ಟು ಚೂಸ್ ದ ಶಾರ್ಟ್. ಆಸ್ ಅ ಸಿನಿಮಾಟೋಗ್ರಾಫರ್, ಈ ಟ್ರಾವೆಲ್ ಮಾಡಬೇಕಂದ್ರೆ ನೇಚರ್ ಶಾರ್ಟ್ಸು ಇದೆಲ್ಲ ಯು ಚೂಸ್ ದ ಶಾರ್ಟ್, ಐ ಚೂಸ್ ದ ಲೆಂತ್, ಯು ಚೂಸ್ ದ ಶಾರ್ಟ್. ನೀನು ಇದು ಬೆಸ್ಟ್ ಅಂದರೆ ಅದನ್ನ ಹಾಕ್ತೀನಿ, ಬಿಕಾಸ್ ನೀನು ತೆಗೆದಿದ್ಯಾ, ಏನೇನು ಚೆನ್ನಾಗಿರುತ್ತೆ ಯು ಐಡೆಂಟಿಫೈ. ಯಾಕೆಂದರೆ NG ಶಾರ್ಟ್ ಹಾಕಿದ್ರೆ ಸ್ಕ್ರೀನ್ ಮೇಲೆ ಚೆನ್ನಾಗಿರಲ್ಲ. ವಿ ಹ್ಯಾಡ್ ಆನ್ ದ ಎಡಿಟ್ ಆಲ್ಸೋ, ಐ ವಾಸ್ ಸಿಟಿಂಗ್, ವಿ ವರ್ ದೇರ್ ಆನ್ ದ ಡಬ್ಬಿಂಗ್ ಆಲ್ಸೋ, ಎಂಟೈರ್ ಟೀಮ್, ನಾನು, ಪ್ರೀತು, ಅದು. ಆ್ಯಂಡ್ ದೀಪು ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಸೆಟ್, ಎಡಿಟ್ರ್ ದೀಪು. ಅವಾಗ ತಾನೇ ಅವರು ಶಶಿಕುಮಾರ್ ಅವ್ರ ಮಗ, ಅವಾಗ ತಾನೇ ಜೊತೆಲಿ ಎಡಿಟ್ ಮಾಡಿದರು ನಮ್ಮ ಸಿನಿಮಾ ಇದು. ಹೀಸ್ ಟಿಲ್ ಡೇಟ್ ಏನಂದರೆ ಒನ್ ಆಫ್ ದ ಸ್ಟ್ರೈಟ್ ಪರ್ಸನ್. ಎನಿ ಡೈರೆಕ್ಟ್ರ್ ಅವ್ರಿಗೆ ಹೃದಯದಲ್ಲಿ ಧೈರ್ಯ ಬೇಕು, ಅವ್ರನ್ನ ಹೇಳೋ ಮಾತು ಕೇಳೋದಕ್ಕೆ. ನೇರವಾಗಿ ಹೇಳ್ತಾನೆ ಚೆನ್ನಾಗಿಲ್ಲ ಅಂದರೆ, ಅಂದರೆ ಎಷ್ಟು ಕೆಟ್ಟದಾಗಿದೆಯೋ ಅಷ್ಟು ಕೆಟ್ಟದಾಗಿದೆ ಅಂತ ಹೇಳ್ತಾನೆ. ಬೇರೆಯವ್ರ ಥರ ಸಫಿಸ್ಟಿಕೇಟೆಡ್ ಆಗಿ ಒಂಚೂರು ಹಂಗೆ ಅಷ್ಟೇ ಸ್ಟ್ರೈಟ್. ದಟ್ ಈಸ್ ವಿ ಕಾಲ್ ಹಿಮ್, ವಿ ಸ್ಟಿಲ್ ಟುಡೇ ವಿ ಆಲ್ ವರ್ಕ್ ವಿತ್ ಹಿಮ್. ಅಂದರೆ ಅವನ ಅಸೆಟ್, ಅವನ ಹತ್ರ ಮೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಅರ್ಥ, ಚೆನ್ನಾಗಿಲ್ಲ ಅಂದರೆ ಯಾಕೋ ಯಾವ ರೇಂಜಲ್ಲಿ ಚೆನ್ನಾಗಿಲ್ವೋ ಆ ರೇಂಜಲ್ಲೇ ಹೇಳ್ತಾರೆ. ಇದು ತುಂಬ ಕೆಟ್ಟದಾಗಿದೆ, ಇದನ್ನು ತಗೊಂಬಂದು ತುಂಬ ದೊಡ್ಡದಾಗಿ ಡ್ರೀಮ್ ಮಾಡ್ತಾರೆ, ಆ ಲೆವೆಲ್ಗೆ ಯೋಚನೆ ಮಾಡಬೇಡಿ ಅಂತಲೇ ಹೇಳ್ತಾರೆ. So one of the straightforward person to get associated with us with Mungaru Male was Deepu. And once again, Deepu or Tande idru. Avurige andre Shashi sir anta anbitu one of the biggest editor. Home editor avaru. Avurige enandre he had a knack to judge the film. Avaru andre 2 word alli ella cinema heltare. Adre chanagide amma. Andre tumba chanagidru ade chanagide amma ashte avaru helta idru. ಅದು ಪರವಾಗಿಲ್ಲಮ್ಮ, ತುಂಬ ಇದು ಮಾಡ್ಕೊಂಬೇಡ ಅಂತಾರೆ. ಏನು ಸುಮಾರು ಆ್ಯಾವ್ರೇಜ್ ಸಿನಿಮಾ ಇದು, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡ ಅಂತ ಸಫಿಸ್ಟಿಕೇಟೆಡಾಗಿ ಹೇಳೋಗೋರು. ಮಗ ಎಡಿಟ್ ಮಾಡ್ತಾಯಿದ್ರೆ ಪಾಪ, ಅವ್ರು ಅಸ್ಟೆಂಟಾಗಿ ವರ್ಕ್ ಮಾಡೋರು. ಅವ್ರು ಒಂದು ಸಲ ಸಿನಿಮಾ ನೋಡಿಬಿಟ್ಟು ಹೇಳೋರು ನಮಗೆ. ಸಿನಿಮಾ ನೋಡಿ ಹೇಳಿದ್ರು ಚೆನ್ನಾಗಿದೆ ಅಮ್ಮ ಅಂದರು. ನಾವು ಏನು ಬರೀ ಚೆನ್ನಾಗಿದೆ ಅಂತಿದ್ದಾರೆ, ಇನ್ನೂ ಏನೋ ಚೆನ್ನಾಗಿದೆ ಅಂದ್ರೆ ಇಲ್ಲ ಆ್ಯಾವ್ರೇಜ್ ಇರುತ್ತಾ ಅಂತ. ಆಮೇಲೆ ದೀಪು ಹೇಳ್ದ ಅವ್ರು ಚೆನ್ನಾಗಿದೆ ಅನ್ನೋದೇ ನಿಮ್ಗೆ ಇದು ಅವ್ರು ನೋಡಿ ಹೇಳಿಬಿಡ್ತಾರೆ. ಆಮೇಲೆ ಅವ್ರು ಹೇಳಿದ ಜಡ್ಜ್ಮೆಂಟ್ ನಮ್ಮ ಇದರಲ್ಲಿ ಯಾವುದೂ ಇದಾಗಿಲ್ಲ. ಅವ್ರಿಗೆಲ್ಲ ಸಿನಿಮಾ ತೋರಿಸ್ತಾ ಇದ್ವಿ ನಾವು. ಅವ್ರು ಚೆನ್ನಾಗಿಲ್ಲ ಅಂದರು ಅವ್ರು ಸಫಿಸ್ಟಿಕೇಟೆಡ್ ಹೇಳಿದ್ರು. ದೀಪು ಲಿಟಲ್ ಹಾರ್ಷರ್ ವೇ. ಈ ವಾಸ್ ಒನ್ ಹೂ ಗೇವ್ ಅಸ್ ದ ಫಸ್ಟ್ ರಿಪೋರ್ಟ್. ಅವರು ನಮ್ಮ ಎಫೆಕ್ಸ್ ರಾಜನ್ನು ಅವರೆಲ್ಲ ಫಸ್ಟ್ ಆಡಿಯನ್ಸು. ಟಿಕೆಟ್ ಇಲ್ಲ, ನಮಗೆ ಟಿಕೆಟ್ ಇಲ್ಲ. ನಾನು ಈ ಪಿಕ್ಚರ್ ಕ್ಯಾಮ್ರಾ ಯಾವನಾದ್ರೇನು ಟಿಕೆಟ್ ಇಲ್ಲ ಹೋಗ್ರಿ ಅಂತ. ಆ ಜೋಗ್ ಫಾಲ್ ಶಾಟ್ ಬಂದರೆ ಅವನು ನಂಗೆ ಹಿಂಗೆ ಅಂತ ಅವರು ಸೀಟ್ ಕೆಳಗಡೆ ಹೋಗ್ತಾರೆ. ಅವರು ಅಲ್ಲಿ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ಮುಂಗಾರು ಮಳೆ ಅಂತ ಅಂದ್ಬಿಟ್ಟು ಗೋಲ್ಡನ್ ಇದ್ರಲ್ಲಿ ಲಾಕೆಟ್ ಎಲ್ಲ ಮಾಡಿಸ್ಕೊಂಡಿದ್ರು. ಸೈಟ್ ಎಲ್ಲ ತೊಗೊಂಡಿದ್ದಾರೆ ಅದರಲ್ಲಿ. ಅಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡ್ತಾ ಇದ್ದೀವಿ ಸರ್, ನಿಮ್ಗೆ ಜ್ಞಾಪಕ ಬಂದ್ರಿ ಅಂತ. ಇಲ್ಲಪ್ಪ ನನ್ನಿದ್ದೆ ಕಾಳು ಮಾಡ್ತಾ ಇದ್ದೆ ನೀನು 2 ಗಂಟೆ 3 ಗಂಟೆ. ಇಲ್ಲ ಸರ್ ನೀವು ಎಂಥ ಸಿನಿಮಾ ಮಾಡಿದ್ದೀರಾ ಸರ್ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ಇಟ್ ವಾಸ್ ಅಲ್ಲಿ ಇನ್ನೊಂದು ಕಥೆ ಇದೆ ನಮ್ಮದು. ಅದೇನಂದರೆ ಸಿನಿಮಾ ಎಲ್ಲ ಮುಗೀತು. ಫಸ್ಟ್ ಯಾರಿಗೆ ತೋರಿಸೋದು ಸಿನಿಮಾ ಜಡ್ಜ್ಮೆಂಟ್ಗೆ ಅಂತ ಯಾರಿಗೆ ತೋರಿಸೋದು ಅಂತ ಯೋಚನೆ ಮಾಡಬೇಕಂದ್ರೆ ಯಾರ್ಯಾರು ಅಂತ ಒಂದಷ್ಟು ಲಿಸ್ಟ್ ಬಂತು. ಆಮೇಲೆ ಯೋಗರಾಜ್ ಸರ್ ಹೇಳಿದ್ರು ನಿನ್ನ ಫ್ರೆಂಡ್ಸ್ನ ಯಾರು ಕರೆಸೋ ಅಂತ ಅಂದರು. ನನ್ನ ಫ್ರೆಂಡು ಯೋಗಿ ಜೀರಾಜ್ ಅಂತ ಅವನು ಇವಾಗ ಡೈರೆಕ್ಟರ್ ಆಗಿದ್ದಾನೆ. ನನ್ನ ಫ್ರೆಂಡ್ ಅವನೆಲ್ಲೋ ಇದ್ದ. ಸಡನ್ನಾಗಿ ಹೇಳಿದ್ರು ಕರೆಸಿ ಅಂತ ಅಂದ್ಬಿಟ್ಟು ಅವ್ನು ಫೋನ್ ಮಾಡಿದೆ. ಅವನು ಇನ್ನೊಬ್ಬ ನನ್ನ ಫ್ರೆಂಡು ವಿನೋದ್ ಅಂತ ಅಂದ್ಬಿಟ್ಟು ಈ ಗಾಟ್ ಕಿಲ್ಡ್ ಬೈ ದಟ್ ಗೋವರ್ಧನ್ ರೆಡ್ಡಿ ಅಂತ ಇದರಲ್ಲಿ ವಿನೋದ್ ಅಂತ ಒಬ್ಬರು ಇರ್ತಿರೋ. ಹಿ ವಾಸ್ ದೋಸ್ ಟೂ ಆರ್ ದ ಫಸ್ಟ್ ಆಡಿಯನ್ಸ್ ಟು ವಾಚ್ ದ ಫಿಲ್ಮ್. ಅವ್ರಿಗೆ 3 ಅವರ್ ಕಾಯ್ದಿದ್ವಿ ಸಿನಿಮಾ ತೋರಿಸೋದಕ್ಕೆ. ಅವ್ರು ಯಾವುದೋ ಏರಿಯಾಲಿದ್ದರು. ಯೋಗರಾಜ್ ಸರ್ ರೆಸ್ಟ್ಲೆಸ್ಸು, ಏನೋ ನಿನ್ನ ಫ್ರೆಂಡ್ಸ್ ಎಲ್ಲಿದ್ದಾರೋ ಅಂತ. ಬರ್ತಾಯಿದ್ದಾರೆ ಸರ್ ಇವಾಗ ಹೇಳಿದ್ದೀವಲ್ಲ ಅವರೆಲ್ಲೋ ಇದ್ದಾರೆ ಅಂತ. ಅವ್ರು ಬಂದರು, ಸಿನಿಮಾ ನೋಡಿದ್ರು. ಸಿನಿಮಾ ನೋಡಬೇಕಂದ್ರೆ ಯೋಗರಾಜ್ ಸರ್ ಹೊರಟೋದ್ರು. ಅವರು ಯೂಶ್ವಲಿ ಏನಂದರೆ ಒಳಗಡೆ ಬಂದು ನೋಡೋಲ್ಲ, ಅವ್ರು ಹೊರಗಡೆ ಹೋಗ್ಬಿಡ್ತಾರೆ. ಸಿನಿಮಾ ನೋಡಿದ್ರು ಇವರು. ಸಿನಿಮಾ ನೋಡಿದ್ಮೇಲೆ ನನಗೆ ಹೇಳಿದ್ರು ಇವ್ರ ರಿಪೋರ್ಟ್ ಏನು ಕೇಳ್ಕೊಳ್ಳೋ ಜೆನ್ಯೂನಾಗಿ ಹೇಳ್ತಾರಾ ಅಂದರು. ಸರ್ ಇವರೆಲ್ಲ ಜೆನ್ಯೂನಾಗಿ ಹೇಳ್ತಾರೆ, ಅದಕ್ಕೆ ಇವ್ರನ್ನ ಕರೆಸಿದ್ದೀನಿ ಅಂತ. ಅವ್ರನ್ನಂದರೆ ಇವ್ರನ್ನ ಕಳಿಸ್ಬಿಟ್ಟು ಸರ್ ನಿಧಾನವಾಗಿ ಮಾತಾಡ್ಬಿಟ್ಟು ಹೇಳ್ತೀನಿ, ಹಿಂಗೆ ಇಲ್ಲೇ ಕೇಳಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ ಇವರು, ಜೆನ್ಯೂನಾಗಿ ಮಾತಾಡಿ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಒಂದು ಕಾಫಿ ಡೇನಲ್ಲಿ ಕೂತ್ಕೊಂಡ್ವಿ. ಅವರು ಸಿನಿಮಾ ಬಗ್ಗೆನೇ ಮಾತಾಡ್ತಾಯಿಲ್ಲ ಅವರಿಬ್ರು. ಅವ್ನು ನಮ್ಮ ಫ್ರೆಂಡ್ ವಿನೋದ್ ಅಂತ ಇದ್ದಾನೋ ಅವನು ಯಾವುದೋ ಅವನ ಫಸ್ಟ್ ಲವ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಇನ್ನೊಂದು ಮಾತಾಡ. ನಮಗೇನಂತಂದರೆ ಯೋಗರಾಜ್ ಸರ್ ಫೋನ್ ಮಾಡ್ತವ್ರೆ ಹೆಂಗಿದೆಯೋ ಅಂತ. ಸರ್ ಏನೂ ಹೇಳ್ತಾಯಿಲ್ಲ, ಇವ್ರು ಏನೇನೋ ಹೇಳ್ತಾರೆ, ಹಳೆ ಲವ್ ಸ್ಟೋರಿಗಳೆಲ್ಲ ಮಾತಾಡ್ತವ್ರೆ ಅಂತಂದು. ಅವ್ರು ಹಂಗಾರೆ ವರ್ಕ್ ಆಗುತ್ತೆ ಕಣ. ಹಂಗೆಲ್ಲ ವರ್ಕ್ ಆಗಲ್ಲ, ಸುಮ್ಮನೆ ರೀ ಸರ್ ಇವ್ರು ಏನೋ ಮಾತಾಡ್ತಾರೆ ಅಂದರೆ ಹಂಗೆಲ್ಲರೂ ಹಂಗಾಗುತ್ತಾ ಇವ್ರಿಗೊಂದು ಇದೆ. ಇಲ್ಲ ನಿನ್ಗೆ ಗೊತ್ತಾಗಲ್ಲ ಅಂತ. ಇಲ್ಲ ತರ್ರಿ ಅಂತ 2 ಅವರ್ ಇವ್ರ ಜೊತೆ ಕೂತಿದ್ದೀನಿ ರಿಸಲ್ಟ್ ಕೇಳ್ಕೊಳ್ಳೋದಕ್ಕೆ. ಅವ್ರಿಗಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಗೊತ್ತಿಲ್ಲ. ಅಂದರೆ ಅದೇನೋ ಡಿಸ್ಟರ್ಬ್ ಆಗಿದೆ, ನನ್ನ ಆಲ್ ಓವರ್ ಜ್ಞಾಪಕ ಬಂದು ಹಿಂಗೇನೋ ಆಯಿತು ಹಂಗಾಯಿತು, ಸತ್ಯ ಅಲ್ವಾ ಹುಡುಗರು ಹಿಂಗಲ್ಲ ಲೈಫ್ ಹಿಂಗಲ್ವಾ ಅಂತ ಫಿಲಾಸಫಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಹೇಳಲಿಲ್ಲ. ಕೊನೆಗೆ ಅವರೆಲ್ಲ ಇದು ಇಷ್ಟು ರಿಯಾಕ್ಷನ್ನೇ ನಾನು ಯೋಗರಾಜ್ ಸರ್ಗೆ ಹೇಳಿದೆ. ಸರ್ ಇವ್ರು ಏನೂ ಹೇಳ್ತಾ ಇಲ್ಲ, ಇವ್ರು ಹಿಂಗೆ ಇಲ್ಲ ಕಣೋ ವರ್ಕ್ ಆಗಿಬಿಡುತ್ತೆ ಅಂದರೆ. ಸರ್ ಯಂಗ್ಸ್ಟರ್ಸಿಗೆ ವರ್ಕ್ ಆಗುತ್ತೆ, ದೊಡ್ಡವ್ರಿಗೆ ಹಿಂಗೆ ವರ್ಕ್ ಆಗುತ್ತಿದ್ದು ಇಲ್ಲ ವರ್ಕ್ ಆಗುತ್ತೆ ಕಣೋ ಅಂತ ಅಂದರು. ಅವರು ಇಲ್ಲ ಸರ್ ಓಕೆ, ಒಂದು ಲೆವೆಲ್ಗೆ ಹೋಗ್ಬೋದು ಸಿನಿಮಾ, ಒಂದು 50 ದಿವಸ ಹೋಗ್ಬೋದು ಸರ್ ಸಿನಿಮಾ ಅಂದರೆ ಜಡ್ಜ್ಮೆಂಟ್ ನಮಗೆ. ಆಮೇಲೆ ಇನ್ನೊಂದೇನೆಂದರೆ ಅವ್ರು 2 ಸಿನಿಮಾ ಅಷ್ಟು ಚೆನ್ನಾಗಾಗಿರಲಿಲ್ಲ, 3ನೇ ಸಿನಿಮಾ ಚೆನ್ನಾಗಾಗಲೇಬೇಕು ಅನ್ನೋದೊಂದಿತ್ತು. ಆಮೇಲೆ ನನಗೂ ಏನಂದರೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ವಿ, ಒಂದು ಹಾರ್ಟ್ಫುಲ್ಲಾಗಿ ಒಂದು ಸಿನಿಮಾ ಮಾಡಿದ್ವಿ, ಸಿನಿಮಾಟೋಗ್ರಫಿಗೆ ಏನಾದ್ರು ರಿಸಲ್ಟ್ ಬರುತ್ತಾ ನನಗೇನಾದ್ರೂ ಆಸೆ. ಅಟ್ಲೀಸ್ಟ್ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಇಂಡಸ್ಟ್ರಿನವ್ರು ಹೇಳಿದ್ರೆ ಸಾಕು ಅಂತ ನನಗಿದ್ದು. ಅಂದರೆ ಒಂದು ಒಳ್ಳೆ ಸಿನಿಮಾಗಳು ಸಿಗುತ್ತೆ, ಏನೋ ಒಂದು ಆಗುತ್ತೆ ಅನ್ನೋದು. ಸೊ ದಟ್ ಆಲ್ ಚೇಂಜ್ಡ್. ಅಂದರೆ ಫಸ್ಟ್ ವೀಕು ತುಂಬ ಚೆನ್ನಾಗಿದೆ. ಫಸ್ಟ್ ವೀಕ್ ಓಕೆ ಎಲ್ಲ ಕಡೆ ಚೆನ್ನಾಗಿತ್ತು. ರಿಲೀಸಲ್ಲಿ ಏನಂದರೆ ಫಸ್ಟ್ ವೀಕಲ್ಲಿ ಹೋದ್ವಿ, ಟಿಕೆಟ್ ಎಲ್ಲ ತೊಗೊಂಡ್ವಿ. ನಮ್ಗೆ ಅಲ್ಲಿ ಯಾರು ಇಂಡಸ್ಟ್ರಿನಲ್ಲೇ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಟಿಕೆಟ್ ತೊಗೊಂಡ್ವಿ, ಒಳಗಡೆ ಹೋಗಿ ನೋಡಿದ್ವಿ. ಫಸ್ಟ್ ಡೇ ರಿಯಾಕ್ಷನ್ಸ್ಗಳು ಚೆನ್ನಾಗಿತ್ತು. ಪಕ್ಕದಲ್ಲಿ ಒಬ್ಬ ನಾರ್ತ್ ಕರ್ನಾಟಕದವನು ಕೂತ್ಕೊಂಡ್ಬಿಟ್ಟಿದ್ದ ಫಸ್ಟ್ ಡೇ ಶೋನಲ್ಲಿ. ಈ ಕಡೆ ಪಾಪ ಇ ಕೃಷ್ಣಪ್ಪರು ಕೂತಿದ್ರು, ಅವ್ರ ಪಕ್ಕ ನಾರ್ತ್ ಕರ್ನಾಟಕದವ್ರು ಯಾರೋ ಕೂತ್ಬಿಟ್ಟಿದ್ರು. ನಾನು ಈ ಕಡೆ ಒಬ್ಬರು ಜರ್ನಲಿಸ್ಟ್ ಕೂತಿದ್ರು. ಆ ಜೋಗ್ ಫಾಲ್ ಶಾಟ್ ಬಂದರೆ ಅವರು ಒಂದು ಭಾಷೆ ಬರ್ತಾ ಅವನ ಅದು ಅಯ್ಯೋ ಅವನು ನಂಗೆ ಹಿಂಗೆ ಅಂತ ಅವರು ಸೀಟ್ ಕೆಳಗಡೆ ಹೋಗ್ತಾರೆ. ಅವರು ಇವರು ಇ ಕೃಷ್ಣಪ್ಪರು ಕೇಳಿದ್ರು ಅವ್ನು ಬೈತವನ ಏನು ಮಾಡ್ತಾವನಪ್ಪ ಅಂದ ಗೊತ್ತಾಗ್ತಾ ಇಲ್ಲ ಅಣ್ಣ ನನಗೂ ಅಂತ ಅಂದೆ ನಾನು. ಅಂದರೆ ಅವ್ರು ಅಡ್ಮೈರ್ ಮಾಡ್ತಾ ಇರೋದೇ ಆ ಥರ. ಅವ್ನು ಸೀಟ್ ತುದಿಗೆ ಹೋಗ್ಬಿಟ್ಟಿದ್ದಾನೆ, ನಾನು ಇವನೇ ಸೀಟ್ ತುದಿಗೆ ಹೋಗ್ತಾ ಅವ್ನಿಗೆ ಫೀಲ್ ಆಗ್ತಾ ಇದೆ ಅನ್ನೋ ಥರ. ಆಮೇಲೆ ಅವ್ರು ಹೇಳಿದ್ರು ಹೊಗಳ್ತಾ ಇರಬೇಕಪ್ಪ, ಅವನು ಪಾಸಿಟಿವ್ ಆಗಿ ಮಾತಾಡ್ತಾನೆ. ಆ ಕಡೆ ಎಲ್ಲ ಕೆಟ್ಟ ಮಾತು ಯೂಸ್ ಮಾಡ್ತಾರೆ, ಒಳ್ಳೆಯದಕ್ಕೂ ಹೇಳೋದಕ್ಕೂ ಕೆಟ್ಟದಕ್ಕೆ ಹೇಳೋದಕ್ಕೂ ಚೆನ್ನಾಗಿದೆ ಅಂತ. ಅದೊಂದು ಪುಟ್ಟ ಎಕ್ಸ್ಪೀರಿಯೆನ್ಸ್ ಆಗಿ ಬಂದಮೇಲೆ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೆಕೆಂಡ್ ಡೇ 3rd ಡೇ ಆದಮೇಲೆ ವಿ ಗಾಟ್ ಎ ಗುಡ್ ನೇಮ್. ಪಿಕಪ್ ಆಗಲಿಲ್ಲ. ಫಸ್ಟ್ ಡೇ ಫಸ್ಟ್ ವಾರ ಚೆನ್ನಾಗಿತ್ತು. ಫಸ್ಟ್ ವಾರ ಏನು ಕಲೆಕ್ಷನ್ ಆಯಿತು, ಸೆಕೆಂಡ್ ವಾರ ಅದೇ ಕಲೆಕ್ಷನ್ ಆಯಿತು. ಮೂರನೇ ವಾರ ಪುಟ್ಟದಾಗ ಇನ್ಕ್ರೀಸ್ ಆಯಿತು. ಅಂದರೆ ಅವಾಗ ಒಂದು 30-35 lakhs ಏನೋ ಫಸ್ಟ್ ವೀಕ್ ಕಲೆಕ್ಟ್ ಆಗಿತ್ತು. ಎರಡನೇ ವಾರ 35 lakhs ಏನಾಗಿತ್ತು. ಸೊ ಥರ್ಡ್ ವೀಕು 40 lakhs ಏನೋ ಆಯಿತು. ಆಮೇಲೆ ಫೋರ್ತ್ ವೀಕ್ ಆದಮೇಲೆ ಅದು ಪಿಕಪ್ ಆಗಿದ್ದು. ಫೋರ್ತ್ ವೀಕಿಂದ ಅಂದರೆ ಮೇಂಟೈನಿಂಗ್ ಇಟ್ ಸೆಲ್ಫ್ ಇಸ್ ಎ ಗುಡ್ ಸೈನ್. ಫೋರ್ತ್ ವೀಕ್ ಆದಮೇಲೆ ವಿ ನೆವರ್ ಸಾ ಡೌನ್, ಎಲ್ಲೂ ಖಾಲಿ ಅನ್ನೋದೇ ಇಲ್ಲ. ಎಲ್ಲ ಕಡೆ ಎಲ್ಲ ಶೋಸು ಫುಲ್ಲು ಚೆನ್ನಾಗಿ ನಾಪ್ಕಾ ಇದೆ. ಎರಡನೇ ವಾರಕ್ಕೆ ಹುಬ್ಬಳ್ಳಿಲಿ ಹೋಗಲಿಲ್ಲ ಪಿಕ್ಚರು, ತೆಗೆದು ಮೂರನೇ ವಾರಕ್ಕೆ ಬೇರೆ ಥಿಯೇಟ್ರಿಗೆ ಹಾಕ್ಬಿಟ್ವಿ. ಅದ್ಯಾವುದೋ ಅಡಲ್ಟ್ ಸಿನಿಮಾ ಹೊರ್ತಾ ಇದ್ದು ಥಿಯೇಟ್ರಿಗೆ ಹಾಕ್ಬಿಟ್ವಿ ನಾವು ಹಾಕಿ. ಅಲ್ಲಿ ಯೋಗರಾಜ್ ಸರ್ ಥರ್ಡ್ ವಾರ ಮೂರನೇ ವಾರ ಅಲ್ಲಿಂದ ತೆಗೆದ್ಬಿಟ್ರು. ಇಲ್ಲ ಇದು ಕಿಟಿ ಹುಬ್ಳಿಲಿ ಚೆನ್ನಾಗಿ ಹೋಗುತ್ತೆ ಅಂತ ಯಾರು ನೋಡ್ತಾ ಇಲ್ವಲ್ಲ ಸರ್, ಎಲ್ಲಿ ಚೆನ್ನಾಗಿ ಹೋಗುತ್ತೆ ಅಂತ. ಫಿಫ್ತ್ ವೀಕು ರಿಲೀಸ್ ಮಾಡಿದ್ದು ಸಿನಿಮಾ ಅದು ಅಲ್ಲಿ. ಆಮೇಲೆ ಅದು ಜಾಕ್ಪಾಟ್, ಅದು ಹುಬ್ಳಿ ಏರಿಯಾ ಅದೆಲ್ಲ. ಸೊ ನಮ್ಗೆ ಅವಾಗೇನು ಅಷ್ಟೊಂದು ಹೆಚ್ಚಿಗೆ ಗೊತ್ತಿಲ್ಲ ಅನ್ನೋ ಒಂದು ಲಕ್ಸುರಿ ವೀಸ್ಟ್. ನಂಗೆ ಚೆನ್ನಾಗಿ ನಾಪ್ಕಾ ಇದೆ. ಮೂರನೇ ವಾರ ಟಿಕೆಟ್ಗೆ ಹೋದರೆ ಟಿಕೆಟ್ ಇಲ್ಲ ನಮಗೆ. ಅಲ್ಲಿ ಬ್ಲ್ಯಾಕ್ ಮಾಡ್ತಾ ಇದ್ದವರೆಲ್ಲ ಮುಂಗಾರು ಮಳೆ ಅಂತ ಅಂದ್ಬಿಟ್ಟು ಗೋಲ್ಡನ್ ಇದ್ರ ಲಾಕೆಟೆಲ್ಲ ಮಾಡಿಸ್ಕೊಂಡಿದ್ರು. ಅಷ್ಟು ದುಡ್ಡು ಬ್ಲ್ಯಾಕ್ ಟಿಕೆಟ್ ಮಾಡೋರು ಸೈಟೆಲ್ಲ ತೊಗೊಂಡಿದ್ದಾರೆ ಅದರಲ್ಲಿ. ಅವರು ಹೋದರೆ ಅಲ್ಲೋ ಕೇಳಿದ್ರೆ, ನಾನು ಈ ಪಿಕ್ಚರ್ ಕ್ಯಾಮ್ರಾನ ಯಾವನಾದ್ರೆ ಏನೋ ಟಿಕೆಟ್ ಇಲ್ಲ ಹೋಗ್ರಿ ಅಂತ. ಅಯ್ಯೋ ಏನು ಇಷ್ಟು ಮರ್ಯಾದೆ ಇಲ್ಲ ಹಂಗೆ ಮಾತಾಡ್ತಾರೆ ಅವರು. ಟಿಕೆಟೇ ಇಲ್ಲ ನಮಗೆ, ಟಿಕೆಟ್ ಇಲ್ಲ ಅಂದರೆ ನಮಗೆ ಏನೋ ಯಾರಾದ್ರೂ ನಮ್ಮ ಫ್ರೆಂಡ್ಸೆಲ್ಲ ಅಂದರೆ ಮುಂಗಾರು ಮಳೆ ಕ್ಯಾಮ್ರಾಮನ್ ಅದಕ್ಕೆ ಏನಪ್ಪ ನಿಂಗೆ ಟಿಕೆಟ್ ಇಲ್ವಾ ಅಂತ ಹೇಳೋರು. ನಮ್ಗೆ ಹೆಂಗಿಲ್ಲ ಅದು, ನಮ್ಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಕೊಳ್ಳಾರ್ದಲ್ಲೇ ಯಾವಾಗ ಅಂದರೆ ಮೊದಲೇ ಹೇಳಬೇಕು ಅಂತ ಹೇಳಿ ಒಂದು ದಿವಸ ಮುಂಚೆ ಹೇಳಿದ್ರೆ, ನಾವು 10 ticket ಹೇಳಿದ್ರೆ 5 ticket ಸಿಗೋದು ನಮಗೆ. ಅಂದರೆ ನಾವು ದುಡ್ಡೆಲ್ಲ ಕೊಡ್ತೀವಿ ಅಂದರು, ಇಲ್ಲ ಸರ್ ಟಿಕೆಟ್ ಇಲ್ಲ ಸರ್, 5 ticket ಸಿಗುತ್ತೆ ಸರ್, 5 ವ್ಯವಸ್ಥೆ ಮಾಡ್ತೀವಿ ಸರ್ ಅಂತ. ಹಾಂ, ಸೊ ಆ ಥರದ್ದು ಅಂದರೆ ಎಲ್ಲ ಕಡೆ ಹೌಸ್ಫುಲ್ಲು. ದ ಲವ್ ಎಂಟೈರ್ ಎಲ್ಲಿಂದ ಎಲ್ಲೋದ್ರೂ ಇವತ್ತವರೆಗೂ ಅದೇ ಪ್ರೀತಿ ವಿಶ್ವಾಸ ಇದೆ. ಅಂದರೆ ಯಾವುದೋ ಹಳ್ಳಿಗಳಲ್ಲಿ ಶೂಟಿಂಗ್ ಹೋದರೆ ಆ ಊರಿನ ಮುಖ್ಯಸ್ಥರು ಮನೆಗೆ ಕರ್ಕೊಂಡೋಗಿ ಒಳ್ಳೆ ಊಟ ಮಾಡಿ ಮುಂಗಾರು ಮಳೆ ಕ್ಯಾಮ್ರಾಮನ್ ಅಂತ ಹೇಳಿ, ಅದೊಂದು ಬೇರೆ ಒಂದು ಕಾಮನ್ ಜನ ಅದಕ್ಕೆ ವಿಸಿಲ್ ಹೊಡಿಬೇಕಂದ್ರೆ ನಾನು ಎಲ್ಲ ಊರಿಂದ ಎಲ್ಲ ಶೋಸ್ಗಳಿಗೂ ನನಗೆ ಗೊತ್ತಾಗ್ಬಿಡೋದು. ಫೋನ್ ಬರೋದು, ಸರ್ ನಿಮ್ಗೆ ವಿಸಿಲ್ ಹೊಡಿತಾ ಇದ್ದಾರೆ ನೋಡಿ ಸರ್ ಅಂತ. ಜೋಗ್ ಫಾಲ್ಸ್ ಬಂದಾಗ ಎಲ್ಲ ಹಾಕೋರು ಯಾರೋ ಹುಬ್ಳಿ, ನಾನು ಇದು ಹುಬ್ಳಿದು ಕಾಲು. 1 ವರ್ಷ ಇಟ್ ವಾಸ್ ಅನ್ ಹ್ಯಾಬಿಟ್. ಇಷ್ಟು ಗಂಟೆ ನೈಟ್ ಇಷ್ಟು ಗಂಟೆಗೆ ಕಾಲ್ ಬರುತ್ತೆ, ಬೆಳಗ್ಗೆ ಇಷ್ಟು ಗಂಟೆಗೆ ಕಾಲ್ ಬರುತ್ತೆ, ಬೆಳಗ್ಗೆ ಇಷ್ಟು ಅಷ್ಟು ಕಾಲ್ಸ್ಗಳು ಬರೋದು 1 ವರ್ಷ. ವಿ ಯೂಸ್ ಟು ಎಂಜಾಯ್ ದಟ್. ಅಂದರೆ ಆ ಸೆಲೆಬ್ರೇಟ್ ನಮಗೊಂದು ಸ್ವಲ್ಪ ದಿವಸ ಆದಮೇಲೆ ಬೇಜಾರಾಗೋದು, ಏನಪ್ಪ ಇವರು ಸುಮ್ಮನೆ ಇರೋಕ್ಕೆ ಬಿಡೋದಿಲ್ಲ ಅಂತ. ಆಮೇಲೆ ರಾತ್ರಿ ಎಲ್ಲ ಕುಡ್ದೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಸರ್ ನನ್ನ ಲೋವರೆಲ್ಲ ಜ್ಞಾಪಕ ಬರೋದು ಹಿಂಗೆ ತೆಗ್ದಿದ್ದೀರಾ ಸರ್ ಅಂತ. ಆಯ್ತಪ್ಪ ಇದಕ್ಕೆ ನಾನೇನು ಮಾಡಲಿ, ನೀವು ಅಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡ್ತಾಯಿದ್ದೀವಿ ಸರ್, ನೀವು ಜ್ಞಾಪಕ ಬಂದ್ರಿ ಅಂತ. ಇಲ್ಲಪ್ಪ ನನ್ನಿದ್ದೆ ಯಾಕೆ ಹಾಳು ಮಾಡ್ತಾಯಿದ್ದೆ ನೀನು, 2 ಗಂಟೆ 3 ಗಂಟೆ. ಇಲ್ಲ ಸರ್ ನೀವು ಎಂಥ ಸಿನಿಮಾ ಮಾಡಿದ್ದೀರಾ ಸರ್ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್. ಇಟ್ ವಾಸ್ ಓವರಾಲ್ ಇಟ್ ವಾಸ್ ಎ ಮೆಮೊರೇಬಲ್ ಆ್ಯಂಡ್ ಪಾತ್ ಚೇಂಜಿಂಗ್ ಆರ್ ಲೈಫ್ ಚೇಂಜಿಂಗ್ ಸಿನಿಮಾ ನನಗೆ ಇವತ್ತು. ಅದು ಆ ಸಿನಿಮಾ ಆದಮೇಲೆ ದ ಜರ್ನಿ ಆಫ್ ಮೈ ಜರ್ನಿ ಇಟ್ ಸೆಲ್ಫ್ ಚೇಂಜ್ಡ್. ದ ರೆಕಗ್ನಿಷನ್ ಅಂದರೆ ಇನ್ಕ್ಲೂಡಿಂಗ್ ಮಣಿ ಸರ್ ಆಫೀಸಿಂದ, ಶಂಕರ್ ಸರ್ ಆಫೀಸಿಂದ, ಎಲ್ಲರ ಕಡೆಯಿಂದನೂ ಕಾಲ್ಗಳು ಬಂತು. ದೇ ಆಲ್ ಅಂದರೆ ಅವ್ರು ಮಾತಾಡಿಲ್ಲ, ಅವ್ರ ಆಫೀಸಿಂದ ಅಪ್ರಿಷಿಯೇಷನ್ ಥರ ಫೋನ್ ಮಾಡಿ ಕಳಿಸಿದ್ರು. ಅವಾಗೆಲ್ಲ ಏನಂದರೆ ಇಷ್ಟು ಮೊಬೈಲ್ ನಂಬರ್ಸ್ಗಳೆಲ್ಲ ಕೊಡ್ತಾ ಇರಲಿಲ್ಲ ಯಾರಿಗಾರು. ದೇ ಇಷ್ಟು ಕಾಲ್ ಇದು ಮಾಡಿ, ಸರ್ ನಿಮ್ಮ ಜೊತೆ ಮಾತಾಡಬೇಕಂತಿದ್ರು. ನಮಗಿನಂದರೆ ಯಾರ್ದೋ ಕಾಲ್ ಅಂತ ಹೇಳ್ಬಿಟ್ಟು ನಾವು ತೆಗಿತಾನೂ ಇರಲಿಲ್ಲ, ಸುಮ್ಮನೆ ಅನ್ವಾಂಟೆಡ್ ಕಾಲ್ಸ್ಗಳು ಜಾಸ್ತಿ ಇತ್ತು. ಆಮೇಲೆ ಒಂದು ಸಲ ಸಾರೇ ಮಾತಾಡಬೇಕಂತಿದ್ರು, ಮಾತಾಡೋಕ್ಕಾಗಿಲ್ಲ. ಹಿ ವಾಂಟೆಡ್ ಟು ಅಪ್ರಿಷಿಯೇಟ್ ಯುವರ್ ವರ್ಕ್ ಅಂತ ಹೇಳಿ. ಇಟ್ ವಾಸ್ ಒನ್ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಲೈಫ್. ಇಲ್ಲ ನಮಗೇನಂದರೆ ಸ್ಕ್ರಿಪ್ಟಲ್ಲಿ ಏನು ಬರೆದಿದ್ವೋ ಪುಟ್ಟ ಪುಟ್ಟ ಚೇಂಜಸ್ ಆಯಿತು. ಅಂದರೆ ಮನೆ ತುಂಬ ಪ್ರಾಣಿಗಳು ಇಟ್ಕೊಂಡಿರ್ತಾರೆ ಅಂತೆಲ್ಲ ಬರ್ಕೊಂಡಿದ್ರು ಫಸ್ಟು. ಅಲ್ಲ ಆನಂದ್ ನಾಗ್ ಮನೆಯಲ್ಲಿ ಅವ್ರ ಮಗಳಿಗೆ ಆಸೆ ಇರುತ್ತೆ ಅಂತ. ಆಮೇಲೆ ಅನಿಮಲ್ ಬೋರ್ಡ್ ಪರ್ಮಿಷನ್ ಎಲ್ಲ ಪ್ರಾಬ್ಲಮ್ಮು, ಪ್ರಾಣಿಗಳು ಇಟ್ಟರೆ ಸಿನಿಮಾ ರಿಲೀಸ್ ಆಗೋಲ್ಲ ಬೇಡ ಅಂತ ಹೇಳಿ ಅದನ್ನೆಲ್ಲ ಕಿತ್ತಾಕಿದ್ವಿ. ಆಮೇಲೆ ಪುಟ್ಟದಾಗ ಅಷ್ಟೇ ಚೇಂಜಸ್ ಮಾಡಿದ್ವಿ. ಅಂದರೆ ಇನ್ಷಿಯಲ್ ಬರ್ದಿದ್ದ ಡ್ರಾಫ್ಟ್ಗೂ ಫೈನಲ್ ಓನ್ಲಿ ವಿ ವರ್ಕ್ ಮೋರ್ ಆನ್ ಅ ಕ್ಯಾಸ್ಟಿಂಗ್. ಆಮೇಲೆ ನನಗೆ ಗೊತ್ತಿದ್ದಂಗೆ ಒಂದು ಚೇಂಜ್ ಆಗಿದೆ ಏನಂದರೆ ಮೊದಲದ್ದು ಪಾತ್ ಚೇಂಜ್ ಮಾಡಿದ್ವಿ. ಫಸ್ಟು ಮನೆಯಲ್ಲೇ ಇರುತ್ತೆ ಅಂತ ಇದ್ವಿ. ಆಮೇಲೆ ಲವ್ ಸ್ಟಾರ್ಟ್ ಆದಾಗ ಸಿಗುತ್ತೆ, ಲವ್ ಎಂಡ್ ಆದಾಗ ಸತ್ತೋಗುತ್ತೆ. ಸಿಂಬಾಲಿಕ್ಕಾಗಿ ಆ ಕತೆ ಕನೆಕ್ಟ್ ಆಗುತ್ತೆ ಅನ್ನೋದ್ರಲ್ಲಿ ನಾವು ಬರ್ಕೊಂಡು ಅದು ನ್ಯಾಚುರಲಾಗಿ ಆಗಿದೆ. ಅದು ಅಂದರೆ ವಿ ನೆವರ್ ವಾಂಟೆಡ್ ಟು ಎಂಡ್ ಇಟ್ ಲೈಕ್ ದಟ್. ಕತೆಯಲ್ಲೇ ಅದು ಇದ್ದಿತ್ತು ಹಂಗೆ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಇದಾಯಿತು. ಆ್ಯಂಡ್ ಕ್ಯಾಸ್ಟಿಂಗ್ ಆಫ್ ಇದು ದಿಗಂತ್ ಅಂದರೆ ಕತೆ ಪರ್ಸ್ಪೆಕ್ಟಿವಲ್ಲಿ ಹೋದರೆ ಹುಡುಗಿದೇನೂ ತಪ್ಪಿಲ್ಲ. ಹುಡುಗಿ ಹಿಂದೆ ಲವ್ ಮಾಡಿ ಹುಡುಗಿಗೆ ಗೊತ್ತಿ ಅವರಪ್ಪ ಹೇಳಿದರೋ ರೀಸನ್ಸ್ ಆ ಪಾರ್ಟ್. ಹುಡುಗಿ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಹೀರೋನೇ ಮೇಲ್ಬಿದ್ದು ಬಂದು ಹೀರೋನೇ ಕೈ ಕೊಡೋದು. ಸೊ ಹುಡುಗಿ ಆ್ಯಂಗಲ್ ಎಂಪ್ಟಿ ಆಗಿಬಿಡುತ್ತಲ್ಲ ನಮಗೆ. ಸೊ ಆಡಿಯನ್ಸು ಹುಡುಗಿನ ಸಿಂಪತೈಸ್ ಮಾಡಿದ್ರೇನು, ಹುಡುಗನ ಯಾಕೆ ಸಿಂಪತೈಸ್ ಮಾಡಬೇಕು ಅನ್ನೋ ಒಂದು ಆ್ಯಂಗಲ್ಗಳೆಲ್ಲ ಇತ್ತು. ಸೊ ವಿ ಫೋರ್ಸ್ಡ್ ದಿಗಂತ್ ಫಾರ್ ದಟ್ ರೋಲ್. ಮಾಡಿ ಏನಂದರೆ ಆಡಿಯನ್ಸ್ಗೆ ಏನಂತಂದ್ರೆ ಒಂದು ಸುಂದರವಾದ ಹುಡುಗ ಸಿಕ್ಕಿದ್ಲು, ಇವಳು ಹೆಂಗೆ ಈ ಹುಡುಗಿ ಲೈಫ್ ಸೆಟ್ಲ್ ಆಯಿತು, ಪಾಪ ಇವನೊಬ್ಬನೇ ಆಗ್ಬಿಟ್ನಲ್ಲ ಅಂತ ಎಂಡ್ ಆಫ್ ದ ಡೇ ಫೋಕಸ್ ಅಲ್ಲಿ ಇರೋ ಮೇಲೆ ಬರಬೇಕು ಅನ್ನೋದಕ್ಕೋಸ್ಕರ ವಿ ಕ್ಯಾಸ್ಟೆಡ್ ಹಿಮ್ ಆ್ಯಂಡ್ ವಿ ಹ್ಯಾಡ್ ಅ ಗುಡ್ ಕಾನ್ವರ್ಸೇಷನ್. ಯೂಶಲಿ ಹುಡುಗಿ ಅವಾಗಿನ ಕಾಲದಲ್ಲೆಲ್ಲ ಹೀರೋಯಿನ್ ಮದುವೆ ಆಗೋ ಹೀರೋ ಹುಡುಗ ಎಲ್ಲ ಕೆಟ್ಟವನಾಗೇ ಇರ್ತಾ ಇದ್ದ, ಅವನೇನೋ ಕೆಟ್ಟ ಉದ್ದೇಶದಲ್ಲಿ ಮದುವೆ ಆಗ್ತಾನೆ, ಕೆಟ್ಟವನಾಗಿರ್ತಾನೆ, ಏನೋ ಆ ಥರದಿತ್ತು. ಸೊ ವಿ ವಾಂಟೆಡ್ ಟು ಬ್ರೇಕ್ ದಟ್. ಸೊ ವಿ ವಾಂಟೆಡ್ ಟು ಶೋ ದಟ್ ಈಸ್ ಅ ಗುಡ್ ಸೋಲ್. ಅವ್ರ ತಂದೆಗೂ ಪ್ರಾಮಿಸ್ ಮಾಡ್ತಾನೆ, ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ. ಅದೆಲ್ಲ ಆಮೇಲೆ ಬರ್ದಿತ್ತು ಸೀನ್. ವಿ ಹ್ಯಾಡ್ ದಿಸ್ ಡಿಬೇಟ್, ಹುಡುಗಿ ಆ್ಯಂಗಲ್ ಯೋಚನೆ ಮಾಡಿಬಿಟ್ರೆ ಏನಾಗುತ್ತೆ ಜನ, ಹೀರೋ ತಾನೇ ವಿಲನ್ನು, ಅವನೇ ಪ್ರೀತಿಸಿದ ಹಿಂದೆ ಎಂಗೇಜ್ಮೆಂಟ್ ಆಗಿದ್ದು ಹುಡುಗಿನ ಪ್ರೀತಿಸಿ ಕೊನೆಗೆ ಅವನೇ ಕೈ ಕೊಡೋದು ಬೇಡ ಅಂತ ಹೇಳೋದು. ಸೊ ಹುಡುಗಿ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಜನ ಯೋಚನೆ ಮಾಡಿದ್ರೆ, ಅಂದರೆ ಹುಡುಗಿರುಗಳು ಯೋಚನೆ ಮಾಡಿಬಿಟ್ರೆ ಆ ಹುಡುಗಿ ಲೈಫಲ್ಲಿ ಇವನು ಆಟ ಆಡ್ದ ಅನ್ನೋ ಥರ ಆಗಿಬಿಡುತ್ತಲ್ಲ ಅನ್ನೋ ಥರದಲ್ಲಿ. ಸೊ ವಿ ಟ್ರೈ ಟು ಇಂಪ್ರೂವೈಸ್ ದ್ಯಾಟ್. ಆ ಸೀನ್ಸ್ಗಳೆಲ್ಲ ಆಮೇಲೆ ಬರೆದ್ರು ಯೋಗರಾಜ್ ಸರಲ್ಲಿ. ಅದೊಂದೇ ಆ ಪುಟ್ಟು ಚೇಂಜಸ್ ಆಗಿದ್ದು ದಿಗಂತ್ ಎಲಿಮೆಂಟು, ಬಟ್ ಅದರ್ವೈಸ್ ನೇಚರ್ ಸಪೋರ್ಟೆಡ್ ಅಲಾಟ್. ಅಂದರೆ ಮೊಲ ಕಾರ್ ಒಳಗಡೆ ಹತ್ತೋದಲ್ಲ ಅದು ಹಂಗೆ ಆಗಿದೆ ನ್ಯಾಚುರಲ್ಲಾಗಿ. ನಮಗೂ ಆಶ್ಚರ್ಯ, ಅದನ್ನ ಅದು ಹೆಂಗೆ ಕಾರ್ ಒಳಗಡೆ ಹೆಂಗೆ ಹತ್ತಿತ್ತು, ಯಾಕೆ ಹತ್ತಿತ್ತು ನಮಗೇನು ಗೊತ್ತಿಲ್ಲ. ಅದೇ ನಾವು ಅಲ್ಲಿವರೆಗೂ ಬರುತ್ತೆ, ಚೀಟ್ ಮಾಡ್ಕೊಳ್ಳೋಣ ಹಿಂಗೆ ಹತ್ತೋದು ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನ್ಯಾಚುರಲಾಗಿ ಹತ್ಬಿಡ್ತದು. ಸೆಟ್ಟಲ್ಲಿ ಇರೋರೆಲ್ಲ ಕ್ಲಾಪ್ಸ್ ಹೊಡೆದ್ರು. ಆ್ಯಂಡ್ ಆ ಮೊಲ ಟ್ರೈನರ್ಸ್ ಬಂದ್ಬಿಟ್ಟು ನನ್ನ ಇಬ್ಬರು ಅಸ್ಟೆಂಟ್ಸ್ ನಂದಾನ್ ಆಗಿ, ಆ ಮೊಲ ಏನಾದ್ರು ರಿಯಾಕ್ಷನ್ ಕೊಡುತ್ತಲ್ಲ ಅದೊಂಚೂರು ಕಾಲ್ಗೊಂಚೂರು ಸ್ಪ್ರೇ ಮಾಡಿದ್ರೆ ಅದು ಡಿಸ್ಟರ್ಬ್ ಆಗುತ್ತೆ, ಅದು ಹಿಂಗೆ ಹಿಂಗೆ ರಿಯಾಕ್ಟ್ ಮಾಡುತ್ತೆ. ಸೊ ಮೊಲ ಟ್ರೈನರ್ಸ್ ಯಾರು ಅಂದರೆ ನಮ್ಮ ಇಬ್ಬರು ಅಸ್ಟೆಂಟ್ಸ್ಗಳು. ಇಟ್ ವಾಸ್ ನೈಸ್ ಥಿಂಗ್. ಸಾಂಗ್ ಅಂತಂದರೆ ಅದೇ ಈಗ ಜೋಗ್ ಫಾಲ್ಸಿಂದ ಶುರು ಮಾಡಿ ವಿ ಸ್ಟಾರ್ಟೆಡ್ ಅನಿಸುತ್ತಿದೆ. ಆ ಸೀಕ್ವೆನ್ಸ್ ಆಗಿದ ತಕ್ಷಣ ಕುಣಿದು ಬಾರೆ ಮಾಡಿದ್ವಿ. ಕುಣಿದು ಬರೋ ಅಲ್ಲೇ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿಂದಾನೇ ಅನಿಸುತ್ತಿದೆ ಸ್ಟಾರ್ಟ್ ಮಾಡಿದ್ವಿ. ಅನಿಸುತ್ತಿದೆ ವಿ ಟ್ರಾವೆಲ್ಡ್ 5-6 ಡಿಸ್ಟ್ರಿಕ್ಟ್, ಸಾಗರ, ಅದು ಇದು ಸಿಗಂದೂರು ಚೌಡೇಶ್ವರಿಗೆ ಹೋಗೋ ಇದೆಯಲ್ಲ ಲಾಂಚ್ ಇದೆಯಲ್ಲ, ಆ ಲಾಂಚ್ ಏರಿಯಾನಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿಂದ ಗದಗ ಟ್ರಾವೆಲ್ ಮಾಡಿದ್ವಿ. ಒಂದು 5 ಡಿಸ್ಟ್ರಿಕ್ಟಲ್ಲಿ ಶೂಟ್ ಮಾಡಿದ್ವಿ. ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೋ ನಿಲ್ಲಿಸೋದು ಶೂಟ್ ಮಾಡೋದು. ನಥಿಂಗ್ ಲೈಕ್ ಇಲ್ಲೇ ಶೂಟ್ ಮಾಡಬೇಕು ಅಂತೆಲ್ಲ. ಆಮೇಲೆ ಆ ಕಾಲು ಗೆಜ್ಜೆಗೆ ಮುತ್ತಿಡೋದು ಒಂದು ಸೀಕ್ವೆನ್ಸ್ ಇದೆ. ಅದೊಂದು ಒಂದು ಮೋಡ, ಡಾರ್ಕ್ ಮೋಡ, ತುಂಬ ಚೆನ್ನಾಗಿತ್ತು. ಸನ್ಸೆಟ್ ಆಗ್ತದೆ, ಚೆನ್ನಾಗಿದೆ, ಇಲ್ಲೇ ತೆಗೆಯೋಣ ಅಂತ ಅಲ್ಲೇ ನೆನೆಸಿ ಅಲ್ಲಲ್ಲೇ ಶಾರ್ಟ್ಸ್ಗಳು. ಯಾವುದು ನಥಿಂಗ್ ವಾಸ್ ಪ್ಲ್ಯಾನ್ಡ್. ಹೋಗಿ ಶೂಟ್ ಮಾಡ್ಕೊಂಡು ಹೋದ್ವಿ. ನಾವೇನಂದರೆ ಇಡೀ ಸಿನಿಮಾ ಗ್ರೀನಲ್ಲಿರುತ್ತೆ, ಮಳೆಯಲ್ಲಿರುತ್ತೆ, ಒಂದು ಡ್ರೈ ಆ್ಯಂಬಿಯನ್ಸ್ ತೋರಿಸೋಣ ಅಂತ ಗದಗ ಹೋದ್ವಿ. ಅಲ್ಲೋದ್ರೆ ನಾವು ಹೋಗಿದ್ದ ದಿವಸ ರಾತ್ರಿ ಮಳೆ ಆಗಿಬಿಟ್ಟಿದೆ, ಫುಲ್ ನೆಂದೋಗಿದೆ. ಅಲ್ಲಿ ಏನಂದರೆ ಕಾಲಿಟ್ಟರೆ ಅದು ಕಾಲು ಊದ್ಕೊಂಡು ಹಿಂಗೆ ದಪ್ಪ ಆಗಿಬಿಡುತ್ತೆ, ಶೂಟ್ ಮಾಡೋಕ್ಕಾಗಲ್ಲ. ನಮಗೇನಂದರೆ ಮನ್ಕೊಂಡಿರೋದು, ಎದೆ ಮೇಲೆ ಕಾಲು ಇಡೋದು, ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಒಂದು ದೊಡ್ಡ ಅಂದರೆ ಏನಪ್ಪ ಇದು ಬಜೆಟ್ ಇಲ್ಲ, ವಿ ಕೆನಾಟ್ ಎಕ್ಸ್ಟೆಂಡ್ ಅಂತ ತಿರ್ಗಾ ಕ್ರೂನ ಕಟ್ ಮಾಡಿ ನೆಕ್ಸ್ಟ್ ಡೇ ಹಾಫ್ ಡೇ ಎಕ್ಸ್ಟೆಂಡ್ ಮಾಡಿ ಬೆಳಗ್ಗೆ ಹಾಫ್ ಡೇನಲ್ಲಿ ಅಲ್ಲಿ ಗದಗು, ಆಮೇಲೆ ಇನ್ನೊಂದು ಆ ದೇವಸ್ಥಾನ ಬಂದ್ಬಿಟ್ಟು ಹೆಸರೇನಿದೆ ಎಲ್ಲ ಒಂದು 5 ಡಿಸ್ಟ್ರಿಕ್ಟಲ್ಲಿ ಅದು ಶೂಟ್ ಮಾಡಿದ್ವಿ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಏನಿತ್ತು ಅಂದರೆ ಎಲ್ಲ ಇಲ್ಲೇ ಮಾಡ್ತಾಯಿದ್ದೀರಾ, ಇಂಟ್ರೊಡಕ್ಷನ್ ಸಾಂಗು ಮಾಡ್ಕೊಂಬಿಡಿ ಇಲ್ಲೇ ಅಂತ. ನಾವು ಹೇಳ್ತಾಯಿದ್ವಿ ಗ್ರೀನ್ರಿ ಅನ್ನೋದು ಅವ್ನ ಟ್ರಾವೆಲ್ ಜೊತೆ ಬರಬೇಕು ಕಥೆಯಲ್ಲಿ. ಫಸ್ಟ್ ಸಾಂಗಲ್ಲೇ ಬಂದುಬಿಟ್ರೆ ಗ್ರೀನ್ರಿ ಚೆನ್ನಾಗಿರಲ್ಲ, ಕಾಂಟ್ರಾಸ್ಟ್ ಮಾಡೋಣ, ಗ್ರೀನ್ ಎಲಿಮೆಂಟ್ಸ್ ಕಟ್ ಮಾಡೋಣ ಅಂತ. ಅವಾಗ ಬಜೆಟ್ ಒಂಚೂರು ಜಾಸ್ತಿ ಆಗುತ್ತಲ್ಲ, ಒಂದು ಚಿಕ್ಕ ಡಿಬೇಟ್ ಆಯಿತು, ಇದು ಮಾಡಬೇಕಾ ಬೇಡವಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಇಲ್ಲ ಮಾಡೋಣ ಅಂತ ಹೇಳಿ ಆವಾಗ ಇಸ್ಮಾಯಿಲ್ ಅವ್ರನ್ನ ಕರ್ಕೊಂಬಂದು 5-6 ಸೆಟ್ಟು ಪುಟ್ ಸೆಟ್ಟು, ದೊಡ್ಡ ಸೆಟ್ ಹಾಕಿದ್ರೆ ಕಾಸ್ಟ್ಲಿ ಆಗುತ್ತೆ, ಚಿಕ್ಕ ಸೆಟ್ಟು ಮಾಡೋಣ ಅಂಥೇಳಿ ಅದು ತುಂಬ ಅನ್ಯೂಶುವಲ್ ಆಗಿಟ್ಟು ದಟ್ ವಾಸ್ ದ ಲಾಸ್ಟ್ ಡೇ ಆಫ್ ಶೂಟ್. ಅದೇ ಕುಂಬಳಕಾಯಿ, ಅಭಯನಾಡುನಲ್ಲೇ ಕುಂಬಳಕಾಯಿ ಹೊಡೆದಿದ್ದು ನಾವು. ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಅವರು ಬಂದರು ಇ. ಕೃಷ್ಣಪ್ಪ ಅವರು, ಇನ್ನೂ ಮುಗ್ದಿಲ್ಲ ಅಣ್ಣ, ಇನ್ನೂ ಒಂದು 2 ಅವರ್ ಆಯ್ತು ಮಾಡಿಕೊಡ್ರಪ್ಪ ಮಾಡಿಕೊಡ್ರಿ. ಅವ್ರು ಯಾವುದಕ್ಕೂ ಸಲಹೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಒಂದು ಕಾನ್ಫಿಡೆನ್ಸ್, ಅವ್ರ ಕಾನ್ಫಿಡೆನ್ಸೇ ತುಂಬ ಮೆಚ್ಚಬೇಕಾದ್ದು. ಎಲ್ಲ ನೋಡ್ಕೊಂಡಿದ್ದು ಗಂಗಾಧರ್ ಅವರು, ಅವ್ರ ಜೊತೆ ಪ್ರತಾಪ್ ಅಂತ ಇದ್ದರು. ಪ್ರತಾಪ್ ಅವ್ರಿಗೂ ನಮಗೂ ಫ್ರಿಕ್ಷನ್. ಆದರೆ ಇದರಲ್ಲಿ ಟ್ರೈನ್ ಟಿಕೆಟ್ ಇವರು ಟಿ ಟಿ ಮಾಡ್ತಾರಲ್ಲ, ಹಾಂ, ಅವರು ಇ ಪಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದ್ದು ಪ್ರೊಡಕ್ಷನ್ ಮುಂಗಾರು ಮಳೆಗೆ. ಗಂಗಾಧರ್ ಅಂತ ಅಂದ್ಬಿಟ್ಟು ಅವ್ರು ನೋಡ್ಕೊಂಡಿದ್ದು. ಅವರು ವೆರಿ ಜೆಂಟಲ್ಮ್ಯಾನ್, ಒಂಥರ ಫ್ರೆಂಡ್ಲಿ ಮ್ಯಾನ್ ಅವರು. ಇ. ಕೃಷ್ಣಪ್ಪ ಅವರು ಗಂಗಾಧರ್ ಅವ್ರನ್ನ ಬಿಟ್ಬಿಟ್ಟಿದ್ರು. ಗಂಗಾಧರ್ ಅವ್ರ ಕೆಳಗಡೆ ಪ್ರತಾಪ್ ಅವ್ರಿಗೂ ನಮಗೂ ಕಾನ್ಫ್ಲಿಕ್ಟ್ಸ್ಗಳು ಯಾವಾಗಲೂ. ಅಂದರೆ ಅವ್ರು ಇದಾಗ ಬಜೆಟ್ ಹಿಂಗಾಗುತ್ತೆ ಅಂತ, ನಾವಿಲ್ಲ ಹಂಗಾಗಲ್ಲ ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು. ಅದು ಒಂದು ಯಂಗ್ ಟೀಮು, ಟೋಟಲಿ ಒಂದು ಈ ರೂಲ್ಸ್ ನಾವು ಫಾಲೋ ಮಾಡ್ದಲ್ಲೇ ಇರೋ ಟೀಮ್, ಗೊತ್ತಿಲ್ಲದಲ್ಲೇ ಟೀಮ್ ಫಾಲೋ ಮಾಡೋದಕ್ಕಿಂತ ನಮ್ಗೆ ಗೊತ್ತಿಲ್ಲ ಸಿನಿಮಾದ ರೂಲ್ಸು, ನಾವು ಹಿಂಗಿಂಗಲ್ಲ ಅವ್ರು ಹಂಗಲ್ಲ ಆಗಲ್ಲ ಸಿನಿಮಾಲಿ ಹಂಗಲ್ಲ ಹಿಂಗೆ ನಡೆಯೋದು ಅಂತ, ಹಂಗಿಲ್ಲ ಸರ್ ಹಿಂಗೆ ಬೇಕು ಅಂತ. ಸೊ ಪುಟ್ ಸೆಟ್ ಹಾಕಿ ಮಾಡಿದ್ವಿ. ದ್ಯಾಟ್ ವಾಸ್ ಫನ್, ಮಜಾ ಇತ್ತು. ಅಂದರೆ ಕಾಸ್ಟ್ಯೂಮರ್ ಗೂಫ್ ಅಪ್ ಮಾಡಿಬಿಟ್ಟಿದ್ದ ಆ ಒಂದೇ ಒಂದು ಸಾರಿ. ಹರ್ಷನ್ ಮನೆಯಿಂದ ಎಷ್ಟೊಂದು ಕಾಸ್ಟ್ಯೂಮ್ ತಂದಿದ್ವಿ. ಆ ಸೋಫಾ ಎಲ್ಲ ಹರ್ಷನ್ ಮನೆಯದು, ಒಂದು ಸೋಫಾನಲ್ಲಿ ಕೂತ್ಕೊಂಡು ಬಲ್ಬ್ ಮುಂದೆ, ಆಮೇಲೆ ಆ ಬಲ್ಬು ನಾನು ಬೇರೆ ಪ್ಯಾಟ್ರನಲ್ಲಿ ಹೇಳಿದ್ದೆ, ಅಂದರೆ ಲೈಟಿಂಗ್ ವರ್ಕ್ ಆಗಬೇಕು ಅಂತ. ಅವನು ವರ್ಕ್ ಮಾಡಿದವನು ಸರಿ ಕನೆಕ್ಷನ್ಸ್ಗಳು ಕೊಟ್ಟಿಲ್ಲ, ಹಾಕಿದ್ರೆ ಒಂಥರ ವಿಚಿತ್ರವಾಗಿ ಲೈಟ್ಗಳು ಆನ್ ಆಗ್ತಾಯಿದೆ, ಆಮೇಲೆ ಹೀಟ್ ಆಗ್ತಾಯಿದೆ, ಯಾವಾಗ ಎಕ್ಸ್ಪ್ಲೋರ್ಡ್ ಆಗುತ್ತೋ ಅನ್ನೋ ಒಂದು ಭಯ. ಆಫ್ ಮಾಡ್ಕೊಳ್ಳೋದು ಆನ್ ಮಾಡ್ಕೊಳ್ಳೋದು, ಆಮೇಲೆ ಲೈಟ್ದು ಕಂಟ್ರೋಲ್ ಇಲ್ಲ, ಅದು ಹೆಂಗೆ ಬರುತ್ತೆ ಹಂಗೆ ಶೂಟ್ ಮಾಡ್ಕೊಳ್ಳೋಣ ಅಂತ, ಯಾಕಂದ್ರೆ ನಮ್ಮ ಕಂಟ್ರೋಲ್ ತಪ್ಪೋಯ್ತು ಅದು. ಇಟ್ ವಾಸ್ ಆಲ್ ಲೈಕ್ ದ್ಯಾಟ್. ಇಟ್ ವಾಸ್ ಒಂಥರ ಫನ್ ಅದು ಅಷ್ಟೇ. ಅಂದರೆ ದ ಜೆನ್ಯೂನಿಟಿ ವಾಸ್ ದೇರ್, ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಇತ್ತು. ಆ ಇಂಟೆನ್ಷನ್ಸಿಗೆ ಪಾಪ ದೇವರು ಎಲ್ಲನೂ ಒದಗಿಸ್ಕೊಟ್ರು. ಆ್ಯಂಡ್ ಈವನ್ ದ ಪ್ರೊಡ್ಯೂಸರ್ ವಾಸ್ ವೆರಿ ಗುಡ್ ಸೋಲ್, ಅವ್ರು ಯಾವತ್ತೂ ₹1 ಡೌಟ್ ಬಿದ್ದಿಲ್ಲ. ಸೊ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಎವ್ರಿಬಡಿ ವರ್ ಪ್ಯಾಷನೇಟ್, ಎಲ್ಲರೂ ಚೆನ್ನಾಗಿ ಮಾಡಬೇಕು, ಬೇರೆ ಏನೋ ಅಜೆಂಡಾನೇ ಇರಲಿಲ್ಲ, ಇದನ್ನ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ. ನಂಗೆ ತುಂಬ ಚೆನ್ನಾಗಿದೆ. ಒಂದೇ ಒಂದು ಸಾರಿ ಟಿ ವಿನಲ್ಲಿ ಬಂದಿದ್ದ ತಕ್ಷಣ ಲಾಟ್ ಆಫ್ ಪೀಪಲ್ ಕಾಲ್ಡ್ ಅಸ್, ಏನು ಎಷ್ಟು ಖರ್ಚು ಮಾಡಿಬಿಟ್ಟಿದ್ದೀರಾ ನೀವು ಹಂಗೆ ಅಂತ ನಟ. ಸೊ ಆ್ಯಂಡ್ ವಿ ವರ್ ಆಲ್ ಓಕೆ, ಇಟ್ ವರ್ಕ್ಡ್ ಅಂತ. ಅಂದರೆ ನಾವೇನಂದರೆ ಸಕಲೇಶ್ಪುರ ಎಂಟ್ರ್ ಆಗಬೇಕಂದ್ರೆ ನೇಚರ್ ಫಸ್ಟ್ ಶಾಟ್ ಬೀಳಬೇಕು ಅಂತ ಇದ್ದಿದ್ದು. ಅಂದರೆ ಪ್ರೊಡಕ್ಷನ್ ಆ್ಯಂಗಲಲ್ಲಿ ಏನಂದರೆ ಸಕಲೇಶ್ಪುರದಲ್ಲಿ ಇದ್ದರೆ ಇಂಟ್ರೊಡಕ್ಷನ್ ಸಾಂಗು ಮಾಡ್ಕೊಂಬಿಡಿ ಅಂತ, ನಾವೇನಂದರೆ ನೇಚರ್ ಬರಬಾರ್ದು ಕತೆಗೆ, ನೇಚರು ಟ್ರಾವೆಲ್ ಜೊತೆ ಹೋಗಬೇಕು ಅಂತ. ಸೊ ಇಟ್ ಆಲ್ ಹ್ಯಾಪಂಡ್, ಎಲ್ಲ ತುಂಬ ಚೆನ್ನಾಗಾಯಿತು. ದ್ಯಾಟ್ ವಾಸ್ ದ ಲಾಸ್ಟ್ ಡೇ ಆಫ್ ಶೂಟ್. ಪಾಪ ಅವ್ರು ಎಲ್ಲರಿಗೂ ವರ್ಕರ್ಸ್ಗೆಲ್ಲರಿಗೂ ಬಟ್ಟೆಗಿಟ್ಟೆ ಎಲ್ಲ ಕೊಟ್ಟರು ಈ ಕೃಷ್ಣಪ್ಪ ಅವರು. ಆಮೇಲೆ ಸಿನಿಮಾನೂ ಅಷ್ಟೇ, ಎಲ್ಲ ರೆಡಿ ಆದಮೇಲೆ ತುಂಬ ಚೆನ್ನಾಗಿದೆ ಅಂದ್ವಿ. ಅವ್ರು ಒಂದೇ ಮಾತು ಕೇಳಿದ್ರು, ಅಂದರೆ ಕೊಟ್ಬಿಡಿ ಒಳ್ಳೆ ರೇಟ್ಗೂ ಆಫರ್ ಬಂದಿತ್ತು. ಅಂದರೆ ಅವತ್ತು ಮಾರ್ಜಿನಲ್ ಪ್ರಾಫಿಟ್ಟು ಒಂದು 25 ಲಕ್ಷ. ನಮಗೇನಂದರೆ ಒಂದು ಸಿನಿಮಾ ಪಾಸ್ ಆಗಿಬಿಡುತ್ತಲ್ಲ, ಪ್ರೊಡ್ಯೂಸರು ಗೆಲ್ಸ್ದಂಗೆ ಆಗುತ್ತಲ್ಲ ಅನ್ನೋ ಒಂದು. ಅವ್ರು ಒಂದು ಮಾತು ಹೇಳಿದ್ರು, ಚೆನ್ನಾಗಿಲ್ಲ ಅನ್ನೋ ಮಾರ್ತೀನಿ, ಚೆನ್ನಾಗಿದೆ ಅನ್ನೋ ಬಿಡು ನನ್ನೇ ಬರ ನಾನು ಅಂತೀನಿ ಅಂತ. ಅದು ದಟ್ ವಾಸ್ ಇಸ್ ಕಾನ್ಫಿಡೆನ್ಸ್. ಅಂದರೆ ಅವರೇ ಇಟ್ಕೊಂಡಿದ್ದು ಅವ್ರ ಡಿಶನ್. ಅಂದರೆ ಗಟ್ಸು ಬೇಕು, ಯಾರಾದರೂ ಇಷ್ಟು ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಬರ್ತಾಯಿದೆ ಕೊಟ್ಬಿಡೋಣ ಅಂದರೆ ನನ್ನಂತನಾಗಿರೋ ಕೊಟ್ಬಿಡ್ತಾಯಿದ್ದೆ. ಸೊ ಹಿ ಹ್ಯಾಡ್ ಈಸ್ ಓನ್ ಇಂಟ್ಯೂಷನ್ಸ್, ಒಂದು ಒಳ್ಳೆ ಇಂಟೆನ್ಷನ್. ಮುಂಗಾರು ಮಳೆ ಟೈಟ್ಲ್ ಕೊಟ್ಟಿದ್ದು ಈ ಕೃಷ್ಣಪ್ಪ ಅವರೇ. ಹ್ಞೂ, ನಾವೆಲ್ಲ ಹೊರ್ಕಾಡ್ತಾ ಇದ್ವಿ ಮುಂಗಾರು ಮಳೆ ಚೆನ್ನಾಗಿರುತ್ತೆ ನೋಡಪ್ಪ ಅಂತ. ಆಮೇಲೆಲ್ಲ ನೋಡಿ ಎಲ್ಲರಿಗೂ ಚೆನ್ನಾಗಿದೆ ಅನಿಸ್ತು ನಮಗೆ, ಹಾಂ ಇಡ್ಲಿ ಅಂತ ಹೇಳ್ಬಿಟ್ಟು ಹಾಗೆ ರಿಜಿಸ್ಟರ್ ಮಾಡ್ಕೊಂಡ್ವಿ ನಾವು. ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಟೀಮ್. ಅಂದರೆ ಎಲ್ಲ ವಿಧದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಂದ ಹಿಡಿದು ಪ್ರತಿಯೊಬ್ಬನು. ಆ್ಯಂಡ್ ದೇ ಹ್ಯಾಡ್ ಪುಟ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ದ ಪ್ರಾಜೆಕ್ಟ್. ಯಾಕೆಂದರೆ ಮಳೆಯಲ್ಲಿ ಕಾಲೆಲ್ಲ ಸೆಲ್ತ್ ಕಟ್ಟುಗಳಾಗಿ ತುಂಬ ಕಷ್ಟ ಆಗೋದು. ಅಂದರೆ ಈ ಚಪ್ಪಲ್ಲು ಶೂಸು ಇರೋಕ್ಕಾಗಲ್ಲ, ಮೇಲೆ ಮಳೆ ಬೀಳ್ತಾ ಇರುತ್ತೆ. ನಮಗೇನಂದರೆ ರೈನ್ ಕೋಟ್ ಥರ ಹಾಕ್ಕೊಳ್ಳೋಣ ಅಂತ ನಮ್ಮ ವರ್ಕಿಗೆ ಆಗೋದೇ ಇಲ್ಲ. ಅದೆಲ್ಲೋ ತೆಗಿತೀವಿ, ಹಿಂಗೆ ಮಾಡ್ತೀವಿ, ಎಲ್ಲ ನೆಂದು. ಅಂದರೆ ಅದೆಷ್ಟೋ ದಿವಸ ಆದಮೇಲೂ ನಮಗೆ ಆ ಸೈನಸ್ ಥರ ಆಗಿತ್ತು, ಇಲ್ಲೆಲ್ಲ ವಾಟರ್ ಫಾರ್ಮೇಷನ್ಸ್ ಥರ ಆಗಿ ಮೋಸ್ಟ್ ಆಫ್ ದ ಪೀಪಲ್ ವುಡ್ ಹ್ಯಾವ್ ಸಫರ್ಡ್. ನನಗೆ ಅದಿತ್ತು, ತಲೆ ಬಗ್ಸಿದ್ರೆ ಬಿದ್ದೋಗೋ ಥರದ್ದು ಒಂದು ವಾಟರ್ ಫಾರ್ಮೇಷನ್ ಆಗಿ. ಸೊ ವಿ ಹ್ಯಾಡ್ ಆಲ್ ದಿಸ್. ಅದ್ರದ್ದು ಸೈಡ್ ಎಫೆಕ್ಟ್ಸು ಆಮೇಲೆ ಇತ್ತು, ಬಟ್ ಸ್ಟಿಲ್ ಏನಂದರೆ ದ ಮೆಮೊರಿ ಆಫ್ ದ ಫಿಲ್ಮ್ ಆರ್ ಇವತ್ತು ಜೀವಂತವಾಗಿ ಎಲ್ಲರಲ್ಲೂ ಇದೆ. ಮುಂಗಾರು ಮಳೆ ಹ್ಯಾಸ್ ಗಿವನ್ ಮಿ ಲೈಫ್. ಅಂದರೆ ತುಂಬ ಐ ಓ ಇಟ್ ಟು ಮುಂಗಾರು ಮಳೆ. ಸುಮ್ಮನೆ ಏನೋ ಹೇಳಬೇಕು ಅಂತಲ್ಲ. ಐ ಆಮ್ ವೆರಿ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಮುಂಗಾರು ಮಳೆ. ಯಾವಾಗಲೂ ಈಗ ನಾನು ಗಜಕೇಸರಿ ಮಾಡಿದ್ಮೇಲೆ ಗಜಕೇಸರಿ ಕೃಷ್ಣ ಅಂತಾರೆ, ಹೆಬ್ಬುಲಿ ಅಂತಾರೆ, ಪೈಲ್ವಾನ್ ಅಂತಾರೆ, ಆಮೇಲೆ ಬಟ್ ಐ ಆಲ್ವೇಸ್ ಸೇ ಮುಂಗಾರು ಮಳೆ ಈಸ್ ಆಲ್ವೇಸ್ ಗಿವ್ಸ್ ಮಿ ಪ್ಲೆಷರ್. ಯಾಕೆಂದರೆ ಆ ಸ್ಟ್ರಗ್ಲಿಂಗ್ ಫೇಸಿಂದ, ಅದೊಂದು ಸರ್ಕಲ್ ಥರ ಕರಿತೀವಲ್ಲ, ಆ ಸ್ಟ್ರಗ್ಲಿಂಗ್ ಝೋನಿಂದ ತೆಗೆದು ಹೊರಗಡೆ ಹಾಕಿದ್ದೇವ್ರು. ನಾನು ಹಂಗೆ ತೆಗೆದು ಓಕೆ ಯು ಕ್ಯಾನ್ ಫ್ಲೈ ಅನ್ನೋ ಥರ ಒಂದು ವಿಂಗ್ಸ್ ಥರ ಕೊಟ್ಟು ಆ ಥರದ್ದು ಒಂದು ಫೆಸಿಲಿಟಿ ಕೊಟ್ಟಂಥ ಅವಕಾಶ. ಸೊ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್. ದೆನ್ ಪೀಪಲ್ ಯೂಸ್ ಟು ಟ್ರಸ್ಟ್ ಮೀ. ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ಗಳು ತರಿಸ್ಕೊಂಡು ಕೆಲಸ ಮಾಡ್ತಾ ಹೋದೆ. ಐ ಯೂಸ್ ಟು ಅಪ್ಗ್ರೇಡ್ ಮೈ ಸೆಲ್ಫ್. ಇವತ್ತು ಟುಡೇ ಕನ್ನಡ ಇಂಡಸ್ಟ್ರಿ ಈಸ್ ವೆರಿ ಪ್ರೌಡ್ ಸೇ ವಿ ವರ್ಕ್ ವಿತ್ ಒನ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ಸ್ ಎವ್ರಿ ಒನ್. ನಾನು ಅಂತಲ್ಲ, ಪ್ರತಿಯೊಂದು ಸಿನಿಮಾನೂ ಮಾಡ್ತಾಯಿದ್ರು. ಅವತ್ತಿನ ಸಿನಾರಿಯೋ ಬೇರೆ ಇತ್ತು. ಆ್ಯಂಡ್ ಇವತ್ತು 95% ಕನ್ನಡ ಸಿನಿಮಾಟೋಗ್ರಫರ್ಸ್ ವರ್ಕ್ ಮಾಡ್ತಾರೆ. ಆಗ ದುನಿಯಾ ಆ್ಯಂಡ್ ಮುಂಗಾರು ಮಲೆ ಆಲ್ ಕೇಮ್ ಟುಗೆದರ್ ಆ್ಯಂಡ್ ವಿ ಹ್ಯಾಡ್ ಎ ಗುಡ್ ಬ್ರೇಕ್ ಥ್ರೂ. ವಿಶ್ಯುವಲಿ ಮಾತಾಡೋಂಗಾಯಿತು. ಸೊ ಇಟ್ಸ್ ಆಲ್. ಅಂದರೆ ಈಗ ಕೆಲವು ಸಿನಿಮಾಟೋಗ್ರಫರ್ ಫ್ರೆಂಡ್ಸ್ ಹೇಳ್ತಾರೆ, ಹಿಂಗಾಯಿತು ನಿನ್ನಿಂದ ಸಿನಿಮಾಟೋಗ್ರಫರ್ ರೇಟ್ ಜಾಸ್ತಿ ಆಯಿತು, ಎಲ್ಲ ಕನ್ನಡ ಸಿನಿಮಾಟೋಗ್ರಫಿ ಬರ್ತದೆ, ಎಕ್ವಿಪ್ಮೆಂಟ್ ಕೊಡ್ತಾರೆ ಎಲ್ಲರೂ, ಅಂದರೆ ಎಕ್ವಿಪ್ಮೆಂಟ್ ಕೊಟ್ಟರೆ ಈ ಥರ ಮಾಡ್ಬೋದು ಅಂತ ಹೇಳೋ ಥರ ಆಯಿತು ಅಂತ. ಸೊ ನಂಗೆ ತುಂಬ ಖುಷಿಯಾಗುತ್ತೆ, ಅಂದರೆ ಓಕೆ ವಿ ಕುಡ್ ಮೇಕ್ ಸಮ್ ಡಿಫ್ರೆನ್ಸ್ ಅಂತ ಅನಿಸ್ತು. ಆ್ಯಂಡ್ ಅದೆಲ್ಲದಕ್ಕಿಂತ ಮೀರಿ ಪರ್ಸ್ನಲಿ ಒಂದು ಖುಷಿ ಇದೆ, ಅಂದರೆ ವಾಟ್ ಆಲ್ ವಿ ಟ್ರೈಡ್, ಅಂದರೆ ಆ ಮಳೆ ಹಾಕ್ಸೋದ್ರಿಂದ ಹಿಡಿದು ಎಲ್ಲ ಒಂದು ಒಂದು ಫಾರ್ಮ್ಯಾಟೆಡ್ ರೂಲ್ಸ್ ಇಲ್ಲ, ಒಂದು ಏನು ಅಂದರೆ ಏನೂ ಇಲ್ಲ. ನಾವು ಕಲಿತು ಆ ಸಿಚುವೇಶನ್ಗೆ ಅಡಾಪ್ಟ್ ಮಾಡ್ಕೊತಾ ಇದ್ದೆವು. ನನಗೆ 10 ನಿಮಿಷ ಮುಂಚೆ ನಾನು ಹಂಗೆ ಮಾಡ್ತೀನಿ ಅಂತ ನನಗೂ ಗೊತ್ತಿರ್ತಾ ಇರಲಿಲ್ಲ. ಇಟ್ ವಾಸ್ ಆಲ್ ಹೌ ಟು ಕ್ರ್ಯಾಕ್ ಇಟ್ ಅನ್ನೋ ಒಂದು ಆ್ಯಂಗಲಿಂದ ವಿ ಕ್ರ್ಯಾಕ್ಡ್ ಇಟ್. ಕ್ರ್ಯಾಕ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ಹಿಂಗೆ ಮಾಡ್ಕೊಳ್ಳೋಣ ಹಂಗೆ ಮಾಡ್ಕೊಳ್ಳೋಣ. ಸೊ ಇಟ್ ವಾಸ್ ಆಲ್ ಒಂಥರ ಮಳೆ, ಆರ್ಟಿಫಿಷಿಯಲ್ ಮಳೆ. ನಮಗೆ ಭಯ ಆರ್ಟಿಫಿಷಿಯಲ್ ಮಳೆ, ಎಲ್ಲಿ ಹಿಂಗಾಗ್ಬಿಡುತ್ತೋ ಹಂಗಾಗ್ಬಿಡುತ್ತೋ ಅಂತ. ಯಾರಿಗೂ ಆರ್ಟಿಫಿಷಿಯಲ್ ಮಳೆ ಗೊತ್ತಾಗಿಲ್ಲ, ಆವಾಗಲೇ ನಮ್ಗೆ ಓಕೆ ವಿ ಆರ್ ಸೇವ್ಡ್ ಅಂತ. ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್, ಲಾಟ್ ಆಫ್ ಥಿಂಗ್ಸ್. ಆಮೇಲೆ ತೆಲುಗುನವ್ರು ಬಂದು ಆ ಸಿನಿಮಾ ನೋಡಬೇಕು, ಲೊಕೇಶನ್ ನೋಡೋಕ್ಕೆ ಅಂತ ಬಂದಾಗ ಫೋನ್ ಮಾಡಿದ್ರು, ಏನು ಸರ್ ಒಂದೇ ರೋಡಲ್ಲಿ ಪೂರ್ತಿ ಮುಗಿಸ್, ನಾವೊಂದು 3 ದಿನ ಆಗುತ್ತೆ ಲೊಕೇಶನ್ ನೋಡೋಕ್ಕೆ ಅಂತ ಬಂದರೆ, ಹಾಫ್ ಆನ್ ಅವರ್ ಮುಗ್ದೋಯ್ತು ಲೊಕೇಶನ್ ನೋಡಿದ್ದು ಅಂತ. ಹೇಗೆ ಅಂತಲ್ಲ ಸರ್, ಇರೋ ಸೋರ್ಸ್ನ ಡಿವೈಡ್ ಮಾಡ್ಕೊಂಡ್ವಿ. ದಿಸ್ ಆರ್ ದ ಬೆಸ್ಟ್ ಥಿಂಗ್ಸ್, ವಿ ಕೆನಾಟ್ ಟ್ರಾವೆಲ್ ಆ್ಯಂಡ್ ಶೂಟ್ ಎವ್ರಿ ಡೇ. ಸೊ ಇಲ್ಲಿ ಬಂದರೆ 2 ಸೀನ್ ಆಗುತ್ತೆ, 3 ಸೀನ್ ಆಗುತ್ತೆ, ಯಾವ ಸೀನು ಡಿಸ್ಕಸ್ ಮಾಡ್ಕೊಂಡು ಬರ್ತಾಯಿದ್ವಿ. ಆ್ಯಂಡ್ ಪ್ರೋಗ್ರಾಮಿಂಗಲ್ಲಿ ಆ ಲಿಬರ್ಟಿ ಇದ್ದಿದ್ದರಿಂದ ಸೊ ದ್ಯಾಟ್ ಐ ಕುಡ್ ಚೂಸ್ ದ ಸೀನ್ಸ್. ಈ ಸೀನಿಗೆ ಈ ಜಾಗ ಸೆಟ್ ಆಗುತ್ತೆ, ಈ ಸೀನಿಗೆ ಈ ಜಾಗ ಸೆಟ್ ಆಗುತ್ತೆ. ಯೋಗರಾಜ್ ಸರ್ ಅದೊಂದು ಲಿಬರ್ಟಿ ಟೋಟಲಾಗಿ ಕೊಟ್ಟಿದ್ದು. ಸೊ ದಟ್ ಆಲ್ ವರ್ಕ್ಡ್ ವೆಲ್. ಸೊ ಆಮೇಲೆ ಅವ್ರಿಗೆ ಹಿ ನೆವರ್ ಇಷ್ಟು ಕ್ವಶನ್ ಮೀ, ಇದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗಲ್ಲ, ಇದು ಹಿಂಗೆ ಚೆನ್ನಾಗಿಲ್ಲ ಬಿಡೋ ಅಂದರು. ಅಂದರೆ ನನಗೆ ಅದಾದಮೇಲೆ ಎಷ್ಟೊಂದು ಜನ ಜೊತೆ ವರ್ಕ್ ಮಾಡಿದೆ, ಐ ಕುಡ್ ನಾಟ್ ಸಿ ದ್ಯಾಟ್. ಅಂದರೆ ಆ ಟ್ರಸ್ಟ್ ಫ್ಯಾಕ್ಟ್ರ್ ಇದ್ದಾಗ ಜಾಸ್ತಿ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ. ಅವ್ರದ್ದು ಯಾವತ್ತೂ ಇದು ಮಾಡ್ತಾಯಿಲ್ಲ, ಅವನೇ ಬರೋ ಅವ್ನ ಏನೋ ಮಾಡ್ಕೊ, ನನಗೆ ಚೆನ್ನಾಗಿರೋಕಣ, ನೀನು ಏನು ಮಾಡ್ಕೊಳ್ಳೋ, ನೀನು ಏನಾರು ಎಲ್ಲರೂ ಹಾಕ್ಕೊಳ್ಳೋ, ಎಲ್ಲೆಲ್ಲರೂ ಇದೇನೋ ಬ್ಲಾಕು ಓಕೆ. ಅವ್ರು ನೀಟಾಗಿ ಕೂತ್ಕೊಳ್ಳೋರು, ನೋಡೋರು, ಆ್ಯಕ್ಟರ್ಸ್ನ ಕಾನ್ಸಂಟ್ರೇಟ್ ಮಾಡೋರು. ಆಮೇಲೆ ಚೀಟಿಂಗು ವಿ ಯೂಸ್ ಟು ಎಂಜಾಯ್. ಎಲ್ಲ ಇಡೀ ಸೆಟ್ಟರೆಲ್ಲ ಬ್ಲ್ಯಾಂಕ್ ಆಗಿರೋದು ನನಗದು ಅದಾಗ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ಲೈಕ್ ಎ ಲಾಟ್. ಎಷ್ಟು ಶ್ರಮ ಎಷ್ಟು ಬೀಳಬೇಕೋ ಅಷ್ಟಕ್ಕೆ ಬೀಳೋಣ, ಮಿಕ್ಕಿದ ಯಾಕೆ ಅಂತ. ಅಂದರೆ ಈವನ್ ವೆನ್ ಐ ವಾಸ್ ಶೂಟಿಂಗ್ ಮೈ ಗಜಕೇಸರಿ ಆಲ್ಸೋ, ಫಾರೆಸ್ಟ್ ಮೇಜರ್ ಅಲ್ಲಿ ಮಾಡಿದೆ, ಮಿಕ್ಕಿದೆಲ್ಲ ಫಾರೆಸ್ಟ್ ಕಟ್ಟಿರೋ ಸ್ಟುಡಿಯೋಲ್ಲಿ ಮಾಡಿದ್ದೀನಿ. ಮೇಜರ್ ಫಾರೆಸ್ಟು ಯಾರಿಗೂ ಗೊತ್ತಾಗಲ್ಲ, ಎಲ್ಲರೂ ಅಂತಾರೆ ಏನಿದೆ ಅಲ್ಲಿ. ಜಯಣ್ಣ ಒಂದು ಸಲ ಹೇಳಿದ್ರು, ನೀವು ಫಾರೆಸ್ಟ್ನ ಕಟ್ಟಿರೋ ಸ್ಟುಡಿಯೋಲ್ಲಿ ಮಾಡೋದಾದ್ರೆ ನೀವು ಫಾರೆಸ್ಟ್ಗೆ ಹಾಕೋದು ಇಲ್ಲೇ ಮಾಡ್ಕೊಂಡ್ಬಿಡ್ಬೋದಾಗಿತ್ತಲ್ಲ ನೀನು ಅಂದರು. ಅದೊಂದು ಪ್ಲೆಷರೇ ಬೇರೆ. ಇಟ್ಸ್ ಆಲ್ ವಿ ಲರ್ನ್ಟ್ ಇನ್ ಮುಂಗಾರು ಮಳೆ. ಆ ಮುಂಗಾರು ಮಳೆ ಹ್ಯಾಡ್ ದ್ಯಾಟ್. ಯಾಕಂದರೆ 42 ದಿನನೋ 43 ದಿನನೋ ವಿ ಶಾರ್ಟ್ ಮುಂಗಾರು ಮಳೆ. ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ವಿ ಹ್ಯಾಡ್ ಶೆಡ್ಯೂಲ್ಡ್ 45 days ಎಲ್ಲ ಸೇರಿ ಇಡೀ ಸಿನಿಮಾ 42-43 ದಿನ ಸ್ಕೆಡ್ಯೂಲಿಂಗಿಂದ 2 ದಿವಸ ಮುಂಚೆ ಮುಗಿಸಿದ್ವಿ. ಎವ್ರಿಥಿಂಗ್ ಆನ್ ಟೈಮ್, ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಡನ್. ಆ್ಯಂಡ್ ನೇಚರ್ ಸಪೋರ್ಟ್ ಮಾಡ್ತಾ ಎಲ್ಲದಕ್ಕೂ. ಎವ್ರಿ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ ದೇ ಆಲ್ ವರ್. ಅಂದರೆ ನಮಗೆ ಅವರ ವಿಭಾಗದ ಪಾಯಿಂಟ್ ಆಫ್ ವ್ಯೂಗಳು ಗೊತ್ತಿಲ್ಲ, ನಾವು ನಮ್ಮದೇ ಝೋನಲ್ಲಿ ಇರ್ತಾಯಿದ್ವಿ. ನಾವು ಬರೀ ಆ ಕತೆ ಮಾಡ್ಕೊಂಡಿದ್ವಿ, ಆ ಸೀನ್ ತೆಗಿಬೇಕು, ಆ ಸೀನ್ ಚೆನ್ನಾಗಿ ಬರಲಿಲ್ಲ ಅದು ಏನು ಮಾಡೋದು, ಹಿಂಗೆ ಕಿತ್ತಾಡೋದು ಅಷ್ಟೇ ಮಾಡ್ಕೊಂಡಿದ್ವಿ. ಹೊತ್ತು ವಿ ನೆವರ್ ಯೂಸ್ ಟು ಥಿಂಕ್ ಅವ್ರೇನು ಮಾಡ್ತಾಯಿದ್ದಾರೆ, ಇವ್ರೇನು ಮಾಡ್ತಾರೆ. ಆಮೇಲೆ ಸೆಟ್ಟಲ್ಲಿ ಪ್ರತಿದಿನ ಎಲ್ಲರೂ ರೇಗಿಸೋದು. ಇವತ್ತು ನೀವು ಅಂದರೆ ಇವತ್ತು ಇಡೀ ದಿನ ನಿಮ್ಮನ್ನೇ ಎಲ್ಲರೂ ರೇಗಿಸೋದು. ಹಾಂ, ಪ್ರತಿದಿನ ಅವರು ಆ ತೆಲುಗುನು ಕ್ಯಾಮ್ರಾ ಅಸಿಸ್ಟೆಂಟ್ಸ್ಗಳಂತೂ ನಗೋರು, ನಮ್ಮ ನೋಡಿದ್ರೆ ಸಾರಿ ಏನು ಸಾರಿ ಹಿಂಸೆ ಕೊಡ್ತೀರಾ, ಈ ಮಳೆ ಒಂದು ಕಡೆ ಇದೊಂದು ಕಡೆ ಅಂತ. ಅವ್ರಿಗೆ ಅವ್ರನ್ನಂತೂ ನಾವು ಎಷ್ಟು ರೇಗಿಸಿದ್ದೀವಿ ಅಂತ ಅಂದರೆ ದೇ ಆರ್ ಸ್ಟಿಲ್ ದೇ ಆರ್ ಕನೆಕ್ಟೆಡ್ ಓವರ್ ದ ಫೋನ್ ವಿತ್ ಅಸ್. ಅದೊಂದೇ ಸಿನಿಮಾ ಮಾಡಿದ್ದವರು. ಇಟ್ ವಿ ಹ್ಯಾಡ್ ಎ ಗುಡ್ ಥಿಂಗ್. ಸರ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಏನಂದರೆ ಆ ಭಾಳ ವರ್ಷಗಳ ಆಫ್ಟರ್ ದಟ್ ಸಕ್ಸಸ್ ಏನಂದರೆ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿದ್ಮೇಲೂ ವಾಟ್ ವಾಸ್ ಅವರ್ ರೂಟ್ಸ್ ಅನ್ನೋದನ್ನ ಜ್ಞಾಪಿಸಿದ್ರಿ ಇದರಲ್ಲಿ, ವಿಚ್ ಹೆಲ್ಪ್ ಮೀ. ಇವಾಗ ಒಂದು ಸಿನಿಮಾ ಮಾಡಬೇಕಂದ್ರೆ ಮತ್ತೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಮೀ ಸ್ಟಿಕ್ ಆನ್ ಟು ದ ರೂಟ್ಸ್. ಹಿಂಗೇನೇನು ಮಾಡಿದ್ವಿ ಅನ್ನೋದು ಒಂದು ನಿಮ್ಮ ಜೊತೆ ಮಾತಾಡ್ತಾ ನನಗೂ ಅದು ಬಂತು. ಆ್ಯಂಡ್ ವಿಚ್ ಹೆಲ್ಪ್ಸ್ ಅಸ್. ಇಡೀ ಟೀಮಲ್ಲಿ ವಿ ನೆವರ್ ಯೂಸ್ ಟು ಥಿಂಕ್ ಇಂಪಾಸಿಬಲ್ ಅನ್ನೋದು, ಹೌ ಟು ಡೂ ಇಟ್. ವಾಟರ್ ಟ್ಯಾಂಕ್ ನೀರಿಲ್ಲ, ನೀರಿದೆ, ನೀರೆಲ್ಲ ಹಾಕ್ಕೊಳ್ಳೋದು, ಅಲ್ಲಿ ಯಾವುದೋ ಬರ್ತಾಯಿದೆ ಅಲ್ಲಿ ಇಟ್ಕೊಳ್ಳೋದು, ಒಂದು ಪೈಪ್ ಸಿಗುತ್ತೆ, ಒಂದು ಪೈಪಲ್ಲಿ ಹೆಂಗೆ ಏರಿಯಾ ಬ್ಯಾಲೆನ್ಸ್ ಮಾಡೋದು, ಬಿಕಾಸ್ ವಿ ಹ್ಯಾಡ್ ವೈಡರ್ ಶಾರ್ಟ್ಸ್. ಆಮೇಲೆ ಇಡೀ ಕಾರ್ ಪಾಸಿಂಗ್ ಎಲ್ಲ ಇದೆಯಲ್ಲ, ಇಟ್ ವಾಸ್ ಆಲ್ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್. ನಮಗೆ ನಥಿಂಗ್ ದಟ್ ವಿ ನ್ಯೂ ಇಟ್ ವಿಟ್ ವಿ ನಾಟ್ ಟು ಚೀಟ್ ಅಂತಲ್ಲ. ಏನೇನೆಲ್ಲ ಎಸ್ಥೆಟಿಕ್ ಮಾಡಿದ್ರೆ ಈ ಶಾರ್ಟಲ್ಲಿ ಪಾಸಿಂಗ್ ಶಾರ್ಟಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಮಾಡಿದ್ವಿ. ಸೊ ದಟ್ ವಾಸ್ ಆಲ್ ಅಂತಂದರೆ ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ, ಹಾಗೆ ದಟ್ ವಾಸ್ ದ ನೆಸೆಸಿಟಿ. ಆ್ಯಂಡ್ ಟುಡೇ ವಿ ಕ್ರಿಬ್ ಅಬೌಟ್ ಬಜೆಟ್. ಅವತ್ತು ಬಜೆಟ್ ಇರಲಿಲ್ಲ, ಬಟ್ ವಿ ನೆವರ್ ಥಾಟ್ ಅಬೌಟ್ ಬಜೆಟ್. ವಿ ಥಾಟ್ ಆಫ್ ಮೇಕಿಂಗ್ ಅ ಗುಡ್ ಸಿನಿಮಾ. ಅಂದರೆ ಬಜೆಟ್ ಇದ್ದರೆ ಅದು ಮಾಡ್ಬೋದಾಯಿತು, ಬಜೆಟ್ ಇವತ್ತು ಯೋಚನೆ ಮಾಡ್ತೀವಿ, ಇವತ್ತು ನಾನೇ ಯೋಚನೆ ಮಾಡ್ತೀನಿ. So, how positively we can make cinema ಅನ್ನೋದಕ್ಕೆ ಮುಂಗಾರು ಮಳೆ is a best example. And today, melkakta ನನಗೂ ಎಷ್ಟೊಂದು ಪಾಸಿಟಿವ್ ವಿಚಾರಗಳು ಬಂತು. Hope I will apply it to my future film. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.